ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. कितने आदमी थे सरदार? दो आदमी थे। सुअर के बच्चों? सुअर के बच्चों वो दो थे। और तुम तीन? और तुम तीन? ये सिनेमा निन मुदले नोडी दिया मूव अच्छरी नोडी दिनी ईगा निंगोस्करा बंदे क्या समझ कर आए थे कि सरदार बहुत खुश होगा शाबाशी देगा क्यों ಸ್ಕೂಲ್ ಚಕ್ಕರ್ ಹಾಕಿ ಸಿನಿಮಾ ನೋಡ್ತೀರೇನ್ರ? ನನ್ ಬೇಡಾದ್ರೂ ಇವನೇ ಕರ್ಕೊಂಡ್ ಬಂದಪ್ಪ, ನನ್ಗೇನು ಗೊತ್ತಿಲ್ಲ. ನೀನು ಕೆಡದಲ್ದಾನೆ ಇವನು ಕೆಡಿಸ್ತೀಯ ನೀನು? ಹೇಳು ನಡೀರಿ. ನೀನ್ ಯಾಕೋ ಅನ್ನ ಮದ್ವೆ ಆಗಿದ್ಯಾ? ಯಾವಾಗ ನೋಡಿದ್ರು ನನ್ನೇ ಹೊಡಿತಾನೆ. ಗಂಡ ಹೋಗಿ ಯಾವ ಆಧಾರನೂ ಇಲ್ದಿರೋ ಹೆಣ್ಣನ್ನ ಹತ್ತು ಜನ ಹತ್ತು ತರ ನೋಡ್ತಾರೆ. ನಿಮ್ ತಂದೆ ಹೋದಾಗ ನಿನಗ್ 3 ವರ್ಷ, ಅವರಮ್ಮ ಹೋದಾಗ ಅವನ್ 3 ತಿಂಗಳು ಕಂದಮ್ಮ. ತಂದೆ ಪೋಷಣೆ ಇಲ್ಲದ ನೀನು, ತಾಯಿ ಪ್ರೀತಿ ಇಲ್ಲದ ಅವನು ಏನಾಗ್ತಾನೋ ಅನ್ನೋ ಗೊಂದಲದಲ್ಲಿದ್ದಾಗ ಬಂಧುಗಳ ಎಲ್ಲರ ಸಲಹೆ ಮೇಲೆ ಆ ದಿನ ಆ ನಿರ್ಣಯ ತಗೊಂಡ್ವಿ. ನಾವು ಮದ್ವೆ ಮಾಡಿಕೊಂಡು ನಿಮ್ಮಿಬ್ರಿಗೂ ತಂದೆ ತಾಯಿ ಆಗಿದ್ದು ತಪ್ಪ, ನಾವು ಗಂಡ ಹೆಂಡತಿ ಆಗೋಕ್ಕಲ್ಲ. ಇವೆಲ್ಲ ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಈ ಹುಚ್ಚು ಜಾಲೋಚನೆ ಬಿಟ್ಟು ಮೊದಲು ಓದಿನ ಮೇಲೆ ಗಮನ ಕೊಡು. ಎಲೆ ಯಾಕೋಕ್ಕೆ ಎಷ್ಟೊತ್ತು ಮಾಡ್ತೀಯ? ಈ ನಿಮ್ಮ ಅಣ್ಣಂಗೂ ಆಡೋ ಕೇಳು, ಅವನ ಹತ್ರ ದುಡ್ಡಿದ್ಯೇನು? ಅವನ ತಲೆ ಅವನ ಹತ್ರ ಏನಿಲ್ಲ, ಮನೇಲಿ ನನ್ನ ಲೆವೆಲೇ ಬೇರೆ ಅವನ ಲೆವೆಲೇ ಬೇರೆ. ಮನೇಲಿ ಅವನೇನೇ ಮಾಡಿದ್ರು ರೈಟ್, ನಾನೇನೇ ಮಾಡಿದ್ರು ತಪ್ಪು. ಅವನು ಹೀರೋ, ನಾನು ವಿಲನ್.
ಅದಕ್ಕೆ ನಂಗೆ ವಿಲನ್ ಅಂದ್ರೇನೆ ಇಷ್ಟ, ಗಬ್ಬರ್ ಸಿಂಗ್ ಅಂದ್ರೆ ಇನ್ನೂ ಇಷ್ಟ. ಅಲ್ಲ, ನಾನೇ ಗಬ್ಬರ್ ಸಿಂಗ್. ನಿಮ್ ಚಿಕ್ಕ ಒಂದು ಮಹಾಜಾತಕರಿ, ದೊಡ್ಡ ವ್ಯಕ್ತಿ ಆಗ್ತಾ ನೋಡ್ತಾ ಇರಿ. ಅವನ್ ತಲೆ ಕುದುರೆ ಹತ್ತೋದ್ ಅವನಲ್ಲ, ಗಬ್ಬರ್ ಸಿಂಗ್. ಏನ್ ಬೊಗಳ್ತಿದ್ಯಾ, ಜ್ಯೋತಿಷಿ ತಮ್ಮನ ಬಗ್ಗೆ ಹೇಳಿದ್ರೆ ಹೀಗೇನ ಮಾತಾಡೋದು? ಅವನೊಬ್ಬ ಜ್ಯೋತಿಷ್ಯ, ಇವನೊಬ್ಬ ತಮ್ಮ. ಏಯ್, ನಿನ್ನ ದೊಡ್ಡವರು ಅಂದ್ರೆ ಭಯ ಇಲ್ವನೋ ನಿಂಗೆ? ಜೋಡರ್ ಗಯ ಸಂಜೊಂಬರ್ ಗಯ ನೀನ್ ತಪ್ಪಾಡಿ ಯಾರಾಡಿದ್ದು? ಕಾಣಿಸಿಲ್ಲ ಅಂದ್ರೆ ಹೋದ್ರೆ ಹೋಗ್ಲಿ ಅನ್ಕೊಳಕ್ಕೆ, ಅವನ್ ಕೆಲಸದವನಲ್ಲ ರೀ. ಎಳೆ ಮಗು, ಇಷ್ಟಕ್ಕೂ ಏನಾಯ್ತು ಹೇಳಿ? ಸಿಕ್ಬಿದ್ದ ಪಕ್ಕದೂರಲ್ಲಿ, ಎರಡು ಬಿಟ್ಟು ಹಾಸ್ಟ್ಲು ಸೇರಿಸಿದೀನಿ. ಇಲ್ಲಿದ್ರೆ ಅವನ್ ಹಾಳಾಗೋದಲ್ದೆ ಚಿಕ್ಕವನು ಹಾಳು ಮಾಡ್ತಾನೆ. ಹೋಗ್ತಾ ಹೋಗ್ತಾ ಏನ್ ಹೇಳೋದಾ ಗೊತ್ತಾ? ಇವತ್ ನೀನ್ ದೊಡ್ಡವನು ನಾನ್ ಚಿಕ್ಕವನು, ಅದಕ್ಕೆ ಓಡ್ ಹೋಗ್ತಿದೀನಿ. ನಾಳೆ ನಾನ್ ದೊಡ್ಡವನಾದ್ಮೇಲೆ ಓಡ್ ಹೋಗಲ್ವೋ? ಓಡಿಸ್ತೀನಿ, ಒಬ್ಬೊಬ್ರು ಓಡಿಸ್ತೀನಿ. ಮಗಳ ಮದುವೆಗೆ ಅಂತ ಕೂಡಿಟ್ಟು ದುಡ್ಡು ಕಣಪ್ಪ. ಅಲ್ಲಿ ಬ್ಯಾಂಕ್ ದರೋಟೆ ಆಗಿದ್ರೆ ನೀವ್ ಲಾಯಕ್ ಟೀ ಕುಡಿತಾ ಇದ್ರಾ? ನಿನ್ ದುಡ್ಡು ತರೋದಕ್ಕೆ ಆಲ್ರೆಡಿ ಒಬ್ಬ ಹೋಗಿದ್ದಾನೆ. ಯಾವಾಗ್ಲೂ ನೋಡಿಲ್ಲ, ಯಾರು ನೀನು? ಯಾವ ಸ್ಟೇಷನ್ ನಿಂದು? ಹೆಸರು ಗೋತ್ರ ಹೇಳೋದಕ್ಕೆ ನಾನು ನಿನ್ ಗುಡಿಗೆ ಬಂದಿದ್ದೀನಿ. ಗೋಪಾಲ್ ನನ್ ಮಗನೇ,
ತಿಳ್ಕೊಳ್ಳೋದೇನಿಲ್ಲ, ಇನ್ನು ತೆಗೆದಾಕೋದೆ. ನಿಮ್ ದುಡ್ಡು ಕ್ಷೇಮ, ನಿಮ್ ಪಾಸ್ಬುಕ್ ತೋರಿಸಿ, ಸೆಟ್ಲ್ ಮಾಡ್ಕೊಳ್ಳಿ, ಯಾರಿಗೂ ಭಯ ಪಡಬೇಡಿ. ಜೋ ಡರ್ ಗಯ ಸಮಜೋ ಮರ್ ಗಯ. ನಮ್ ದುಡ್ಡನ್ನ ಕಾಪಾಡಿ ನೀವು ನಮ್ಗೆ ದೇವರಾದ್ರಪ್ಪ. ತಪಸ್ಸು ಮಾಡಿದ್ರೆ ಪ್ರತ್ಯಕ್ಷ ಆಗೋಕೆ ನಾನೇನ್ ದೇವರಲ್ಲ, ತಪ್ಪು ಮಾಡಿದ್ರೆ ಮಾತ್ರ ಆಟೋಮೆಟಿಕ್ ಆಗಿ ನಮ್ ದರ್ಶನ ಆಗೋಗ್ಬಿಡ್ತಲ್ಲ. ಹೋಗ್ಬಿಡ್ತು ಅನ್ಕೊಂಡ್ ಬ್ಯಾಂಕ್ ದುಡ್ಡನ್ನ ಹೀರೋ ತರ ಹಿಡ್ಕೊಂಡ್ಬಂದ. ನಾನು ಹೀರೋ ಅಲ್ಲ, ವಿಲನ್. ತಪ್ಪಾಡೋ ಪ್ರತಿ ಚಪ್ಪರ್ ನನ್ ಮಗ ಹೀರೋ ತರ ಫೀಲ್ ಮಾಡ್ಬೇಕಾದ್ರೆ ಅವ್ರನ್ನ ತೊಳೆದಿರೋ ನಾನು ವಿಲನ್ ತರನೇ ಫೀಲ್ ಮಾಡ್ತೀನಿ. ಅದಕ್ಕೆ ನಾನು ವಿಲನ್. ಹೊಣ ಹಾರದೇ ಇರೋ ತರ ನೀವು ನೋಡ್ಕೊಳ್ಳಿ, ಇನ್ನೇನು ಹಾರದೇ ಇರೋ ತರ ನಾನು ನೋಡ್ಕೊಳ್ಳಿ. ಹೇಗಿದ್ಯಾ? ನನ್ನ ಹೆಸರು ವೆಂಕಟರತ್ನ ನಾಯ್ಡು ಅಲ್ಲ. ಮತ್ತೆ ನಿನ್ನ ಹೆಸರೇನು? Ladies and gentlemen, boys and girls and all the fans, here comes the power king and we call him Gabbar Singh. ಬಂದ ನೋಡು ಗಬ್ಬರ್ ಸಿಂಗ್, ಆಲ್ ಇಂಡಿಯಾದ ಹೈಪರ್ ಸಿಂಗ್. ಈ ಹೆಸರೇ ಕೇಳಲು ನಮ್ಮ ಗದ್ದೆಯಲ್ಲಿ ಕ್ರೇಜಿ ಸೌಂಡಿಂಗ್. ಇವನ ಬಾಡಿ ಸ್ಟೀಲ್ ಕೇಸಿಂಗ್, ನರ ನರವು ನೈಲಾನ್ ಸ್ಟ್ರಿಂಗ್. ಇವನ ಕ್ಯಾರೆಕ್ಟರ್ ಖಾಕಿ ಡ್ರೆಸ್ಸಿಗೆ ಹೊಸ ಕಲರಿಂಗ್. ಸ್ಟೈಲಿಗೆ ಸ್ಪೆಲ್ಲಿಂಗು, ಕೊಟ್ಟೆಗೆ ಸ್ವೆಲ್ಲಿಂಗು, ಕಣ್ಣಲ್ಲೇ ಫೈರಿಂಗು, ವಿಲ್ಲನ್ ಗಳಿಗೆ ಡೆತ್ ವಾರ್ನಿಂಗು, ವೈಪರ್ ದೇ ಸ್ಟನ್ನಿಂಗು, ಪವರ್ಗೆ ಬ್ರ್ಯಾಂಡಿಂಗು, ಹೈ ಎಂಡು ಸ್ಟೈಲಿಂಗು, ಇವನ ಫಾಲೋಯಿಂಗ್ ಮೈಂಡ್ ಬ್ಲೋಯಿಂಗು. ಗಬ್ಬರ್ ಸಿಂಗ್, ಗಬ್ಬರ್ ಸಿಂಗ್, ಹೀಸ್ ಆನ್ ದ ವೇ ಟು ಡೂ ಸಮ್ಥಿಂಗ್. ಗಬ್ಬರ್ ಸಿಂಗ್, ಗಬ್ಬರ್ ಸಿಂಗ್, ಇಟ್ಸ್ ಅ ಬ್ರ್ಯಾಂಡ್ ನ್ಯೂ ಸಾಂಗ್ ಟು ಸಿಂಗ್. ಗಬ್ಬರ್ ಸಿಂಗ್, ಗಬ್ಬರ್ ಸಿಂಗ್, ಹೀಸ್ ಆನ್ ದ ವೇ ಟು ಡೂ ಸಮ್ಥಿಂಗ್. ಗಬ್ಬರ್ ಸಿಂಗ್, ಗಬ್ಬರ್ ಸಿಂಗ್, ಇಟ್ಸ್ ಅ ಬ್ರ್ಯಾಂಡ್ ನ್ಯೂ ಸಾಂಗ್ ಟು ಸಿಂಗ್. ರುಚಿಯನ್ನು ನೋಡ್ದವರು ನಿಲ್ಲಲ್ಲ ಎದುರು. ರಿಚೋರಿಗೆಲ್ಲ ಇವನು ಮೈ ಹಾರ್ಟ್ ಸ್ವೀಟ್ ಮ್ಯಾನು. ಇವನಡೆದಲ್ಲೆಲ್ಲ ಹೂ ಮಳೆಯು ಎಲ್ಲರೂ ಇವನ ಫ್ಯಾನು. ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ಕೆಟ್ಟವನು, ಸೂಪರ್ ಮ್ಯಾನು. ಇವನೊಂಥರ ಸ್ಟ್ರಾಂಗ್ ಅನ್ನು ಚೌಟರ್ ಗಯಾ ಸಂಖ್ಯೋ ಮರ್ ಗಯಾ.
Gabbar Singh, Gabbar Singh, he's on the way to do something. Gabbar Singh, Gabbar Singh, it's a brand new song to sing. Policing the rules breaking go. ಫಿಲಂಗೆ ನಾನೇ ಪ್ರೊಡ್ಯೂಸರ್. ಅದ್ ಹಾಗಿರ್ಲಿ, ನೀನು ಅರ್ಜೆಂಟ್ ಆಗಿ ಹಾಗೆ ಹೋಗಿ ಬ್ಯಾಂಕ್ ಹತ್ರ ಹೋಗಿದ್ಬಾ. ಕರಣ್, ಏನ್ರಿ ಇದು? ಮಣ್ಣು ಬಾತ್ ದೇಹಕ್ಕೆ ತುಂಬಾ ಒಳ್ಳೇದು, ನೀನು ಮಾಡಿಸ್ಕೋತಿಯೇನು? ಏನ್ ಹೇಳ್ತೀರಾ ನಾಯ್ಡೂರೆ? ಏನ್ ನೀವು, ಏನ್ ಈ ಮಣ್ಣು ಮಣ್ಣು ಬಾತ್ಗಳು? ಇರ್ಲಿ, ಮೊದಲು ಕೆಲಸದ ವಿಷಯ ಮಾತಾಡೋಣ. ಏನ್ ಪ್ಲಾನಿಂಗ್ ಅಪ್ಪ ನಿಮ್ದು? ಬ್ಯಾಂಕ್ ಅಲ್ಲಿ ಹೋದ್ರೆ ಪೊಲೀಸ್ ಎನ್ಕ್ವೈರಿಗೂ ನಾನೇ ತರ್ಲೆ, ಎಳ್ಕೊಳ್ಳಲ್ಲ ಕಿತ್ಕೊಳ್ಳಲ್ಲ. ಅದೇ ಕಳ್ರು ಕದ್ಕೊಂಡೋದ್ರೆ ಕೈ ತುಂಬಾ ಬೆಡ್ದಷ್ಟು ದುಡ್ಡು, ಬೇಕಾದಷ್ಟು ಸಿಂಪತಿ. ಅಣ್ಣ ಅಣ್ಣ, ಎಲ್ಲ ಹಾಳಾಗೋಯ್ತಣ್ಣ, ಅವ್ನ ಯಾರೋ ಹೊಡೆದ್ ನಮ್ ದುಡ್ಡೆಲ್ಲ ತಗೊಂಡು ಹೋಗ್ಬಿಟ್ಟ. ಏನು ದುಡ್ಡು ಹೋಯ್ತಾ? ನೋಡ್ತಾ ನೋಡ್ತಾ ಅದೇನ್ ಮಾಡ್ಬಿಟ್ರು? ಇಲ್ಲಿ ನೋಡ್ಸಿದಪ್ಪ, ಈಗ್ಲೇ ಹೇಳ್ತಾ ಇದ್ದೀನಿ, ನನ್ ಮೇಲೆ ಪೊಲೀಸ್ ಎನ್ಕ್ವೈರಿ ಆದ್ರೆ ಮೊದಲು ನಿನ್ನ ಹೆಸರು ಹೇಳ್ತೀನಿ. ಆ ಮಾಮಯ್ದ ನಮಗ್ ನಾಮ ಹಾಕಿ ಇಲ್ಲಿ ಪೂಜೆ ಮಾಡ್ತಿದ್ದಾನೆ, ನೀನ್ ಇಡು. ಹಲೋ ಸಿದ್ದಪ್ಪ, ನಮಸ್ಕಾರ. ಆಮೇಲೆ ಮುಂದಿಂದ ಹೇಳು. ನೀನ್ ಭಯ ಪಡ್ಬೇಡ ಬ್ಯಾಂಕು, ನಾನು ಇದ್ದೀನಲ್ಲ, ಎಲ್ಲ ನಾನು ನೋಡ್ಕೋತೀನಿ. ನನ್ನ ಬಿಸ್ನೆಸ್ ಅಲ್ಲಿ ಭಯ ಪಡೋ ಕಸ್ಟಮರ್ಗಳು ಬೇಕು, ಭಯ ಪಡೋ ಪಾರ್ಟ್ನರ್ಗಳಲ್ಲ. ಎಲ್ಲಿ ಬ್ಯಾಂಕ್ ದರೋಡೆ ವಿಷಯ ಹೊರಗ್ ಬರುತ್ತೋ ಅಂತ ಆತ್ಮಹತ್ಯೆ ಮಾಡ್ಕೊಂಡವನೇ ಬ್ಯಾಂಕು. ಮತ್ತೆ ನಿನ್ ವಿಷಯ ಏನೋ? ನನ್ನ ಸಾಯಿಸಿದ್ರೆ ಹೋಗಿರೋ ದುಡ್ಡು ಬರಲ್ಲ ಅಣ್ಣ, ನನಗ್ ಬಿಟ್ರೆ ಅವನ್ನ ಸಾಯಿಸಿ ನಿನ್ನ ಹತ್ರ ಬರ್ತೀನಿ ಅಣ್ಣ. ಪ್ರತಿಯೊಬ್ರು ಹೀಗೆ ಮಾಡಿದ್ರೆ ತಡ್ಕೊಳಕ್ ಆಗಲ್ವೋ? ಬೇಗ ಎಸ್ಕೇಪ್ ಆಗೋಗು. ಹೋಗೋ ಅಳಿಯಂದ್ರೆ ಪೊಲೀಸ್ ಅವರು ರೌಡಿಗಳಿಗೆ ಶತ್ರು, ಆದ್ರೆ ರಾಜಕೀಯ ನಾಯಕರಿಗಲ್ಲ. ನಾವೀಗೀಗ ರಾಜಕೀಯದಲ್ಲಿ ಕಾಲಿಡ್ತಿದೀವಲ್ಲ, ಅದಕ್ಕಾಗಿ ಮೊದ್ಲು ಮಾತಾಡಿಸ್ಬೇಕು. ತಲೆ ಎತ್ತಾಕಿದ್ರೆ ಇಳಿಸ್ಬೇಕು, ವ್ಯತ್ಯಾಸ ಮಾಡಿದ್ರೆ ಕೊಚ್ಚಾಕ್ಬೇಕು. ಲೇ ಗೋವಿಂದ ಅಣ್ಣ, ಅವ್ನು ಯಾರಂತ ತಿಳ್ಕೊಳ್ಳೋ, ಎಲ್ಲಿರ್ತಾನೆ ಅಂತ ತಿಳ್ಕೊಳ್ರಿ. ಅಪ್ಪ ಅವ್ರಿಗೆ ಶುಭೋದಯ. ತಿಂಡಿ ಮಾಡಿದ್ರ ಅಪ್ಪ? ನಂದು ಆಗ್ಲೇ ಆಯ್ತು, ನೀನ್ ಮಾಡು. ಅಬ್ಬಾ, ಇವತ್ತು ದೋಸೆನಾ? ಪರವಾಗಿಲ್ಲ, ಬೇಗ ಕೊಡಮ್ಮ, ಇವಾಗ್ಲೇ ಲೇಟ್ ಆಗಿದೆ. ನಿಂಗ್ ಊರ್ ಸುತ್ತಕ್ಕೆಲ್ಲ ಟೈಮ್ ಇರತ್ತಾ? ರೈಸ್ ಮಿಲ್ ಅಲ್ಲಿ ಅಪ್ಪನಿಗೆ ಸಹಾಯ ಮಾಡುಂತ ಎಷ್ಟ್ ಸಲ ಹೇಳಿದೀನೋ. ಶುರು ಮಾಡ್ದ? ಅಯ್ಯೋ, ನಿನ್ ಉಂಗ್ರ ಏನಾಯ್ತು? ಜೋಬಲ್ ಇದ್ಯಮ್ಮ. ಎಲ್ಲಿ ತೋರ್ಸು. ಜೋಬಲ್ ಭಾರ ಆಯ್ತು ಅಂತ ಅಡ ಇಟ್ಟಿದೀನಿ. ಅಡ ಇಟ್ಟಿಯಾ? ಅಯ್ಯಯ್ಯೋ, ರಾಯರು ಪಂಪ್ ಸೆಟ್ ನಾನ್ ಮಾರ್ಲಿಲ್ಲ, ಅವ್ರ ಭಾವನೆ ಮಾರಿದ್ರೆ ನನ್ನ ಬಿಟ್ಬಿಡಿ. ಒಲೆ ಮುಂದೆನೆ ಎಲ್ಲ ಸಿಕ್ತಿರ್ಬೇಕಾದ್ರೆ ನೀನ್ ಯಾಕೋ ಪಂಪ್ ಸೆಟ್ ಮಾರ್ಕೊಂಡೆ ಪಕ್ಕೋಡ ನನ್ನ ಮಗನೇ?
ಇದೆಲ್ಲ ನಿನ್ನ ಅಟ್ಕನ? ಆ ಬಂದೂಕಗಳನ್ನ ಕೆಳಗಿಳಿಸಕ್ ಹೇಳು. ಏನ್ ಮಾಡುವಂತ್ಯಮ್ಮ, ಈ ಊರಿಗಿಂತ ಮನೆಯಲ್ಲೇ ಶತ್ರುಗಳು ಹೆಚ್ಚಾಗಿದ್ದಾರೆ ನಂಗೆ. ಇಳಿಸ್ರೋ ನೋಡು, ನೀನ್ ನನ್ನ ಹತ್ರ ಮಾತಾಡ್ಬೇಡ್ವ. ಯಾವ ಊರಲ್ಲಿ ಡ್ಯೂಟಿ ಮಾಡಿದ್ರು ತಿಂಗಳಿಗೆ ಒಂದ್ಸಾರಿ ಆದ್ರು ನಿನ್ ಮನೆಗೆ ಬರ್ತಿದ್ದೆ. ಈ ಸಲ ಮನೆಗೆ ಬಂದು 3 ತಿಂಗಳಾಯ್ತು. ನನ್ ಮನೆಗೆ ಬಂದಿದ್ದು ನನ್ ಮನೆಗೆ ಕರ್ಕೊಂಡು ಹೋಗೋಕೆ. ನಾನ್ ಈ ಊರಿಗೆ ಟ್ರಾನ್ಸ್ಫರ್ ಆಗಿದ್ದೀನಮ್ಮ, ಕ್ವಾರ್ಟರ್ಸ್ ಕೂಡ ಕೊಟ್ಟಿದ್ದಾರೆ. ಗಂಡು ಮುಟ್ಟೆ ಕಟ್ಕೋ, ಮನೆಗೆ ಹೋಗೋಣ. ನಿನಗೆ ನಮ್ಮ ಅವಶ್ಯಕತೆ ಇಲ್ಲದೆ ಇರಬಹುದು, ಅವ್ರಿಗೆ ಈ ವಯಸ್ಸಲ್ಲಿ ನನ್ನ ಅವಶ್ಯಕತೆ ಇದೆ. ನಾನ್ ಬರಲ್ಲ, ಬೇಕಾದ್ರೆ ನೀನೇ ಇಲ್ಲಿರು. ಬಾ. ನಾನಾ? ಇಲ್ಲ. ಮಧ್ಯರಾತ್ರಿ ಯಾರಾದ್ರೂ ಕಲ್ಲೆತ್ತಾಕಿ ಕುಂದಾಕಿದ್ರೆ, ಲಟಕ್ಕಂತ ಬಾವಿಗೆ ನುಕ್ಕಿ ಪುಸ್ತಕಂತ ಕೈ ಒರೆಸ್ಕೊಂಡ್ಬಿಟ್ರೆ, ಮೊದ್ಲೇ ಅಜ್ಜನಕ್ಕೆ ಉಪಕಾರ ಮಾಡ್ಬೇಕಾಗಿರೋನು. 100 ವರ್ಷ ಚೆನ್ನಾಗಿ ಬಾಳು ಅಂತ ಆಶೀರ್ವಾದ ಮಾಡಮ್ಮ. ಮೊದಲನೇ ಸಲ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಏಯ್ ಸರ್, ಬ್ಲೆಸ್ಸಿಂಗ್ಸ್ಗೋಸ್ಕರ ಬೆಂಡ್ ಆಗ್ತಿದ್ದೀನಿ, ಸ್ವಲ್ಪ ಟಾರ್ಗೆಟ್ ಮೇಲೆ ನಿಗಾ ಇಡಿ. ಹಾ ಸರ್. ಸಾಕು, ಅಪ್ಪನ ಆಶೀರ್ವಾದ ತಗೋ. ಇಷ್ಟು ವಿಷ ತಗೋ ಅಂತ ಹೇಳಮ್ಮ, ತಗೋತೀನಿ. ಏನು ಬಾಯ್ಗೆ ಬಂದಾಗೆಲ್ಲ ಮಾತಾಡ್ತಿದ್ಯಲ್ಲೋ, ಮನೇಲಿರೋರು ಹೇಗಿದ್ದಾರೆ ಅನ್ನೋ ಚಿಂತೆನೂ ಇಲ್ವಲ್ಲೋ? ಇದೇನು? ಇನ್ಹೇಲರಮ್ಮ, ಉಸಿರಾಟ ತೊಂದರೆ ಏನಾದರೂ ಇದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸಾಕ್ ಬಿಡು, ಕಾಳಜಿ ತಗೋ ಅಂದ್ರೆ ಇದೇನಾ? ಏ ಶರುಖಾನ್, ಚಸ್ಮಲಕ್ಕೆಯ ಓಕೆ ಸರ್. ಏ ಪಂಚಾಂಗ, ಗ್ರಹಗಳೇನಂತವೋ? ನಿಮ್ಮ ಅನುಗ್ರಹದ ಮುಂದೆ ಗ್ರಹಗತಿಗಳು ಏನ್ ಬಿಡಿ, ನಿನ್ನಲ್ಲಿ ಒಳ್ಳೆ ಬದಲಾವಣೆ ಆಗಿದೆ ಕಣೋ. ಕಿಬಿಟ ಪಂಚಾಂಗದ ಮೇಲೆ ಗ್ರಿಪ್ ಸಿಗ್ತಾ ಇದೆ, ಆದ್ರೆ ಇವನ ಗ್ರಹದ ಮೇಲೆ ಗ್ರಿಪ್ ಸಿಗ್ತಿಲ್ವಲ್ಲ. ಏನಣ್ಣ ಇಷ್ಟು ಲೇಟು? ಸಮನೇರ, ಗುಡ್ ಮಾರ್ನಿಂಗ್ ಸರ್. ನೀವು ಹೊಸದಾಗಿ ಬಂದಿರೋ ಸಿ ಎ ಆದ್ರೆ ನಾನು ಲೇಟಾಗಿ ಬಂದಿರೋ ಕಾನ್ಸ್ಟೇಬಲ್. ಬೈ ದ ಬೈ, ನನ್ನ ಹೆಸರು ಸಾಂಬಾ. ನೋ, ಮೈ ನೇಮ್ ಇಸ್. ಯಾವ್ದಾಗಿದ್ರು ಇವತ್ತಿಂದ ಸಾಂಬಾ ಸರ್. ನಮ್ಮ ಅಪ್ಪ ಅಮ್ಮ ಆ ಹೆಸರಿಟ್ಟಿಲ್ಲ ಸರ್. ನನಗ್ ಮಾತ್ರ ನಮ್ಮ ಅಪ್ಪ ಅಮ್ಮ ಗಬ್ಬರ್ ಸಿಂಗ್ ಅಂತ ಹೆಸರಿಟ್ಟಿದ್ದಾರೇನು? ನಾನು ಇಟ್ಕೊಂಡಿಲ್ವಾ? ಐ ಸಿ, ಸಾಂಬಾ, ಇಂಟ್ರೆಸ್ಟಿಂಗ್. ಅರೇ ಸಾಂಬಣ್ಣ, ನೀನು ಒಪ್ಕೊಂಡ್ರೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಒಂದು ಟ್ರೆಮೆಂಡಸ್ ಚೇಂಜ್ ಮಾಡ್ಬೇಕು ಅಂತಿದ್ದೀನಿ, ಏನಂತೀಯ? ನಾನು ಒಪ್ಕೊಳ್ಳೋದೇನಿದೆ, ಹಂಗೆ ಮಾಡಿದ್ರಾಯ್ತು ಬಿಡಿ. ಮೊದಲು ಸಿಗರೇಟ್ ಆಫ್ ಮಾಡಿ. ಸಿಗರೇಟ್ ಬಿಟ್ಬಿಟ್ಟಿದ್ದೀನೋ? ಬಿಟ್ಬಿಟ್ಟಿದ್ದೀರಾ? ಮತ್ತೆ ಅದೇನು ಕೈಲಿ? ಬಿಟ್ಟಿದ್ದೀನಂದ್ರೆ ಬಿಸಾಕೋದಲ್ವೋ, ಟೈಮ್ಗೆ ಬೆಂಕಿ ಹಾಕೋಕೆ. ಹೋ, ಐ ಸಿ. ನಿಮಗೆ ತುಂಬಾ ಈಗೋ ಇದೆ ಸರ್. ಅದೇನು ಪುಸ್ತಕ ಅಂತ ಹಾಗಂದ್ಬಿಟ್ಟೆ? ಗೊತ್ತಾಗೋಯ್ತಲ್ಲ, ಇಟ್ಸ್ ಕ್ಲಿಯರ್. ಹಾಗಾದ್ರೆ ಸಾಂಬಾ, ಒಂದ್ ಕೆಲಸ ಮಾಡು. ಹೇಳಿ. ದಿನ ನಾನು ಈಗ ಪೊಲೀಸ್ ಸ್ಟೇಷನ್ ಬಂದಾಗ ನಂಗೆ ಕಾಲ್ ಮಾಡು, ಆಗ ನಾನು ಬರ್ತೀನಿ. ಏನ್ ಸರ್, ಅದೆಂಗಾಗುತ್ತೆ? ನಿನಗೆ ಮೊದಲೇ ಎಲ್ಲ ಗೊತ್ತಾಗುತ್ತಲ್ವೇನೋ? ಇಸ್ ಇಟ್ ಕ್ಲಿಯರ್? ಇವನೇನ್ ಮಾಮೂಲಿ ಎಲ್ಲ ಪೌ. ಓಹೋ, ಕುದುರೆ, ಜೀಪು, ಬೈಕು, ಏನ್ ಮೂರನ್ನು ಯೂಸ್ ಮಾಡ್ತಾರಾ? ಓಹೋ, ಎಲ್ಲ ಮೂಡ್ ಬಂದಂಗೆ. ಬ್ಯಾಂಕ್ ದರೋಡೆ ದುಡ್ಡನ್ನೆಲ್ಲ ತಂದ್ಬಿಟ್ರಿ ಸರ್. ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ ಬಗ್ಗೆ ಮಾತಾಡ್ತಿದ್ದಾರೆ ಸರ್. ಬೂಮ್. ಬೆಂಕಿ ಪೊಟ್ಟಣ, ಬೆಂಕಿ ಕಡ್ಡಿ, ಕೋಳಿ, ಹುಂಜ, ಬೆಕ್ಕು, ಬಂದೂಕು. ಗನ್ನು ಆ ಕಡೆ ಇದ್ದಿದ್ದಕ್ ಸೇರೋಯ್ತು, ಈ ಕಡೆ ಇದ್ದಿದ್ರೆ ಎಲ್ಡ ಮನ್ಸ್ತಿದ್ರು. ಡ್ಯೂಟಿಯಲ್ಲಿ ನಿದ್ದೆ ಮಾಡ್ತಿದ್ಯಲ್ಲೋ. ಐಸ ತೋಡ ಮತ್ತು ಆಕೆ ನಿದ್ರೆ ಮೇಗಯ್ಯ. ಐಸ ತೋಡ ಮತ್ತು ಆಕೆ ನಿದ್ರಾ ಮೇಗಯ್ಯನ. ಹಿಂದಿ ಸಿನಿಮಾದಲ್ಲಿ ಕನ್ನಡ ಸಬ್ಜೆಕ್ಟ್ ತರ ಈ ಭಾಷೆ ಏನು? ಎಷ್ಟೋಂದು ಊರುಗಳಿಗೆ ಟ್ರಾನ್ಸ್ಫರ್ ಹೋಗಿ ಭಾಷೆ ಚಿತ್ರ ಚಿತ್ರ ಅನ್ನಾಗೋಯ್ತು ಬಾ. ಇನ್ನೊಂದ್ಸಲ ಡ್ಯೂಟಿಲಿ ನಿದ್ದೆ ಮಾಡಿದ್ರೆ ನಿನ್ ಫೋಟೋಗೆ ಹಾರ ಹಾಕ್ಬಿಡ್ತೀನಿ. ನನ್ನ ಮಗನೇ ನಿದ್ದೆ ಅಂತ ನಿದ್ದೆ ಸಾಯಿಸ್ಬಿಡ್ತೀನಿ. ನೀವು ಜೈಲಲ್ಲಿ ಇದ್ದಂಗಿಲ್ರೋ, ನಿಮ್ ಕಡೆಯಿಂದ ನೋಡಿದ್ರೆ ನಾನೇ ಒಳಗಿದ್ದೀನಿ ಅನ್ಸುತ್ತೆ. ಕೇಳಿ ಮಕ್ಕಳೇ, ನೋ ಲಾಕಿಂಗ್ ಲಾಕರ್. ನಿಮ್ಮ ಅಮಾಯಕ ನೋಟಗಳಿಂದ, ಚಿಕ್ಕ ಪುಟ್ಟ ಹೆಜ್ಜೆಗಳಿಂದ ಇಲ್ಲಿಯೇ ಇದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹ್ಯಾಪಿಯಾಗಿ ಕುಣಿತಾ ತಿರ್ಗಾಡಿ. ನಾನು ಈ ಊರಿಗೆ ನೀಟಾಗಿ ಬಂದಿರೋ ತರ ನೀವು ಈ ಪೊಲೀಸ್ ಸ್ಟೇಷನ್ ನ ನೀಟಾಗಿ ಇಟ್ಕೊಳ್ರಲ್ಲೇ ಸರ್. ಈಗ ಮಾಡಿದ್ರೆ ತಡೆಯಕ್ಕಾಗಲ್ಲ ಸರ್. ಯಾರಾದ್ರೂ ಓಡೋದ್ರೆ? ಓಡೋದ್ರೆ ಅಲ್ಲ, ಆಲ್ರೆಡಿ ಓಡೋಗ್ತಿದ್ದಾರೆ. ಎಷ್ಟು ಮುದ್ದಾಗಿ ಓಡೋಗ್ತಿದಾರಲ್ಲ. ಲೋಕಂದ, ಏಯ್ ಚಿಕ್ಕ ಪಟಾಕಿ ಒಳಗಿಡೋ, ಮಹಾಲಕ್ಷ್ಮಿ ಕೊಡೋ. ಏನೋ ಅಲ್ಲೇನಿಲ್ಲ. ಈ ಗನ್ನಿಗೆ ಅಷ್ಟೊಂದು ರೇಂಜ್ ಇಲ್ವೋ ಮುಟ್ಟಾಳ? ನನಗ್ ಸ್ವಲ್ಪ ತಿಕ್ಲಿದೆ, ಆದ್ರೆ ಅದಕ್ಕೊಂದು ಲೆಕ್ಕ ಇದೆ. ಈ ಗಬ್ಬರ್ ಸಿಂಗ್ ಸ್ಟೇಷನ್ ಇಂದ ಓಡೋಗೋದಂದ್ರೆ ಮೇಲೋಗೋದಂತ ಅರ್ಥ. ಅರೆ ವಾ ಗಬ್ಬರ್ ಸಿಂಗ್ ಕಿ ಫೌಜಿಯೋ, ಉಠಾ ಬಂದೂಕ್, ಲಗಾ ನಿಶಾನಾ. ಸರ್ ಬಾಟ್ಲಂಗ್ ಅಲ್ಲಾಡ್ತಾ ಇದ್ರೆ ಶೂಟ್ ಮಾಡಕ್ ಆಗಲ್ಲ ಸರ್.
ಟಾರ್ಗೆಟ್ ಮಾಡ್ಬೇಕು ಅಂದ್ರೆ ಸ್ಟಡಿ ಆಗಿ ಸ್ಟಿಫ್ ಆಗಿರ್ಬೇಕು. ಟ್ರೈನಿಂಗ್ ಅಲ್ಲಿ ಟಾರ್ಗೆಟ್ಸ್ ಅಲ್ಲಾಡಲ್ವೋ, ಆದ್ರೆ ಫೀಲ್ಡ್ ಗಿಳಿದ್ಮೇಲೆ ಕ್ರಿಮಿನಲ್ಸ್ ಅಲ್ಲಾಡಲ್ಲ, ಓಡ್ ಹೋಗ್ತಾರೆ. ಹೊಡಿ ಸರ್, ನಾ ಭೇಟಿ ಆಗ್ಬೇಕು ಸರ್, ಸ್ವಲ್ಪ ಬಿಸಿ ಇದ್ದಾರೆ. ಸಿದ್ದಪ್ಪ ನಾಯ್ಡು ಬಂದಿದ್ದಾನೆ ಅಂತ ಹೇಳೋ ಅಪಾಯಿಂಟ್ಮೆಂಟ್ ಇಲ್ಲದೆ ನಮ್ ಸರ್ ಅಷ್ಟೀಸ್ ಯಾರನ್ನು ಮೀಟ್ ಮಾಡಲ್ಲ. ಅದನ್ ಹೇಳೋದಕ್ ನೀನ್ ಯಾರು? ಅವನ್ ನನ್ ಫ್ಯಾನ್. ನಾನ್ ಹೇಳಿದ್ರು ಒಂದೇ, ನನ್ ಫ್ಯಾನ್ಸ್ ಹೇಳಿದ್ರು ಒಂದೇ. ಅಂಡರ್ಸ್ಟ್ಯಾಂಡ್? ದುರ್ಗದಳ್ಳಿಗೆ ಸ್ವಾಗತ. ನಾನು ರೂಲಿಂಗ್ ಪಾರ್ಟಿ ಮನುಷ್ಯ, ದುರ್ಗದಳ್ಳಿ ಯುವಜನ ನಾಯಕ, ಈ ಊರಿಗೆ ಬೆಳಕು ಕೊಡೋ ಸೂರ್ಯನಂತವನು. ನೀನು ಈ ಸೂರ್ಯಕಾಂತಿ ಹೂವಿನಾಗಿದ್ರೆ ಒಳ್ಳೇದು. ನಾನು ಇದು ಬ್ಯಾಂಕ್ ದುಡ್ಡನ್ನ ಹಿಡ್ಕೊಂಡು ಎಲ್ಲರ ಅಕೌಂಟ್ ಸೆಟಲ್ ಮಾಡಿದ್ಯಂತಲ್ಲ, ಅಭಿನಂದಿಸೋಣ ಅಂತ ಬಂದೆ. ನನಗೂ ಅದ್ರಲ್ಲಿ ಅಕೌಂಟ್ ಇದೆ. ಬಟ್ ನನ್ನ ಅಕೌಂಟ್ ಯಾವಾಗ ಸೆಟಲ್ ಮಾಡ್ತೀಯ? ನಿನ್ನ ಅಡ್ರೆಸ್ ಪ್ರೂಫ್ ಮಿಸ್ ಆಗಿದೆ. ಮಾಡ್ತೀನಿ, ಬೇಗನೆ ಅಕೌಂಟ್ ಸೆಟಲ್ ಮಾಡ್ತೀನಿ. ಅಷ್ಟು ನಂಬಿಕೆ ಇದೆಯಾ? ನಂಬಿಕೆ ಇದೆ, ಧಮ್ ಇದೆ, ಧೈರ್ಯನೂ ಇದೆ. ಅವೆಲ್ಲ ನನಗೂ ಇದೆ. ಹಾಗಾದ್ರೆ ನಾನೇ ನಿನ್ಗೆ ಪೈಪೋಟಿ? ನನಗ್ ನೀನೇ ಅಲ್ಲ, ಯಾವಾಗ್ಲೂ ಯಾರು ಪೈಪೋಟಿಗೆ ಬರಲ್ಲ, ಬರೋಕ್ಕಾಗಲ್ಲ. ಯಾಕಂದ್ರೆ ಸಿದ್ದಪ್ಪ, ನನಗ್ ನಾನೇ ಪೈಪೋಟಿ, ನನ್ ಜೊತೆಗ್ ನಂಗೆ ಪೈಪೋಟಿ. ನನ್ ಚರಿತ್ರೆ ನಿನಗ್ ತಿಳಿದೆ, ಹೀಗ್ ಮಾತಾಡ್ತಿದ್ಯ. ಚರಿತ್ರೆಗಳ ಬಗ್ಗೆ, ಬುರುಡೆಗಳ ಬಗ್ಗೆ ನನಗ್ ತಿಳ್ಕೊಳಕ್ ಇಷ್ಟ ಇಲ್ಲ. ನಿನ್ ಹತ್ರ ಜಗಳ ಆಡೋಕ್ ಬಂದಿಲ್ಲ, ಪರಿಚಯ ಮಾಡ್ಕೊಳಣ ಅಂತ ಬಂದೆ. ನಾನ್ ಮಾತ್ರ ಮೊದಲು ಜಗಳ ಆದ್ಮೇಲೆ ಪರಿಚಯ ಮಾಡ್ಕೋತೀನಿ. ಈ ಏರಿಯಾದಲ್ಲಿ ನನ್ ಪಾಪ್ಯುಲಾರಿಟಿ ಏನು ಅಂತ ನಿಂಗ್ ಗೊತ್ತಿಲ್ಲ. ಪಾಪ್ಯುಲಾರಿಟಿ ಬಗ್ಗೆ ಏನಿದೆ ಹೇಳು? ಪಾಸಿಂಗ್ ಕ್ಲೌಡ್ಸ್ ತರ ವಾತಾವರಣ ಬಿಸಿ ಆದ್ರೆ ಮಳೆಯಾಗಿ ಕರಗೋಗುತ್ತೆ. ನಾನು ಆಕಾಶ ತರ, ಮಿಂಚ್ ಬಂದ್ರು, ಗುಡುಗ್ ಬಂದ್ರು, ಸಿಡಿಲ್ ಹೊಡೆದ್ರು, ನಾನು ಯಾವಾಗ್ಲೂ ಒಂದೇ ತರ ಇರ್ತೀನಿ. ನನ್ ಮುಂದೆ ಬರೋ ಪಾಸಿಂಗ್ ಕ್ಲೌಡ್ಸ್ನ ಕ್ಯಾರೆ ಮಾಡಲ್ಲ. ನಾನು ಪಾಸಿಂಗ್ ಕ್ಲೌಡ್ಸ್ ಏನೋ ಬೇವಕೂಫ್. ಸಾರಿ ಸರ್. ಎತ್ತಬೇಡ, ಕಂಟಿನ್ಯೂ ಮಾಡು. ಹಾಡು ಬಂದು ಎಷ್ಟೊಂದು ವರ್ಷ ಆಯ್ತು, ಆದ್ರೂ ಇನ್ನು ಕ್ರೇಜ್ ಕಮ್ಮಿ ಆಗಿಲ್ಲ. ಎಲ್ಲಿ ನೋಡೋ ಪುಟ್ನಂಜಯ್ಯ, ಈ ದಿನಾನು ಸಾಲ ಅಂದ್ರೆ ಆಗಲ್ಲಪ್ಪ. ಕ್ಯಾಶ್ ಇಳಿಲಿಲ್ಲ ಅಂದ್ರೆ ಇಸ್ಪಿಟಲೇ ಹತ್ತಲ್ಲ. ಕ್ಯಾಶ್ ಇಳಿಸ್ಬಿಡ್ತೀನಿ, ದಿಗ್ಲಿ ಹಾಕೋ. ಅದೃಷ್ಟ ಬೆಳೆಯುತ್ತೆ ಅಂದ್ರೆ ಏನೋ ಅನ್ಕೊಂಡಿದ್ದೆ ನಿನಗೋಸ್ಕರ. ಏನೋ ಅರೆ ಎಟಿಎಂ, ಇದಕ್ಕೆ ಎಷ್ಟು ಕೊಡ್ತೀಯ? ಏ ವೆಂಕಟೇಶ, ಆ ಕಡೆ ನಿಮ್ಮ ಅಜ್ಜಿ ಗೊಡಕಂತಿದ್ದಾಳ, ಹೆಣಾನು ಎತ್ತಿದ್ದಾರೆ, ಹೋಗಿ ಕೊನೆ ಸರಿ ನೋಡ್ಬಿಡು ಮುಟ್ಟಾಳ. ಅಜ್ಜಿ ನೀ ಎಲ್ಲ ಹಾಕೋ. ಅದೇನಾ ಹೋಗಲ್ವಾ? ಶವ ಹೇಗೋ ಈಗ ಹೋಗುತ್ತಲ್ಲ, ಅವಾಗ ನೋಡ್ತೀನಿ ಬಿಡು. ಹಬ್ಬ ಮಾಡ್ಕೋಣ. ಓ ನನಗ್ ಬೇಕಾಗಿರೋದೇ ಬಂತು. ಛೇ, ಅಲ್ಲೊಂದ್ ಲೈಫ್ ಹೋಗಿದೆ, ಇಲ್ಲೊಂದ್ ಲೈಫ್ ಬಂದಿದೆ. ಭಗವಂತ ಬ್ಯಾಲೆನ್ಸ್ ಮಾಡ್ತಾ ಇದ್ ಅನ್ಕೊಂಡ್ರ ಪ್ರಪಂಚನ. ಪೊಲೀಸ್ ಬರ್ತಿದಾರ? ಫಂಕ್ಷನ್ ಅಂದ್ರೆ ಲೇಡೀಸ್, ಇಸ್ಪೀಟ್ ಅಂದ್ರೆ ಪೊಲೀಸ್ ಬರ್ದೇ ಇರ್ತಾರೇನಾ? ಅವ್ರ ಅವ್ರ ತಾಮೂಲ ಅವ್ರು ಕೊಡ್ಬೇಕು ಕಣ. ಅರೆ ಓ ಗಬ್ಬರ್ ಸಿಂಗ್ ಫೌಜಿಯೋ, ಗಟ್ಟಿಯಾಗಿರೋರು ಆ ಕಡೆ ಹೋಗಿ, ಸಣ್ಣಗಿರೋರು ಈ ಕಡೆ ಹೋಗಿ, ಬಿಟ್ಟಾಗಿರೋರು ನನ್ನಿಂದೇ ರೀ. ಆದ್ರೆ ನಾವು ಬರಲ್ಲ ಬಿಡಿ, ನೀವು ಹೋಗಿ. ಓಹೋ ದೇವ್ರೆ, ನಮ್ಮವ್ರು ಫೈಟಿಂಗ್ ಮಾಡೋದ್ ಬೇಕಾಗಿಲ್ಲ, ಅಟ್ಲೀಸ್ಟ್ ಡೈಟಿಂಗ್ ಮಾಡೋ ತರ ಮಾಡು ತಂದೆ. ಇಷ್ಟಕ್ಕೂ ಯಾರ ಮೇಲೆ ಫೈಟಿಂಗ್? ಇಸ್ಪೀಟ್ ಆಡೋರ್ ಮೇಲೆ, ಪ್ಯಾಕ್ ಆಡೋರ್ನ ಫಿನಿಶ್ ಮಾಡಿ, ಕೇರ್ ಮಾಡದೇ ಇದ್ರೆ ಕಲ್ಲಾಸ್ ಮಾಡಿ, ಅಸಲಿಗೆ ಈ ವ್ಯವಸ್ಥೆನ ಶಾಶ್ವತವಾಗಿ ಧ್ವಂಸ ಮಾಡಿ. ಅಡ್ಡ ಏನು ಫ್ಲೋ ಅಲ್ಲಿ ಬರ್ತಾನೆ ಇದೆ. ಏ ಸಾಂಬಾ ಸರ್, ಬರ್ಕೊಳ್ಳೋ. ಬರ್ಕೋಬೇಕಾ? ಏನ್ ಬರ್ಕೊಳ್ಳಿ? ಅವಾಗವಾಗ ನಮ್ ಬಾಯಿಂದ ನುಡಿಮುತ್ತುಗಳು, ಅದ್ಭುತಗಳು ಬರ್ತಾ ಇರ್ತವೆ, ಅದನ್ನ ನೀನ್ ಬರ್ಕೋಬೇಕು. ಅಯ್ಯಪ್ಪ ಇದು ಅದ್ಭುತವಾಗಿದೆ, ಇದು ಬರ್ಕೊಳ್ಳ. ಅದ್ಭುತ ಅಂತ ನೀನ್ ಫೀಲ್ ಆದ್ರೆ ಆಗಲ್ಲ, ನಾನ್ ಫೀಲ್ ಆದ್ರೆ ನೀನ್ ಬರ್ಕೋ. ಅದು ಸರಿ, ಇಸ್ಪಿಟ್ ಗ್ಯಾಂಗ್ ಮೇಲೆ ರೈಡಿಂಗ್ ಮಾಡ್ಬೇಕು, ಫೈರಿಂಗ್ ಅಲ್ಲ. ತಲ ತಲಾಂತರಗಳಿಂದ ರೈಡಿಂಗ್ ಮಾಡ್ತಾನೆ ಇದಾರೆ, ಯಾರಾದ್ರೂ ಬದಲಾದ್ರ ಇಲ್ವೇ? ಅದಕ್ಕೆ ಫೈರಿಂಗ್ ಮಾಡೋಣ. ಬುಲ್ಲೆಟ್ ಇಳಿದೇ ಇದ್ರೆ ಬುದ್ಧಿ ಬರಲ್ಲ. ಗಬ್ಬರ್ ಸಿಂಗ್ ಬಂದ್ಬಿಟ್ಟಿರ, ಆಟೋದಲ್ಲಿ ದುಡ್ಡು ಹೋದ್ರೂ ಪರವಾಗಿಲ್ಲ, ಪ್ರಾಣನೇ ಹೋಗ್ಬಿಟ್ರೆ ಅಮ್ಮ. ಏನಕ್ಕ ಬಾಬಾ ಮನೇಲಿಲ್ವಾ? 30 ಇಯರ್ಸ್ ಇಂದ ಆಡ್ತಾ ಇದ್ದೀನಿ, 50 ಸಲ ಜೈಲ್ಗೆ ಹೋಗಿದ್ದೀನಿ, ಇವತ್ ನಾನು ಗಬ್ಬರ್ ಸಿಂಗ್ ಅಂತ ಡಿಸೈಡ್ ಆಗ್ಬೇಕು. ಏನ್ರಿ ಇದು ವಿಚಿತ್ರ? ಇಸ್ಪೀಟ್ ಆಡಿದ್ರೆ ಆಡ್ತೀವಿ, ರೈಡ್ ಮಾಡಿ ಅರೆಸ್ಟ್ ಮಾಡ್ಬೇಕು, ಅದು ಬಿಟ್ಟು ಗುಂಡ ಹರಿಸ್ತಿರಲ್ಲ. ಓಹೋ ಬಂದ್ಬಿಟ್ಟ ದೊಡ್ಡ ಎನ್ಕೌಂಟರ್ ಸ್ಪೆಷಲಿಸ್ಟ್, 30 ಇಯರ್ಸ್ ಇಂದ ಆಡ್ತಾ ಇದ್ದೀನಿ, ಅದಕ್ಕೆ ಅಂತ ಕಾನೂನ್ ಕೈಗೆ ತಗೊಂಡ್ಬಿಡದ? ಇಷ್ಟಕ್ಕೆಲ್ಲ ನಿಮ್ಗೆಲ್ಲ ಕಾನೂನೆಲ್ಲ ಯಾಕೋಬೇಕು? ಇನ್ನೊಂದ್ ಗನ್ ತೆಗೆದು ಹೊಡೆದ್ರೆ ಏನ್ ಮಾಡ್ತಾ ಇದೀರಾ? ಮನೆ
ಸರ್. ಯಾರು ಸಿಕ್ಕಿದ್ರು ಅಲ್ಲಲ್ಲೇ ಕೈಕಾಲು ಮುರಿರೋ. ಓಕೆ ಸರ್. ಏನು ಮದುವೆ ಆಗಿಲ್ಲ ತಾನೆ? ಇಲ್ಲ. ಹಾಗಾದ್ರೆ ಬಿಡೋ ಮಾತೇ ಇಲ್ಲ. ಏನು ಕ್ರಿಮಿನಲ್ಸ್ನ ಸ್ವಲ್ಪ ಮೇಲೆ ಹೇಳ್ತೀರಾ? ನನಗ್ ಸ್ವಲ್ಪ ಕಷ್ಟ ಆಗ್ತಿದೆ. ನನಗ್ ಹಾಯಾಗಿದೆಯಾ? ಹುಚ್ಚುಕಚ್ ಹಿಡ್ತಿದ್ಯಾ? ಹೇಗ್ ಕಂಡಿಡಿದ್ರಿ ನೀವು? ನಿಮ್ಗೂ ಹಾಗೆ ಇದೆಯನ್ರಿ? ಎದ್ದೇಳ್ರಿ, ಬಿದ್ದು ಹೋಗ್ತೀನಿ ನಾನು. ಆಯ್ತು ಇರ್ಲಿ ಬಿಡ್ರಿ, ನಾನು ಆಲ್ರೆಡಿ ಬಿದ್ದೋಗ್ಬಿಟ್ಟೆ. ಏನ್ರಿ, ಏನು ಆಗಿಲ್ಲ ತಾನೆ ಎಲ್ಲೂ? ನೀವು ಮುಜುಗರ ಮಾಡ್ಕೋಬೇಡಿ, ಹೇಳ್ಬಿಡಿ ಏನಾದ್ರೂ. ಬಸ್ ಯಾರಾದ್ರೂ ಸಿಕ್ಕಿದ್ರ? ಸಿಕ್ಬಿಟ್ರು ಅಂದ್ರೆ ಇಟ್ಕೊಂಡ್ಬಿಟ್ರ? ಗಟ್ಟಿಯಾಗಿ ಹೇಳ್ಕೊಂಡು ಹೋಗಿ ಜೀಪ್ಗೆ ಹಾಕ್ತೀನಿ. ಸಾಯಿಸ್ಬಿಡ್ತೀನ್ರಲ್ಲ. ಈ ದಿನ ಪೂರ್ತಿ ಕನಸು ಕಾಣ್ತಾನೆ ಇರ್ತೀನಪ್ಪ. ಏ, ನನ್ ಮಾತ್ ಕೇಳಿದ್ರೆ ಇನ್ಸ್ಟಾಲ್ಮೆಂಟ್ಗೆ ಸರಿ ಹೋಗುತ್ತೆ. ನಾಳೆ ನಮ್ ಬ್ಯಾಂಕ್ ಆಫೀಸರ್ ಬಂದ್ರು ಅನ್ಕೋ, ಶಾಪೆ ಹೋಗುತ್ತೆ. EMI ಕಟ್ಟು ಅಂದ್ರೆ ಡ್ಯಾನ್ಸ್ ಮಾಡ್ತಾವ್ರೆ ಡ್ಯಾನ್ಸ್. ಇನ್ನು ಬ್ಯಾಂಕು ಡ್ಯೂಟಿಗೆ ಹೋಗಿಲ್ವಾ? ಡ್ಯೂಟಿ ಮೇಲೆ ಬಂದಿದ್ದೀನಿ, ತಲೆ ಬಿಸಿ ಆಗ್ತಿದೆ ಇಲ್ಲಿ. ಅದಕ್ಕಿಂತ ಬಿಸಿ ಮ್ಯಾಟರ್ ಇಲ್ಲಿದೆ. ಓದ್ಲಾ? ಸುಖ ಸಂಸಾರನ ಓದು. ಸಂಸಾರ ಭಾವನೆಗೆ ಬೇಸಿಗೆ ರಜಾ ಅಂತ ನಮ್ಮ ಅಕ್ಕನ ನೋಡೋಕೆ ಅಂತ ತಾಯಿ ಚುರುಕ್ ಹೋದೆ. ಆದ್ರೆ ನಮ್ಮ ಭಾವ ನನ್ನ ಒಂಥರ ನೋಡ್ತಾನೆ. ಇಲ್ಲಿ ನಮ್ಮ ಅಕ್ಕನ್ ಬಾಳ ಹಾಳಾಗುತ್ತೆ ಅಂತ ನನಗ್ ತುಂಬಾ ಭಯ ಆಗುತ್ತೆ. ನನ್ ಈ ಸಮಸ್ಯೆಗೆ ಏನಾದ್ರೊಂದ್ ಪರಿಹಾರ ಹೇಳಿ, ಯಾಕೆಂದ್ರೆ ನಮ್ಮ ಭಾವ ನೋಟ ನನ್ಗೆ ಹುಚ್ಚೆಪ್ಸುತ್ತೆ. ಡಾಕ್ಟರ್ ಸಮರ ಅವ್ರನ್ನ ಕೇಳಿಲ್ಲ ಅಂದ್ರೆ ತುಂಬಾ ಸ್ಪೀಡ್ ಅಲ್ಲಿ ಇರ್ತಾಳ ಅವಳು. ಅಯ್ಯೋ ಭಾಗ್ಯಲಕ್ಷ್ಮಿ, ಏನ್ ಮಾಡ್ತಿದ್ಯಾ? ಹಾ, ಏನ್ ಮಾಡ್ತಿದ್ದೀನಿ ನೀನು? ನನಗಿಂತ ಮುಂಚೆ ಶಾಪ್ ತೆಗೆದು ಕೌಂಟರ್ ನೋಡ್ಕೊಳ್ಳಿ ಅಂದ್ರೆ ಇದೇನಾ ನೀನ್ ಮಾಡೋದು? ಬೋಣಿ ಆಗಿದ್ಯಾ? ಎಷ್ಟೊತ್ತಿಂದ ವೇಟಿಂಗು, ಏನೂ ಆಗಿಲ್ಲ. ಲಕ್ಷ್ಮಿ, ಅಲ್ಲಿ ಬಂದಿರೋ ಗಬ್ಬರ್ ಸಿಂಗ್ ನನ್ನೇ ನೋಡ್ತಿದ್ದನ್ ಕಣೆ. ಪಾಪ ಕಣೆ, ಅವನು ನನ್ನ ಇಷ್ಟ ಇಷ್ಟಪಡ್ತಾನೆ. ಏ ಕೋಟೆ, ಇನ್ನೊಂದ್ ಟೀ. ಆ ಹುಡುಗಿ ನಿಮಗ್ ಬೀಳಲ್ಲ ರೀ. ಅದೇನ ಪುಸ್ತಕ ಅಂತ ಆ ರೀತಿ ಹೇಳ್ಬಿಟ್ಟೆ? ತಲೆಗೆಟ್ಟು ನೀನೇನಾದ್ರೂ ಲೈನ್ ನೋಡಿದ್ಯಾ? ಹೇಳ್ಬಿಡಪ್ಪ, ನಾನು ಡ್ರಾಪ್ ಆಗ್ಬಿಡ್ತೀನಿ. ಸುಮ್ನೇರಪ್ಪ, ನೀನ್ ಬೇರೆ ಬೇಕಾದ್ರೆ ಪಕ್ಕದಲ್ಲಿರೋ ಹುಡುಗಿಗೆ ಲೈನ್ ಹಾಕಿ ಈಸಿಯಾಗಿ ಬೀಳ್ತಾಳೆ. ಈ ಹುಡುಗಿ ತುಂಬಾನೇ ಸ್ಟ್ರಿಕ್ಟ್. ತುಂಬಾ ಸ್ಟ್ರಿಕ್ಟ್ ಅಂದ್ರೆ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಏನೋ? ಹುಡುಗಿ ಅಲ್ವೇನೋ? ನೋಡಪ್ಪ, ಒಬ್ಳು ಹುಡುಗಿ ವಾರದಲ್ಲಿ ಬೀಳ್ತಾಳೆ, ಇನ್ನೊಬ್ಳು ಹುಡುಗಿ ತಿಂಗಳೊಳಗೆ ಬೀಳ್ತಾಳೆ, ಇನ್ನೊಬ್ಳಿಗೆ ವರ್ಷ ಬೇಕಾಗುತ್ತೆ. ಫೈನಲ್ ಆಗಿ ಯಾವ ಹುಡುಗಿ ಆದ್ರೂ ಹುಡುಗನ್ಗೆ ಬೀಳ್ಬೇಕು, ಬೀಳ್ತಾಳೆ. ಅದು ಸೃಷ್ಟಿ ಧರ್ಮ ಕಣ. ಈಗ ನೋಡು, ಯಾಕ್ ಬಂದ್ರಿ? ಭಾಗ್ಯಲಕ್ಷ್ಮಿ ಫ್ಯಾನ್ಸಿ ಸ್ಟೋರ್ಸ್ ಕಮ್ ಲೇಡೀಸ್ ಎಂಪೋರಿಯಂ ಕಮ್ ಹ್ಯಾಂಡಿಕ್ರಾಫ್ಟ್ ಕಮ್ ಗಿಫ್ಟ್ ಶಾಪ್. ಇಷ್ಟೊಂದ್ಸಾರಿ ಕಮ್ 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 ಅಂದ್ರೆ ಬರಲ್ವಾ? ಬರ್ತೀನಿ. ಏನ್ ಬೇಕು? ಅಬ್ಬೋ, ಏನ್ ಕೊಡ್ತೀರಾ ಹೇಳಿ. ಕೇಳಿ ಕೇಳ. ಜಾರು ಹೋಗ್ತಿರೋ ಸೊಂಟ, ನುಣ್ಪಾಗಿರೋ ಸೊಂಟ, ಸೂಪರ್ ಆಗಿದೆ. ಹುಡುಗಿ ಬೇಕು, ಮದುವೆ ಹುಡುಗಿ ಗೊಂಬೆ ಬೇಕು ಅಂದ ಹಾಗೆ ಕ್ರೆಡಿಟ್ ಕಾರ್ಡ್ ತಗೋತೀರಾ? ನಿಮ್ಗೆ ಅಂತಂದ್ರೆ ರೇಷನ್ ಕಾರ್ಡು ತಗೋತೀವಿ. ನಿಮ್ ಹೆಸರೇನು? ರತಿ. ಆರತಿ, ನೀವು ಮಾತ್ರ ನನ್ನ ವಸಂತಿ ಅಂತ ಕರಿಬಹುದು. ಯಾ, ನನಗೆ ಯಾಕೆ ಆ ಫೆಸಿಲಿಟಿ ಕೊಟ್ರಿ? ನೀವು ಗಬ್ಬರ್ ಸಿಂಗ್ ಅಲ್ವಾ? ಕಸ್ಟಮರ್ ಹತ್ರ ನಿನ್ ಮಾತೇನೆ, ಕ್ರೆಡಿಟ್ ಕಾರ್ಡ್ ತಗೊಳ್ಳಲ್ಲ, ಕ್ಯಾಶ್ ಕೊಡಿ, ತಗೊಳ್ಳಿ. ನಿಮ್ ಮದುಮಗಳು. ಮದುಮಗಳು ಇದ್ರೆ ಸರಿ ಹೋಗುತ್ತಾ? ಮದುಮಗನೂ ಇರ್ಬೇಕಲ್ವಾ? ಚೆನ್ನಾಗಿದೆ ಜೋಡಿ, ಬೇಗನೆ ಸಿಕ್ಬಿಟ್ರಲ್ಲ. ಗೊಂಬೆನ್ ಸೇರಿಸದಷ್ಟು ಸುಲಭ ಅಲ್ಲ, ಮನುಷ್ಯನ್ ಸೇರಿಸೋದು, ಅವ್ರ ಮನಸ್ಸನ್ನ ಜೋಡಿಸೋದು. ಅಡ್ಡಡ್ಡ, ಏನ್ ಹೇಳ್ದೆ ಅಮ್ಮ ನೀನು? ಓ ಸಾಂಬಾ, ಬರ್ಕೊಳೋ. ಅಲ್ಲಲ್ಲ ಬಿಡು,
ಇದಿಲ್ಲಿ ಬರ್ಕೋತೀನಿ. ಮತ್ತೆ ನಾನೇನ್ ಬರ್ಕೋಬೇಕು? ನಿನ್ ಹೆಸರೇನಂದೆ? ಆರತಿ. ಹೀಗೆ ಇದ್ರೆ ಯಾರೋ ಎಲ್ಲೆಲ್ಲೋ ಬರ್ದೋಗ್ತಾರೆ. ಇದನ್ ಬರ್ಕೋ, ಜಾಗ್ರತೆ. ನೀನಮ್ಮ ಬಂಗಾರಾಣಿ, ಸಿಂಗಾರಕ್ಕೆ ಸಿಂಧೂರ, ಮಂದಾರ ಮಂದಾರಾಣಿ, ಪ್ರೀತಿ ಪ್ರತಿಯಾಗಾರ, ಶೃಂಗಾರ ಶೃಂಗಾರಾಣಿ, ನಾ ದೇವನಿಗೆ ಶೃಂಗಾರ, ನೀ ಬಂದು ನಿಂತಾಗ ಎಲ್ಲೆಲ್ಲೂ ಹರ್ಷದ ಸಂಚಾರ. ಹೋ ಆಕಾಶ ತಲೆಯ ಬಾಗಿಸೋತು ನಿಂತಂತೆ ನಿನ್ನ ಕಂಡಾಗ, ಓ ಮೋಡಲಿ ಕರಗಿ ಹೋಗಿ ಸೋನೆ ಬಂದಂತೆ ಎದೆಯಲ್ಲಿ ಈಗ, ಎದೆಯಲ್ಲಿ ಅಪ್ಸರಿ ಎಂದವ, ಚಂದಿರ ನಂದ ಚಂದವ, ಕಂಡಾಗ ಕಳೆ ಕುಮಾರ್, ಕೇಂದ್ರೀಯ ಗ್ರಾಮೀಣ ಸಹಕಾರ ಬ್ಯಾಂಕ್ ಮ್ಯಾನೇಜರ್. ಇಎಂಐಗಳ ಹೆಸರಲ್ಲಿ, ಇನ್ಸ್ಟಾಲ್ಮೆಂಟ್ ಹೆಸರಲ್ಲಿ ವ್ಯಾಪಾರಸ್ಥರ ರಕ್ತ ಕುಡಿತಿದ್ದಾನೆ. ಬ್ಯಾಂಕಿಗೆ ಕಟ್ಟುವಂತ ಇಂಟ್ರೆಸ್ಟೇ ಬೇರೆ, ಯೂನಿಕ್ ಕಟ್ಟುವಂತ ಇಂಟ್ರೆಸ್ಟೇ ಬೇರೆ. ಏಯ್, ಅವರು ಜೀಪಿಂದ ಎಳೆಯಕ್ಕೆ ಮುಂಚೆನೆ ನೀವು ನಿಮ್ಮ ಸಾಮಾನುಗಳಿಂದ ಅದನ್ನ ತುಂಬಿಸ್ಬಿಡಿ.
ಅವ್ರೇನಾದ್ರೂ ಜೀಪ್ ಇಂದ ಇಳಿದ್ರೆ. ಆಲ್ರೆಡಿ ಇಳಿದಿದ್ದೀನಿ. ಏಯ್, ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮನ್ನ ಆಯುಧಗಳಿಂದ ಅಲ್ವೋ ವಾಯ್ದೆಗಳಿಂದ ಕೊಲ್ತೀನಿ. ಏನೋ ಬಂಗಾರಿ, ನನ್ನ ಇಂಟ್ರೆಸ್ಟ್ ಕತೆ ಏನ್ ಮಾಡಿದೆ? ಒಂದೇ ತಾರೀಕು ನಾನು ಕಟ್ತೀನಲ್ವಾ. ಬ್ಯಾಂಕ್ ಇಂಟ್ರೆಸ್ಟ್ ಅಲ್ವೋ ನನ್ನ ಇಂಟ್ರೆಸ್ಟ್? ನಮಸ್ಕಾರ ಸಿಸ್ಟರ್. ಅದೇನೋ ಭಾಗ್ಯಲಕ್ಷ್ಮಿ, ನಿನ್ ನೋಡ್ತಾ ಇದ್ರೆ ಹಾಗೇ ನೋಡ್ಬೇಕನ್ಸುತ್ತೆ. ಆಮೇಲೆ ನನ್ನ ನೋಡಿದ್ರೆ ಬಂದ್ ಕೆಲ್ಸ ನೋಡ್ಕೊಳ್ಳಿ. ಅಮ್ಮ, ನಿನಗೆ ಗೊತ್ತಿಲ್ಲಮ್ಮ ಬೆಳಗ್ಗೆಯಿಂದ ನನ್ನೆದೆ ಹೇಗೆ ಹುಡ್ಕುತ್ತಿದೆ ಅಂತ. ಅದು ಸಹಜನೂ, ನಮಗೆ ತುಂಬ ಇಷ್ಟವಾಗಿದ್ದು ಇಷ್ಟ ಆಗಿರೋರ ಮುಂದೆ ತೋರಿಸ್ಕೊಳ್ಳೋಕೆ ಮುಂಚೆ ಎದೆ ಬಡ್ಕೊಳ್ಳುತ್ತೆ. ಅಮ್ಮ, ಮೆಲ್ಲಿಗೆ ಶಾಪಲ್ಲಿ ನೋಡಮ್ಮ, ನೋಡಮ್ಮ. ಆ ಕೆಂಪು ದಾವಣಿ ಹಾಕಿರೋ ಹುಡುಗಿನೇ ಭಾಗ್ಯಲಕ್ಷ್ಮಿ, ಹೌದಾ? ಅಮ್ಮ, ನೀನು ಜೀನಿಯಸ್ ಅಮ್ಮ, ಎಲ್ಲ ನನ್ನ ಹೋಲ್ಕೆನೆ. ನಡಿ ಹೋಗೋಣ. ನೀನಿರು, ನನ್ನ ಸೊಸೆ ನನ್ನೊಬ್ಳೆ ನೋಡಬೇಕು. ಆಗ್ಲಿ. ಏನ್ ಬೇಕಿತ್ತಮ್ಮ? ನಿಮ್ಮನ್ನೇ. ಏನು ಬೇಡಮ್ಮ, ಮನೇಲಿ ಇಷ್ಟರಲ್ಲೇ ಶುಭ ಕಾರ್ಯ ಇದೆ, ಒಂದೊಳ್ಳೆ ಕುಂಕುಮ ಭರಣಿ ಬೇಕು. ಖಂಡಿತ. ಇದನ್ ನೋಡಿ, ಇದು ಗಂಧನ್ ಚಕ್ಕೆಯಿಂದ ಮಾಡಿರೋದು, ಇದನ್ನ ರೋಸ್ ವುಡ್ ಇಂದ ಮಾಡಿದ್ದಾರೆ. ಸಾರಿ ಸರ್. ಬೇಡ, ಸಾರಿ ಹೇಳ್ಬೇಡ. ಈ ರಿಕವರಿ ರಂಜಿತ್ ಕುಮಾರ್ಗೆ ಡಿಕ್ಕಿ ಹೊಡೆದು ನಿಂತಿದ್ಯಾ ಅಂದ್ರೆ ಇದೆ, ನಿನ್ನಲ್ಲಿ ವಿಷಯ ಇದೆ, ಅದನ್ನ ಹಾಗೆ ಇಟ್ಕೊ. ರಿಕವರಿ ರಂಜಿತ್ ಕುಮಾರ್ ಅಂದ್ರೆ ನೀನೇನಾ? ನೋಡಿದ್ಯಾ, ನೀನ್ ಯಾರು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ನಾನ್ ಯಾರು ಅನ್ನೋದು ನಿನಗ್ ಗೊತ್ತು. ದಟ್ ಈಸ್ ರಂಜಿತ್ ಕುಮಾರ್. ನಿಮ್ ಜೊತೆ ಒಂದ್ ಫೋಟೋ. ಬಾ, ಭುಜದ ಮೇಲೆ ಕೈ ಹಾಕಿ. ಸೋಲೋ ತಗೋತೀನಿ. ಓ ಕ್ರೇಜಿ, ಕಮಾನ್ ಟೇಕ್ ಇಟ್ ಡಾ. ಓ, ವಾಟ್ ಎ ಸ್ಟೈಲ್ ಮ್ಯಾನ್. ಸ್ವಲ್ಪ ಬ್ಯೂಟಿ ಸ್ಪಾಟ್ ಸರ್. ಮೊನ್ನೆ ಕಸಬ್ನ ಹಿಡಿದಾಗ ಮಿಸ್ ಆದ ಗಜಬ್ ಸಿಕ್ಬಿಟ್ಟ ಸರ್. ಆಕಾರ ಬದಲಾಯಿಸ್ಕೊಂಡು ತಿರುಗ್ತಿದ್ದಾನೆ ಸರ್. ಹೊಟ್ಟೆ ಬೆಳೆಸಿದಾನೆ, ಬೊಕ್ತಲೆ ಮಾತ್ರ ಉಳಿಸ್ಕೊಂಡಿದ್ದಾನೆ. ಖತರ್ನಾಕ್ ಲುಕ್ ಇಂದ ಕಾಮಿಡಿ ಲುಕ್ಕಿಗೆ ಬಂದಿದ್ದಾನೆ ಸರ್. ಫೋಟೋಗಳನ್ನ ಕಳಿಸಿದ್ದೀನಿ, ಕನ್ಫರ್ಮ್ ಮಾಡಿ ಹೇಳಿ ಸರ್. ರಿಯಲಿ? ಓ, ಓ, ಮ್ಯಾಚ್ ಆಯ್ತಾ? ಗುಡ್ ಗುಡ್ ಗುಡ್. ಮ್ಯಾಚ್ ಆಯ್ತಾ ಅಂದ್ರೆ ಏನ್ ಮಾಡ್ತೀರಾ? ಏನಿದೆ, ಸಿಂಪಲ್ ಆಗಿ ಮೊದಲು ಶೂಟ್ ಮಾಡ್ತೀವಿ, ಆಮೇಲೆ ಡಿಎನ್ಎ ಟೆಸ್ಟ್ ಮಾಡ್ತೀವಿ. ಮ್ಯಾಚ್ ಆದ್ರೆ ಬಾಡಿ ಸಮುದ್ರಕ್ಕೆ ಹಾಕ್ತಿವಿ. ಆಗದೆ ಹೋದ್ರೆ ಕೊಚ್ಚೆ ಗುಂಡಿಗೆ ಹಾಕ್ತಿವಿ. ಆ ಟೆಸ್ಟ್ ಏನು, ಶೂಟ್ ಮಾಡಕ್ ಮುಂಚೆನೆ ಮಾಡೋದಲ್ವಾ? ಸಾರಿ ನಾಟಿ ಬಾಯ್, ನಾವು ರೂಲ್ಸ್ ಒಪ್ಕೊಳ್ಳಿ. ನಿಮಗ್ ಕೈ ಮುಗಿತೀನಿ, ನೀವು ಒಪ್ಸಿದ್ರೆ ರೂಲ್ಸ್ ಒಪ್ಕೋತಾರೆ. ರೂಲ್ಸ್ ಒಪ್ಕೊಳ್ಳಲ್ಲ, ಕೈ ಮುಗಿತೀನಿ ಸರ್. ನನಗ್ ನಮಸ್ಕಾರ ಮಾಡೋದ್ ಬಿಟ್ಟು ಮಾರ್ಕೆಟ್ ಅಲ್ಲಿ ಯಾರಿಗೂ ತೊಂದರೆ ಕೊಡಬೇಡ ಅಷ್ಟೇ. ಆಗ್ಲಿ ಸರ್. 1 2 3 ನಮಸ್ಕಾರ. ಮಾರ್ಕೆಟ್ ವರ್ತಕರೆಲ್ರಿಗೂ ನಮಸ್ಕಾರಗಳು. ಇಷ್ಟಕ್ಕೂ ನಮ್ಮನ್ನ ಕರೆಸಿದ್ಯಾಕೆ? ಏನು ಇಲ್ಲ, ಅಳಿಯನ್ರಿಗೆ ತಮ್ಮ ವ್ಯಾಪಾರ ಬೋರ್ ಆಗ್ತಿದೆಯಂತೆ, ಇನ್ಮೇಲಿಂದ ನಿಮ್ ಸೇವೆ ಮಾಡಬೇಕು ಅನ್ಕೊಂಡಿದ್ದಾರೆ. ಅದಕ್ಕೆ ಈ ಸಾರಿ ನಮ್ ನಿಯೋಜಕ ವರ್ಗಕ್ಕೆ ಎಂಎಲ್ಎ ಆಗಿ ನಿಲ್ಬೇಕು ಅಂತಿದ್ದೀನಿ. ಪಾಲಿಟಿಕ್ಸ್ ತುಂಬಾ ಕಾಸ್ಟ್ಲಿ ಆಗಿದೆ. ಮತ್ತೆ ಕಣ್ಣಿನ ಆಪರೇಷನ್ ಕಾಸ್ಟ್ಲಿ ಆಗೋಯ್ತು ಅಂತ ಹೇಳಿ ಕೂಡುನಾಗೆ ಎದ್ದು ಬಿಡ್ತೀವ? ಅದಕ್ಕೆ ಓಟು ನೋಟು, ನಿಮ್ಗೋಳ್ ಸಹಾಯ ಅಂತ 3 ಕೋಟಿ. 3 ಕೋಟಿನ? ನಮ್ ವ್ಯಾಪಾರಗಳು ಅಷ್ಟು ಲೇವೆ ಕಣ್ರಿ, ಎಲ್ಲಂದ್ರಲ್ಲಿ ಸೂಪರ್ ಬಜಾರ್ ಆಗಿ ನಮ್ ವ್ಯಾಪಾರ ಡಲ್ ಆಗಿದೆ. ನೀವು ಸ್ವಲ್ಪ ಕನಿಕರ ತೋರಿಸಿ. ದುಡ್ಡು ಕೊಡ್ತೀರಾ ಸಾಯ್ತೀರಾ? ಬೇಗ ನಿರ್ಧಾರ ಮಾಡಿ. ಏನ್ರಿ ಹೆದರಿಸ್ತಿದ್ದೀರಾ? ದುಡ್ಡು ಕೇಳೋ ನಿಮ್ಗೆ ಎಷ್ಟಿದ್ರೆ ನಮ್ಗೆ ಎಷ್ಟಿರ್ಬೇಕು? ಕೊಡಲ್ಲ ರೀ, ಕೊಡಲ್ಲ. ಏನ್ ಮಾಡ್ತೀರಾ? ಏನ್ ಬೇಕಾದ್ರೂ ಮಾಡ್ತೀರೋ, ಏನ್ ಬೇಕಾದ್ರೂ ಮಾಡ್ತೀರೋ. ಸಿದ್ದಪ್ಪ ನಾಯ್ಡು ಮನೆಗೆ ಬಂದು ಉಸಿರತ್ತಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಏ ಗೋವಿಂದ ಅಣ್ಣ, ಇವ್ರು ದುಡ್ಡು ಕೊಡೋವರೆಗೂ ನಾಳೆಯಿಂದ ಮಾರ್ಕೆಟ್ ನಲ್ಲಿ ಯಾರು ಶಾಪ್ ತೆಗಿಬಾರ್ದು, ತೆಗೆದ್ರೆ ನಿನ್ ಕತ್ತರಿಸ್ತೀನಿ. ನಾಳೆಯಿಂದ ಮಾರ್ಕೆಟ್ ಬಂದ್ ಹೈಕಮಾಂಡರ್ ಮೇಲೆ ಮಾಡಿರೋ ಸಿದ್ದಪ್ಪ ನಾಯ್ಡು ಬಂದಿದ್ದು. ಏನ್ರಪ್ಪ ಇಷ್ಟೊಂದು ದೌರ್ಜನ್ಯ ಮಾಡ್ತಾ ಇದೀರಾ? ನಾವು ದೌರ್ಜನ್ಯ ಮಾಡ್ತಿಲ್ಲಪ್ಪ, ಶಾಂತಿಯುತವಾಗಿ ಬಂದ್ ಮಾಡ್ತಾ ಇದೀವಿ. ನಾವು ಬೇಡ ಅಂದ್ರೂ ಅಂಗಡಿ ತೆಗೆದ್ರಿ ಅಂತ ಇಟ್ಕೊಳ್ಳಿ, ಕೈ ಕಾಲು ಮುರಿತೀವಿ, ಆಗದು ದೌರ್ಜನ್ಯ. ಅದಕ್ಕಿನ್ನು ತುಂಬಾ ಟೈಮ್ ಇದೆ. ಈ ಏರಿಯಾದಲ್ಲಿ ಭಯ ಪಡೋದು ಗಿಯ ಪಡೋದಿದ್ರೆ ಈ ಗಬ್ಬರ್ ಸಿಂಗ್ಗೆ ಭಯ ಪಡಬೇಕು, ಅದನ್ ಬಿಟ್ಟು ಅವನ್ಗೆ ಅವನ್ಗೋ ಹೆದರ್ಕೊಂಡು ಅಂಗಡಿ ಮುಚ್ಚೋದೇನ್ರೋ ಏನ? ಆಕ್ಚುಲಿ ಏನ್ ನಡೀತಿದೆ ಇಲ್ಲಿ? ಏಯ್, ಅವನ್ಗೆ ಭಯ ಪಟ್ಟು ಮುಚ್ತೀರಾ, ನನಗೆ ಭಯ ಪಟ್ಟು ತೆಗಿತೀರಾ? ಅಡ್ಡಡ್ಡಡ್ಡ. ಏ ಸಾಂಬಾ, ಬರ್ಕೊಳು. ಆಯ್ತು, ಬರ್ಕೋತೀನಿ. ಇವೆಲ್ಲ ನನ್ನ ಹತ್ರ ಯಾಕೆ ಬರ್ಸ್ತಾ ಇದ್ದೀರಾ? ತುಂಬಾ ಒಳ್ಳೆ ಪ್ರಶ್ನೆ ಕಣೋಲಿ. ಇಂತ ನುಡಿಮುತ್ತುಗಳಿಂದ ಒಂದು ಬುಕ್ಕೆ ಬರಿಬೋದು ಕಣೋ. ಇವನು ಇವನು ಕೊಬ್ಬು. ಹಾ, ಟೈಟಲ್ ಅದೇ ಕಣೋ, ನಾನು ನನ್ ಕೊಬ್ಬು. ವಾವ್, ಸಾಲಿಡ್, ಸೂಪರ್ಬ್. ಆದ್ರೂ ನೀವ್ಯಾಕ ಬಂದ್ ಮಾಡ್ತಿದ್ದೀರಾ? ಅಸಂತೃಪ್ತಿ.
ಅಸಂತೃಪ್ತಿ ಆಸಿಡಿಟಿ ಆದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕೆ ಹೊರತು ಮಾರ್ಕೆಟ್ಗೆ ಯಾಕೋ ಬಂದಿದ್ದೀರಾ? ಹೈಕಮಾಂಡ್ ಮೇಲೆ ಅಸಂತೃಪ್ತಿ ಅಂದೆ. ಆದ್ರೂ ಬೋರ್ ಹೊಡೆದ್ರೆ ಬಂದ್ ಮಾಡ್ತೀವಿ, ಟೈಮ್ ಪಾಸ್ ಮರ್ಡರ್ ಮಾಡ್ತೀವಿ. ನೀನೇನಾರ ತಡೀತ್ಯಾ ಇಲ್ಲ ಅಂದ್ರೆ ಕಿತ್ಕೋತ್ಯಾ. ಏ ಸಾಂಬಾ, ಇದನ್ನು ಬರ್ಕೊಳ್ಳೋ, ಚೆನ್ನಾಗಿದೆ. ಎಲ್ಲರೂ ಅಂಗಡಿ ತೆಗಿಬೇಕು. ಗಬ್ಬರ್ ಸಿಂಗ್, ಗಬ್ಬರ್ ಸಿಂಗ್ ಇಲ್ಲಿ. ನೀನು ಗಬ್ಬರ್ ಸಿಂಗ್ ಆದ್ರೆ ಸೀನು ಸಿದ್ದಪ್ಪ, ಸೀನು ಇಲ್ಲಿ ಆದ್ರೆ ಏನು? ಡೈಲಾಗ್ಗಳು ಹೇಳದ್ ಮಾತ್ರ ಅಲ್ಲಲೇ, ಹೇಳಿದ್ಮೇಲೆ ನಿಲ್ಬೇಕು, ನಿಂತ ಮೇಲೆ ತೋರಿಸ್ಬೇಕು. ತೋರಿಸ್ತೀನಿ, ನಿನ್ ಜೊತೆ ಕಬ್ಬಡಿ ಕಬ್ಬಡಿ ಆಡ್ತೀನಿ. ಇಷ್ಟ ಆಯ್ತು ಕಣ, ನಿನ್ ಕ್ರೀಡಾ ಸ್ಫೂರ್ತಿ ತುಂಬಾ ಇಷ್ಟ ಆಯ್ತು. ಆಡೋಣ, ಕಬ್ಬಡಿನೇ ಆಡೋಣ. ನಾನು ಒಬ್ಬನೇ ಒಂದು ಕಡೆ, ನೀವೆಲ್ಲರೂ ಒಂದು ಕಡೆ. ನಿಮಗ್ ಒಂದು ಪಾಯಿಂಟ್ ಬಂದ್ರು ಶಾಪ್ಗಳೆಲ್ಲ ಬಂದ್. ಬರ್ದೇ ಹೋದ್ರೆ ನಿಮ್ಮೆಲ್ರಿಗೂ ಇರುತ್ತೆ ಕಣ್ರು. ಮಾರಿ ಹಬ್ಬ ರೆಡಿನಾ? ರೆಡಿ, ಆಡೋಣ, ಬನ್ನಿ ಅಣ್ಣ, ಆಡೋಣ. ಚಿಕ್ಕ ವಯಸ್ಸಲ್ಲಿ ನಾನು ಸ್ಕೂಲಲ್ಲಿ ಡಿಸ್ಟ್ರಿಕ್ಟ್ ಚಾಂಪಿಯನ್. ಹೌದಾ? ಬಾರ್ಸೋಕ್ಕೂ ಮುಂಚೆ ನನ್ಗೆ ವರ ಕೊಟ್ಟ ಅಭ್ಯಾಸ. ಈ ಸಲ ಮೂರು ಜನ ಬನ್ನಿ. ನೀ ಡಿಸ್ಟ್ರಿಕ್ಟ್ ಚಾಂಪಿಯನ್ ಹೋಗ್ ನೀನು. ನಾನು ಹೋಗಲ್ಲ. ಕಬಡ್ಡಿ ಅಂತಾರ ಅಣ್ಣ ಇದನ್ನ? ಇವನ್ ಏನ್ ಆಡ್ತಾವನೆ, ರೂಲ್ಸ್ ಇಲ್ಲ, ಏನೂ ಇಲ್ಲ. ಅಷ್ಟಕ್ಕೂ ಇದು ಕಬಡ್ಡಿನೇ ಅಲ್ಲ ಅಣ್ಣ. ಕಬಡ್ಡಿ 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 ಸರ್, ನಮಸ್ಕಾರ ಸರ್. ಕಬಡ್ಡಿ 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 ಸರ್, ಕ್ಷಮಿಸ್ಬಿಡಿ ಸರ್. ಕಬಡ್ಡಿ 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 ಸರ್, ಮೆತ್ತಗೊಡಿರಿ ಸರ್. ಕಬಡ್ಡಿ ಕಬಡ್ಡಿ ಏನೋ ಇದು, ಕಬಡ್ಡಿ ಅಂತಾರೇನೋ ಇದು. ನಾನು ಔಟ್ ಸರ್, ನಾನು ಔಟ್ ಸರ್. ಆಡ್ಕೊಳ್ಳಿ, ನೀವೇ ಆಡ್ಕೊಳ್ಳಿ. ಕಾಕಿ ಇದೆ ಅಂತ ಎಗರಾಡ್ತಿದ್ಯಾ? ಅದಕ್ಕೆ ನಾವು ಸುಮ್ನೆ ಇದೀವಿ. ಇಲ್ಲ ಅಂದಿದ್ರೆ ನಿನ್ ಕತೆ ಎಷ್ಟೊತ್ತಿಗೆ ಮುಗಿತಿತ್ತು? ಈ ಕಾಕಿ ಡ್ರೆಸ್ ಇರೋದೇ ನನ್ ಕಂಟ್ರೋಲ್ ಮಾಡೋದಕ್ಕೆ. ಅದನ್ ತೆಗೆದ್ರೆ ಬೇರೆ ರೀತಿ ಇರುತ್ತೆ. ಈಗ ನೀವ್ ಹೇಳ್ರು, ಕಾಕಿ ಹಾಕೊಂಡ್ ಹೊಡಿಲೋ ತೆಗೆದೋಡಿಲೋ ಏನು? ಕಾಕಿ ಹಾಕೊಂಡೆ ಈ ತರ ಹೊಡ್ದ, ತೆಗೆದ್ರೆ ಹೊಡಿತಾನ? ಏಯ್, ನೀವ್ ಇಲ್ಲಿಗೆ ಬಂದ್ರೆ ಸ್ವೀಟ್, ನಾನು ಅಲ್ಲಿಗೆ ಬಂದ್ರೆ ಖಾರ. ಸ್ವೀಟ್ ಗೆ ನೀವು ಬರ್ತೀರಾ, ಖಾರಕ್ ನಾನ್ ಬರ್ಲ. ನಮ್ಮವರೆಲ್ಲರೂ ಸೋಲ್ತಾ ಇದಾರಣ, ಅವನ್ನೇ ಬರಕ್ ಕೇಳು. ಮುದ್ದು ಪುಟ್ಟ, ಏಯ್ ದಮ್ಮಿದ್ರೆ ಈ ಕೋರ್ಟ್ಗ್ ಬಾ, ಈ ಕೋರ್ಟ್ಗ್ ಬಾರ. ಕಬಡ್ಡಿ 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 ಕಬಡ್
ಕಾಲಿಡಿತೀನಿ ಬಿಟ್ಬಿಡು. ಸೀನು ಸೀನು ಇನ್ನೊಂದ್ಸತಿ ಕೇಳಲ್ಲ ಬಿಟ್ಬಿಡು. ಏನಾವಾಗ ಅಷ್ಟೊಂದ್ ಕೇಳ್ಕೊತಾ ಇದೆ, ಅಷ್ಟೊಂದ್ ಕಡಿತಿದ್ದಾನೆ. ಬ್ಯಾಂಕಿನ ಎಲ್ಲಾ ದುಡ್ಡು ಹೊಡೆದ, ಈ ದಿನ ಮಾರ್ಕೆಟ್ ದುಡ್ಡು ಬರ್ತಿರೋ ಹಾಗೆ ಮಾಡ್ದ. ಅವನ್ನ ತುಂಡ್ ತುಂಡಾಗಿ ಕತ್ತರಿಸದೆ ಹೋದ್ರೆ ನಂಗೆ ನಿದ್ದೆ ಬರಲ್ಲ. ನಿದ್ರೆ ಬರ್ದು ಎದ್ರೆ ಮಾತ್ರ ಹಾಕೊಳ್ಳೋಣ, ಎಣ್ಣೆ ಹೊಡೆಯೋಣ, ಕೊಲೆ ಹಾಕೋ ಸಿದ್ಧ. ಈ ಗಬ್ಬರ್ ಸಿಂಗ್ ತುಂಬಾ ದಿನ ಆದ್ಮೇಲೆ ಅವನ್ ಸ್ವಂತೂರ್ ಬಂದಿದ್ದಾನಲ್ಲ, ಅವನ್ ಬ್ಯಾಕ್ ಡ್ರಾಪ್ ಬ್ಲಾಸ್ಟ್ ಆಗಿ ಬಲ ಜಾಸ್ತಿ ಆಗೋಗಿದೆ. ಅದಕ್ಕೆ ನನ್ ಬಲ ತೋರ್ಸೋ ಟೈಮ್ ಬಂದಿದೆ. ಸಿದ್ದಪ್ಪ ಬೇಡಪ್ಪ. ಓಕೆ, ಬರೋ ವಾರ ನಮ್ಮ ಊರಿಗೆ ಗಿರಿಜನ ಹಸ್ತಕಲಾ ಪ್ರದರ್ಶನದ ಓಪನಿಂಗ್ಗೆ ಮಿನಿಸ್ಟರ್ ಬರ್ತಾ ಇದ್ದಾರೆ. ಅವ್ರಿಗೊಂದು ಮಾತು ಹೇಳಿ ಈ ಗಬ್ಬರ್ ಸಿಂಗ್ನ ಎಲ್ಲಾದ್ರೂ ಒಂದು ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಬಿಡೋಣ. ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕೆ, ಮಾತಲ್ಲಿ ಹೋಗೋದಕ್ಕೆ ಇಷ್ಟೆಲ್ಲ ಯಾಕೆ? ಹೊಸ ಮಾಡಲ್ಲ, ಲೈಟ್ ವೈಟ್ ಬೇಕು ಅಂದ್ರೆ ನೀವೇ ಇಟ್ಕೊಳ್ಳಿ. ನೀವು ಸುಮ್ನೆ ಹೇಳಿ ಅಂದ್ರೆ ಹಳೇದ್ ಯಾಕೆ, ನಿಮ್ಗೆ ಹೊಸ್ತೇ ಕೊಡಿಸ್ತೀನಿ. ಸುಮ್ನೆ ಅಂದೆ, ನನ್ನ ಹತ್ರನೇ ತುಂಬಾ ಕಲೆಕ್ಷನ್ಸ್ ಇವೆ. ಏನ್ ಸಿದ್ದಪ್ಪ, ಏನ್ ಸಮಾಚಾರ? ಹೊಸ್ದಾಗ್ ಬಂದಿರೋ ಸಿ ಐ ಗಬ್ಬರ್ ಸಿಂಗ್ ತುಂಬಾ ಪ್ರಾಬ್ಲಮ್ ಇದೆ ಸರ್. ಜೋರಾಗಿ ಏನಾದ್ರೂ ಮಾಡೋಣ ಅಂದ್ರೆ ಎಲೆಕ್ಷನ್ ಮುಂಚೆನೆ ಪಾರ್ಟಿ ಕೆಟ್ಟ ಹೆಸರು ಬಂದ್ಬಿಡ್ತದೆ ಅನ್ನೋ ಭಯ, ಅದಕ್ಕೆ ಅವ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬಿಟ್ರೆ. ವೆಂಕಟರತ್ನ ನಾಯ್ಡು, ಅದೇ ಗಬ್ಬರ್ ಸಿಂಗ್, ಅವನ್ ಬಗ್ಗೆ ಕೇಳಿದ್ದೀನಿ ಸಿದ್ದಪ್ಪ. ಕೆಲವು ಜನ ದುಡ್ಡಿನ ಹಿಂದೆ ಬಿದ್ರೆ ಸ್ವಲ್ಪ ಜನ ಹೆಸರಿನಿಂದ ಬೀಳ್ತಾರೆ, ಆದ್ರೆ ಅವನ್ ಮಾತ್ರ ದೊಡ್ಡ ಫಾಲೋಯಿಂಗ್ ನಲ್ಲೇ ಹೊಟ್ಟಿದ್ದಾನೆ. ಮಾರ್ಕೆಟ್ ನಲ್ಲಿ ಅವ್ನ ಫಾಲೋಯಿಂಗ್ ನೋಡಿದ್ರೆ ಮೆಂಟಲ್ ಆಗ್ತಿವಿ. ಅಂಥವನ್ಗೆ ಟ್ರಾನ್ಸ್ಫರ್ ಅದು ಇಂಥ ಟೈಮಲ್ಲಿ ಕರೆಕ್ಟ್ ಅಲ್ಲ. ಮತ್ತೆ ಅದೇ ಈ ಸಾರಿ ಎಲೆಕ್ಷನ್ ಅಲ್ಲಿ ನಮ್ಮ ಅಳಿಯಂದ್ರಿಗೆ MLA ಟಿಕೆಟ್ ನೋಡ್ಕೊಂಡ್ರೆ ಕಷ್ಟ ಕಣಯ್ಯ. ಹೈಕಮಾಂಡ್ ದೃಷ್ಟಿಲಿ ನಿಮ್ಮವನಿನ್ನು ರೌಡಿಸಿಟ್ರೆ ಈ ನಡುವೆನೆ ಯುವಜನ ನಾಯಕ ಆಗಿದ್ಯಾ, ಆಗ್ಲೇ MLA ಆಗ್ಬೇಕು ಮಿನಿಸ್ಟರ್ ಆಗ್ಬೇಕು ಅನ್ಕೊಳ್ಳೋದು ಅತಿಯಾಸೆ ಆಗತ್ತಲ್ವಾ? ರೌಡಿಸಂ ಕಮ್ಮಿ ಆದ್ರೆ ಅಲ್ಲಿ ಹೈಕಮಾಂಡ್ ಜೊತೆ ಇಲ್ಲಿ ಗಬ್ಬರ್ ಸಿಂಗ್ ಜೊತೆ ಯಾವ ಪ್ರಾಬ್ಲಮ್ ಇರಲ್ಲ. ಏನಂತೀಯ? ಹೈಕಮಾಂಡ್ ಏನು, ಏನ್ ಹೈಕಮಾಂಡ್? ನನ್ ರೌಡಿಸಮೆ ಹೋದ ಸಲ ಎಲೆಕ್ಷನ್ ಅಲ್ಲಿ 4 ಸೀಟ್ ಗೆಲ್ಸ್ಕೊಟ್ಟಿತ್ತು. ಅಪೋಸಿಷನ್ ಸ್ಟ್ರಾಂಗ್ ಆಗಿದ್ದ ನನ್ನ ಏರಿಯಾದಲ್ಲಿ ನನ್ನ ರೌಡಿಸಮ್ಮೆ ನಿನ್ನ ಬೆಳೆಸ್ತಾ ಇದ್ದೆ. ನಾ ಈ ತರ ಕೆಲಸ ಮಾಡಿದೀನಿ ಪಾರ್ಟಿಗೆ, ನಾನೇನೇನ್ ಮಾಡಿದೀನಿ ಅಂತ ಗೊತ್ತಿಲ್ವಾ? ಒಂದೇ ಒಂದು ಟ್ರಾನ್ಸ್ಫರ್ ಕೆಲಸ ಮಾಡಲ್ವಾ? ಸಿದ್ದಪ್ಪ, ಯಾರಾದ್ರೂ ನಾಯಿಗಳನ್ನ ಸಾಕೋದು ಹೊರಗಿನವ್ರಿಗೆ ಬಗಳೋದಕ್ಕೆ, ಯಜಮಾನನ್ ಮೇಲೆ ಕಿರ್ಚಾಡೋದಕ್ಕಲ್ಲ. ರಾಜಕೀಯದಲ್ಲಿ ಮೇಲ್ ಬರೋನು 10 ಜನರನ್ನ ಸೇರಿಸ್ತಾ ಹೋಗ್ಬೇಕು, ಬಿಡಿಸ್ತಾ ಅಲ್ಲ. ಪಾರ್ಟಿಲಿ ರೌಡಿಗಳು ನಾವ್ ಎಲೆಕ್ಷನ್ ನಿಲ್ಲೋದಕ್ ಬೇಕು, ನಮ್ ಜೊತೆ ಅಸೆಂಬ್ಲಿಲಿ ಕೂರೋದಕ್ಕಲ್ಲ. ನಡಿ, ಎಕ್ಸಿಬಿಷನ್ ಓಪನಿಂಗ್ ಟೈಮ್ ಆಗಿದೆ. ಗಬ್ಬರ್ ಸಿಂಗ್ ಫಾಲೋಯಿಂಗ್ ಏನ್ರು, ಇವನಿಗೆ ನನ್ ಫಾಲೋಯಿಂಗ್ ಏನು ಅಂತ ತೋರಿಸ್ಬೇಕು. ಸ್ಟೇಜ್ ಮೇಲೆ ಇವ್ನ್ ಸ್ಪೀಚ್ ಶುರು ಆಗ್ತಿದ್ದಂಗೆ ಚಪ್ಲಿ ಮಳೆ ಸುರಿಸ್ಬೇಕು. ಅಂದ್ರೆ ಅವ್ರ ಮಂತ್ರಿ ಹಾಗಾದ್ರೆ ನೀನ್ ಮಾಡ್ಬೇಡ. ಅರೆ ಸಾಂಬಾ, ಹಸ್ತಕಲಾ ಎಕ್ಸಿಬಿಷನ್ ಅಲ್ಲಿ ಹಸ್ತಕಲೆ ತೋರಿಸೋರು ಜಾಸ್ತಿ ಇರ್ತಾರೆ, ಅದೇ ಪಿಕ್ ಪಾಕೆಟರ್ಸ್. ಅವ್ರ ಬಗ್ಗೆ ಗಬ್ಬರ್ ಸಿಂಗ್ ಅದನ್ ಹಂಗುದ್ ಬಿಟ್ರಿ, ಜನಗಳಿದ್ದಾರೆ ಕಂಟ್ರೋಲ್ ಮಾಡ್ಕೋ. ಹೇಗೆ ಹೇಗೆ, ನನ್ ಕೈಲಿ ಆಗ್ತಿಲ್ಲ, ಆದ್ರೂ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಬೇಡ, ಸೆಲ್ ಫೋನ್ ನಿನಗೋಸ್ಕರ ತಗೊಂಡೆ ನನ್ ಡಾರ್ಲಿಂಗ್. ಇನ್ ಮುಂದೆ ನಿನ್ ಕಾಲ್ಸ್ ಇಂದ ನನ್ ಫೋನ್ ರಿಂಗ್ ಟೋನ್ ಕೇಳಿಸ್ತಾ ಇರ್ಬೇಕು, ನನ್ ಇನ್ಬಾಕ್ಸ್ ಅಲ್ಲಿ ಮೆಸೇಜಸ್ ತುಂಬಿರ್ಬೇಕು. ಆಮೇಲೆ ನಂಬರ್ ಬರ್ಕೊ, 999 888 4 3. ಏನು ಫ್ಯಾನ್ಸಿ ನಂಬರು? ಫ್ಯಾನ್ಸಿ ನಂಬರ್
ಸರಿ ಹೋಗ್ಬೇಕಲ್ವಾ, ಹೋಗ್ಬೇಕಲ್ವಾ, ಬಾಯ್ ಬಾಯ್. ನಮ್ ಮ್ಯಾನೇಜರ್ ಲೈಟ್ ಆಗಿ ಕ್ರಾಕ್ ಕಣೋ. ನಿಜನೇ ಸರ್, ಎಕ್ಸಿಬಿಷನ್ ನಲ್ಲಿ ಸ್ಟಾಲ್ಸ್ ಯಾಕೆ? ಲೋನ್ ಬೇಕಿರೋನ್ ಬ್ಯಾಂಕ್ ಬರ್ತಾನಲ್ವಾ. ಹಲೋ, ಯಾರ್ ಚಿನ್ನ? ಗಬ್ಬರ್ ಸಿಂಗ್. ಹೇಳ್ ಚಿನ್ನ, ಏನ್ ಬೇಕು? ಸ್ವಲ್ಪ ನಿನ್ ಫ್ರೆಂಡ್ ಬಾಲಾಗೆ ಫೋನ್ ಕೊಡ್ತೀಯ? ತಗೊಳ್ಳೆ ಗಬ್ಬರ್ ಸಿಂಗ್. ನನಗ ಹಲೋ ಬಾಲ, ನಮ್ಮ ಅಮ್ಮನ್ಗೆ ಇಷ್ಟವಾಗಿರೋ ಮೊದಲನೇ ಹುಡುಗಿ ನೀನೇನೆ. ಆ ವಿಷಯ ಹೇಳೋಕೆ ಅಂತ ಫೋನ್ ಮಾಡಿದೆ. ಇನ್ನೊಂದು ವಿಷಯ, ಇಷ್ಟು ಜನಗಳ ಮಧ್ಯನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ, ಜೋಡಿ ಸೇರೋದು ತುಂಬಾ ಕಷ್ಟ ಅಮ್ಮ. ಏ ತಗೊಳ್ಳಿ, ನಿನಗೇನೋ ಹೇಳ್ಬೇಕಂತೆ. ಸರಿ, ಏನಾದ್ರೇನು? ಕಂಗ್ರಾಟ್ಸ್, ಗಬ್ಬರ್ ಸಿಂಗ್ಗೆ ತುಂಬಾ ಇಷ್ಟ ಅದೆ. ಯಾವಾಗ್ಲೂ ಗೊತ್ತಿತ್ತು. ಅರೆ ಸರ್, ನಿಮಗೆ ಕಣ ಫೋನು. ಆಗ್ಲಿ ಸರ್, ಎಂಜಾಯ್ ಮಾಡು. ನೀವು ಕತ್ತಿ ತರ ಇದ್ದೀರಾ? ಕತ್ತಿ ತರ ಹಾಗೆ ನೀವು ನಮ್ಮ ಮಾರ್ಕೆಟ್ ಅಲ್ಲಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ. ನಿಲ್ಲಿಸ್ಬಿಟ್ಯಾ? ಮಾತಾಡು. ಕಮ್ ಆನ್, ಯು ಟೆಲ್ ಮಿ, ಯು ಟೆಲ್ ಮಿ ಸಮಥಿಂಗ್. ಓ ಏ ಬ್ಯಾಂಕು, ನಿನ್ ಫೋನ್ ಉಪಯೋಗಿಸೋ. ಪ್ರೀತಿಯ ನಾಯಕ ಪ್ರದೀಪ್ ಕುಮಾರ್ ಅವರು ಮಾತಾಡಬೇಕು ಅಂತ ಕೋರ್ಕೋತಾ ಇದ್ದೀವಿ. ನಮ್ಮ ಭಾರತ ದೇಶ ಕಲೆಗಳಿಗೆ ಪ್ರಸಿದ್ಧಿ. ಮೂರು ರಾಜ್ಯಗಳ ಮಧ್ಯೆ ಇರೋ ಈ ದುರ್ಗದ ಹಳ್ಳಿ ಅಂದ್ರೆ, ಇಲ್ಲಿನ ಸಂಸ್ಕೃತಿ ಅಂದ್ರೆ ನನಗೆ ತುಂಬಾನೇ ಇಷ್ಟ. ನನ್ನನ್ನ ಕರೆಸಿದ್ದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಈ ದುರ್ಗದ ಹಳ್ಳಿ ದಿನ ದಿನ ಬೆಳಿತಾನೆ ಇದೆ, ಭಾರತದಲ್ಲೇ ಪ್ರಸಿದ್ಧಿ ಆಗ್ತಿದೆ. ಸರ್ಕಾರದ ಸಹಾಯ ನಿರೀಕ್ಷೆ ಮಾಡ್ದೇನೆ, ಕಲೆಗಳ ತವರು ಈ ದುರ್ಗದ ಹಳ್ಳಿ. ಇಲ್ಲಿನ ಕಲೆ ಮತ್ತು ಸಂಸ್ಕೃತಿ ನಿಜಕ್ಕೂ ಹೆಮ್ಮೆ ಆಗುತ್ತೆ. ಮತ್ತೆ ಇಲ್ಲಿನ ಜನರು ನಮ್ಮ ತೋರಿಸುವಂತ ಪ್ರೀತಿ ವಿಶ್ವಾಸ, ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿದ್ದೆ. ಮತ್ತೆ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೆ. ಈಗ ನಮ್ಮ ಯುವಜನ ನಾಯಕರಾದ ಸಿದ್ದಪ್ಪ ನಾಯ್ಡು ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮಾರ್ಕೆಟ್ ಮಾನವರೇ, ಶುರು ಮಾಡ್ಕೊಳ್ಳಿ. ನಮ್ಮ ಮಂತ್ರಿ ಅವ್ರು ಹೇಳ್ದಂಗೆ ಗಬ್ಬರ್ ಸಿಂಗ್ ಕೆ ಪೌಸಿಯೋ ಪಿಚೆ ಮುಡ್ ಈಗ ನಡೀರೋ. ನಾನೇ ಪಕಡ ಬಾ, ಇವನು ನೀರಲ್ಲಿ ಅಲ್ಲ, ನೀರಿನ ಟ್ಯಾಂಕ್ ಮೇ ಬೆರೆಸ್ತಾನೆ. ಸರಿ ಇರ್ಲಿ, ನಮ್ಮವ್ರೆ ಬಿಟ್ ಕಳ್ಸು. ಏನಂದ್ರಿ? ಬಿಟ್ ಕಳ್ಸ್ರೋ, ಬಿಟ್ಬಿಡ್ಬೇಕು. ಏನ್ ಮಾಡ್ತೀರಾ? ಎಷ್ಟು ಈಸಿಯಾಗಿ ಹೇಳ್ಬಿಟ್ರಿ ಸರ್. ಕಷ್ಟಪಟ್ಟು ಪ್ರಾಣ ಒತ್ತ ಇಟ್ಟು ಒಬ್ಬ ಕ್ರಿಮಿನಲ್ ಹಿಡ್ಕೊಂಬಂದ್ರೆ ಈಸಿಯಾಗಿ ಬಿಟ್ಬಿಡಿ ಅಂತೀರಾ? ಅಷ್ಟೇ ಬಿಡಿ ಸರ್, ಸೀನಿಯರ್ಸು ಜೂನಿಯರ್ಸ್ನ ತುಳಿಯೋದು ಎಲ್ಲ ಇಂಡಸ್ಟ್ರಿಯಲ್ಲೂ ಕಾಮನ್ ಆಗ್ಬಿಟ್ಟಿದೆ. ಈ ವ್ಯವಸ್ಥೆ ಎಲ್ಲಿಗೆ ಹೋಗುತ್ತೆ ಸರ್? ವಿಚ್ ವೇ? ಅವನ ಅವನೇ ಕೊಡ್ತಿದ್ದಾನ, ಅವನ ಜೊತೆ ನೀವು ಕೊಡ್ತಿದ್ದೀರಾ? ಇಲ್ಲ ಸರ್. ಅಪ್ಪ, ಅಪ್ಪನ? ನಮ್ಮಪ್ಪ. ಅರೆ, ಥ್ಯಾಂಕ್ ಯು ಭಾಗ್ಯಲಕ್ಷ್ಮಿ ಅವರೇ, ನಮ್ಮ ಗಬ್ಬರ್ ಸಿಂಗ್ ಸ್ಟುಡಿಯೋಗೆ ಬಂದು ಒಂದು ಒಳ್ಳೆ ವಿಷಯ ಹೇಳಿದ್ದಕ್ಕೆ. ಮಾವ, ನೀವು ಕುಡಿತೀರಾ ಮಾವ? ಯಾವ ಬ್ರ್ಯಾಂಡ್ ಮಾವ? ಸರಿ ಬಿಡಿ, ಈ ಬಳೆಗಳನ್ನ ತಗೊಂಡು ಅವ್ರನ್ನ ಬಿಟ್ ಕಳ್ಸಿ. ನಿಮ್ಗಿದು ಮಾಮೂಲಿ ಅಲ್ವಾ? ಈ ಕೊಡೋದಕ್ಕೆ ದುಡ್ಡಿಲ್ಲ. ಏನು ಗಬ್ಬರ್ ಸಿಂಗ್ಗೆ ಲಂಚ ಕೊಡ್ತಿದ್ಯಾ? ಇದೇ ಮಾತನ್ನ ಯಾವ್ದಾದ್ರೂ ಗಂಡ್ಸ್ ಹೇಳಿದ್ರೆ ಇಷ್ಟೊತ್ತಿಗಾಗ್ಲೇ ಶೂಟ್ ಮಾಡ್ಬಿಡ್ತಿದ್ದೆ. ಹಾಗಾದ್ರೆ ಹುಡುಗಿಯಲ್ಲ, ಇವ್ರನ್ನ ಏನ್ ಮಾಡ್ತೀರಾ? ಮೊದ್ಲು ನಿನ್ನ ನೆನ್ಕೊಂಡ್ರು ಮಾಡ್ತೀನಿ ಮುಟ್ಟಾಳ. ಸರಿ ಬಿಡು ಬಾಲ, ನೀನ್ ಹೇಗೂ ಲಂಚ ಕೊಡ್ತೀನಿ ಅಂದಿದ್ಯಾ? ಅರೆ ಗಬ್ಬರ್ ಸಿಂಗ್ ಕೆ ಫೌಸಿಯೋ ಪಿಚೇ ಮುಡ್. ಆ ಕಡೆ ಏನಾಗ್ತಿದೆ ಬಾ? ಕಾನೂನ ಕೈಗೆ ತಗೋತಾ ಇದ್ದಾರೆ.
ನಿನ್ ಕೊಡ್ಬೇಕಾದ ಲಂಚ ಏನಂದ್ರೆ ನಿನ್ ಅಂದವಾದ ತುಟಿಗಳಿಂದ ತುಟಿಗಳಿಂದ ಒಂದ್ ಕಿರುನಗೆ ಬೀರ್ಬೇಕು. ಅನ್ಕೊಂಡಿದ್ದಲ್ಲ ಡಿಪಾರ್ಟ್ಮೆಂಟ್ ಮರ್ಯಾದೆ ತೆಗೆದ್ಬಿಟ್ಟ. ನನಗೀಗ ನಗು ಬರ್ತಿಲ್ಲ. ಹಾಗಾದ್ರೆ ನಿಮ್ಮ ಅಪ್ಪ ಮನೆಗೆ ಬರಲ್ಲ ಮತ್ತೆ ಈ ಹುಡುಗಿನ ನಗ್ಸಿದವ್ರಿಗೆ 1,000 ರೂಪಾಯಿ ಅಷ್ಟೇನಾ? ಓಕೆ ಓಕೆ, 1,000 ರೂಪಾಯಿ ಪ್ಲಸ್ ಫುಲ್ ಬಾಟಲ್. ಫುಲ್ ಬಾಟ್ಲ ಅಂದ್ರೆ ನಾನು ಟ್ರೈ ಮಾಡ್ಬೋದಾ? ಮಾಡ್ಬೋದು. ಎಣ್ಣೆ ದಾಸರು ನಾವು, ಎಣ್ಣೆ ದಾಸರು, ಎಣ್ಣೆ ಹೊಡೆದ ಮೇಲೆ ನಾವೇ ಮಹಾರಾಜರು. ಎಣ್ಣೆ ದಾಸರು ನಾವು, ಎಣ್ಣೆ ದಾಸರು, ಎಣ್ಣೆ ಹೊಡೆದ ಮೇಲೆ ನಾವೇ ಮಹಾರಾಜರು. ಸುಕ್ಕ ಪಕ್ಕ ಕುಡಿತೀವಿ, ಸಾರಾಯಿ ಕತ್ತು ಕುಡಿತೀವಿ, ಎಣ್ಣೆ ಹೊಡೆದ ಮೇಲೆ ನಾವು ಜಗವನ್ನೇ ಗೆಲ್ತೀವಿ. ಎಣ್ಣೆ ಹೊಡೆಯುವಂತ ನಾವು ಮಾತ್ರ ಕುಡುಕರ, ಬರೀ ನೀರು ಕುಡಿಯೋರೆಲ್ಲ ಸಾಧು ಸಂತರ, ಕುಡಿದು ನಿಜ ಹೇಳೋ ಕುಡುತ ಧೈರ್ಯವಂತನ, ಬರೀ ಸಹಿಸು ತಿನ್ನುವಂತವನು ಕಳ್ಳನ. ಕಿತ್ತಂತೂ ಸ್ವರ್ಗವು, ಅರೆ ಕಚ್ಚಿದಾಗ ಬೇಡಪ್ಪ ನರ್ಕವೋ ನರ್ಕವೋ. ಎಣ್ಣೆ ದಾಸರು ನಾವು, ಎಣ್ಣೆ ದಾಸರು, ಎಣ್ಣೆ ಹೊಡೆದ ಮೇಲೆ ನಾವೇ ಮಹಾರಾಜರು. ಅರೆ ಸುತ್ತ ಪಕ್ಕ ಕುಳಿತೀವಿ, ಸಾಲ ಕತ್ತು ಕುಳಿತೀವಿ, ಎಣ್ಣೆ ಹೊಡೆದ ಮೇಲೆ ನಾವು ಜಗವನ್ನೇ ಗೆಲ್ತೀವಿ. ನಕ್ಬುಟ್ಲು ಏ ಹುಡುಗಿ, ಆತರ ನಕ್ಬಿಟ್ಟು ಹೋಗ್ಬಿಟ್ರೆ ಹೇಗೆ ಕಂದ? ನೀವೇನ್ರು ನನ್ನನ್ನು ನೋಡ್ತಿದ್ದೀರಾ? ಜೋರಾಗಿ ಹೊಡಿರಲ್ಲ ಅದು. ಏ ಸುಂದರಾಂಗಿ ನಿನ್ನ ಕಣ್ಣೆ ತನ್ನುಗನ್ನು ನಂಗೆ, ಆ ಕಣ್ಣಿನಲ್ಲೇ ನನ್ನ ಶೂಟ್ ಮಾಡಿಬಿಟ್ರ ಹೆಂಗೆ? ಏ ಸುಂದರಾಂಗಿ ನಿನ್ನ ಕಣ್ಣೆ ತನ್ನುಗನ್ನು ನಂಗೆ, ಆ ಕಣ್ಣಿನಲ್ಲೇ ನನ್ನ ಶೂಟ್ ಮಾಡಿಬಿಟ್ರ ಹೆಂಗೆ? ಓ ಸುಂದರಿ ಸುಂದರಿ ಸುಂದರಿ, ಮನಸ್ಸನ್ನು ಮಾಡಿ ನೀನು ಇಸ್ತ್ರಿ, ಸ್ಟ್ರಾಬೆರಿ ಬ್ಲೂಬೆರಿ ಬ್ಲಾಕ್ಬೆರಿ ಮಿಕ್ಸ್ ಮಾಡಿ ಲಿಪ್ಪಿನಲ್ಲಿ ಹಿಂಡ ನೀನು ಮಿಕ್ಸ್ ಜ್ಯೂಸ್ ಫ್ಯಾಕ್ಟರಿ. ಚಿನ್ನ ನೀನಿರಾದ ಈಗ ನಾ ಹಾಳೆ ಮೇಲೆ ಕಪ್ಪು ಚುಕ್ಕಿ ಇಟ್ಟ ಹಾಗೆ ಅದನ್ನ. ಚಿನ್ನ ನೀನಿರಾದ ಜೀವನ ಬಾಳಲಾರೆ ಬಂದು ನೀನು ಕಾಪಾಡು ನನ್ನ. ಸುಂದರಾಂಗಿ ನಿನ್ನ ಕಣ್ಣು ಸಣ್ಣು ಕಣ್ಣು ನಂತೆ, ಜೇನಿನಂತೆ ಸ್ವೀಟ್ ನೀನು, ಆ ಹಾಲಿನಂತೆ ವೈಟ್ ನೀನು, ಈ ನನ್ನ ಹಾರ್ಟ್ ಬೀಟ್ ನೀನು, ನನ್ನ ನಗುವಿನಲ್ಲಿ ಟ್ರ್ಯಾಪ್ ಮಾಡಿಬಿಟ್ಟೆ ನೀನು. ನಿನ್ನ ಒಂದು ಲುಕ್ಕಿನಲ್ಲಿ ಒಳ್ಳೆ ಕಿಕ್ಕು ಕೊಟ್ಟು ಬಿಟ್ಟೆ ನೀನು, ನನ್ನ ಹಾರ್ಟ್ ಕಚ್ಚ ಪೋರಿ ನೀನು, ಹಾರ್ಟಿನಲ್ಲಿ ಸೈಟ್ ಬುಕ್ ಮಾಡಿಬಿಟ್ಟೆ ನೀನು. ಕೊಂದೆ ನೀ ಕೊಂದೆ ನೀ ಕೊಂದೆ ನೀ, ಆ ಕಣ್ಣಿನಲ್ಲೇ ನನ್ನ ಕೊಂದೆ ನೀ, ತಂದೆ ನೀ ತಂದೆ ನೀ ತಂದೆ ನೀ, ನನ್ನ ಈ ರಾತ್ರಿಗೆ ಬೆಳಕನ್ನು ತಂದು ಕೊಟ್ಟು ಬಿಟ್ಟೆ ನೀ. ಚಿನ್ನ ನೀನಿರಾದ ಈಗ ನಾ ಬ್ರೇಕ್ ಇರಾದ, ಬೈಕಿನಂತೆ ಲೂಸು ಆಗಿ ಹೋದನ. ಚಿನ್ನ ನೀನಿರಾದ ಜೀವನ ಟ್ರ್ಯಾಕ್ ಇರಾದ, ಟ್ರೈನಿನಂತೆ ನಂಬು ನೀನು ನನ್ನ. ಒಳ್ಳು ಕಪ್ಪು ಆಗಿ ಹೋಯ್ತು ನಿನ್ನ ಸ್ವೀಟು ಸ್ಮೈಲಿಗಾಗಿ ಬಂದು ಒಳ್ಳು ವಾರು.
ಆಗಿ ಬಿಟ್ಟರು ತಪ್ಪು ಇಲ್ಲದೆ ಅಲ್ಲಿ ಇಲ್ಲಿ ಆಸ್ತಿ ಮಾಡಿ ಬಿಟ್ರು ಮಹಾರಾಜ ನಾನೇ ಅಂದುಕೊಂಡೆ ನಿನ್ನ ಅಂದ ಚಂದಕ್ಕಿಂತ ದೊಡ್ಡ ಆಸ್ತಿ ಹುಡುಕಿದರು ನಂಗೆ ಸಿಗೋದಿಲ್ಲೇ ಹೊಡೆದನ 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 ಹಾರ್ಟಿನಲ್ಲಿ ಡಂಟೆ ಬಿಟ್ಟು ಏಟನು ಆದನ 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 ಫ್ಯಾನು ಆಗಿಬಿಟ್ಟೆ ನಿಂಗೆ ಇಂದು ಚಿನ್ನ ನಿನ್ನ ಪ್ರೇಮಿನ ಚಿನ್ನ ನೇನಿರಾದ ಈಗ ನಾ ತಾಳಲಾರೆ ಬಂದು ಬೇಗ ಅಪ್ಪಿಕೋ ನನ್ನ ಹೋಗ್ತಿರೋದು ಹುಡುಗಿ ನೋಡ ಕೆಲ್ವೇನ್ರ ಮತ್ತೆ ಸ್ಟೆಪ್ ಡಲ್ ಆಗ್ತಿದ್ರಿ ಯಾಕೋ ಡಲ್ ಅಂದ್ರೆ ಎನರ್ಜಿ ಹಾಕ್ರು ಎನರ್ಜಿ ಬೋಲಿತ್ತು ಕ್ಯಾಬ ಎನರ್ಜಿ ಅಂದ್ರೆನ ಎನರ್ಜಿ ಕಮ್ಮಿ ಆದ್ರೆ ಬೂಡೆ ಬಿಸಿನೀರ್ ಕಾಯಿಸ್ಬಿಡ್ತೀನಿ ಇನ್ನು ನಾನು ಒಳಗೋಗಿ ಗುಡ್ ನ್ಯೂಸ್ ಜೊತೆ ಹೊರಗೆ ಬರ್ತೀನಿ ಗುಡ್ ಬಾಯ್ ಸರ್ ವೇಟ್ ಮಾಡಿ ಓಕೆ ಬಾಲ ಗಬ್ಬರ್ ಸಿಂಗ್ ನಮ್ಮ ಅಮ್ಮನ ಕಡೆ ಓಕೆ ನಿಮ್ಮ ಅಪ್ಪನ ಕಡೆ ಓಕೆ ನೀನು ಅಂದ್ರೆ ಕೇಕೆ ಯಾವ್ದ್ರ ಬಗ್ಗೆ ಎಲ್ಲ ನೀನ್ ನನ್ನ ಹತ್ರನೇ ಹೇಳಿಸ್ತೀಯ ಅದೇ ನಮ್ ಮದ್ವೆ ಬಗ್ಗೆ ನಾನ್ ಮದ್ವೆ ಮಾಡ್ಕೊಳ್ಳಲ್ಲ ನನ್ನ ಮಾಡ್ಕೊಳ್ಳಲ್ವಾ ಅಥವಾ ಮದ್ವೆನೇ ಆಗಲ್ವಾ ನಾನ್ ಮದ್ವೆನೇ ಆಗೋದಿಲ್ಲ ನಮ್ಮ ಅಪ್ಪನ ಬಗ್ಗೆ ಗೊತ್ತಾ ಹಾ ತಿಳ್ಕೊಂಡಿದೀನಿ ಬಿಡು ಕಷ್ಟಕ್ಕೆದ್ರೆ ಕುಡುಕ ಆಗಿದನಂತಲ್ಲ ನಮ್ ಮದ್ವೆ ಆದ್ಮೇಲೆ ಸೆರಳೊಳಗೆ ಹಾಕಿ ಗಬ್ಬರ್ ಸಿಂಗ್ ಗುಮ್ತಾ ಇದ್ರೆ ಗೊತ್ತಾಗುತ್ತೆ ಮಗನ್ಗೆ ಆಗ ಮಾವ ಒಳ್ಳೆಯವನಾಗ್ತಾನೆ ಕುಡಿಯೋದು ಬಿಡ್ತಾನೆ ಅಲ್ವಾ ಅವ್ರನ್ನ ಬದಲಾಯಿಸೋಕ್ ಆಗ್ದೇನೆ ನನ್ ಮನ್ಸನ್ ಬದಲಾಯಿಸ್ಕೊಂಡೆ ಅವನು ಹೋದ್ಮೇಲೆ ಮಾಡ್ಕೊಳ್ಳಲ್ವಾ ಅವ್ರು ಬದುಕಿರೋವರೆಗೂ ನಾನು ಮಾಡ್ಕೊಳ್ಳಲ್ಲ ಅದು ಹಾಗಲ್ವೇ ಬಾಲ ನನ್ನ ದಯವಿಟ್ಟು ನನ್ನ ಬಿಟ್ಬಿಡಿ ಬಿಡದೆ ಏನೋ ಬಲವಂತಾಗಿ ಇಟ್ಕೊಳ್ಳೋದಕ್ಕೆ ನೀನು ಆರೋಪಿನ ಹುಡುಗಿ ನೀನು ಏನ್ ಮಾಡ್ತೀವಿ ಒದ್ರಕೊಂಡು ಹೋಗ್ತೀವಿ ಈ ಗೊಂಬೆಗೆ ಬಣ್ಣ ಹಚ್ಚಿದ್ ನೀನೇನ ನಿಮ್ದು ಕಲಾಕಾರ ಕುಟುಂಬ ಕಣೆ ನೀನು ಹಗಲಲ್ಲಿ ಗೊಂಬೆಗಳಿಗೆ ಬಣ್ಣ ಹಚ್ಚೋದು ಅವನೇನ ರಾತ್ರಿಯಲ್ಲಿ ಕುಡಿಯೋದು ಇದೆಲ್ಲ ಜನ ತ್ಯಾಗ ಅನ್ಕೊಳ್ಳೋದು ಇಂಥ ಭ್ರಮೆಯಲ್ಲೇ ಬದುಕ್ತಾ ಇದೆ ಸಮಾಜ ಇದನ್ನ ಕೇಳೋಕೆ ನನಗೊಂದು ಕಚ್ಚೆ ಪಂಚೆ ಅದಕ್ಕೊಂದು ಗಂಜಿ ಇಸ್ತ್ರಿ ಮೇಲೊಂದು ಶಲ್ಯ ಗೆಟಪ್ ಬಿಲ್ಡಪ್ ಬ್ಯಾಂಡ್ಗಳು ಬಾಜಾಗಳು ಟೈಮ್ ವೇಸ್ಟ್ ಸಾರ್ ಬಂದ್ರು ಶುರಾಜ್ ಕಳ್ರ ನಿಲ್ಲಿಸ್ರು ಏಯ್ ಅವ್ರು ದುಡ್ಡು ಕೊಟ್ಟು ಕಳ್ಸು ಕಳಿಸ್ಬಿಡಿ ಅಂದ್ರೆ ಹೆಂಗ್ ಬಂದ್ವಿ ಹೆಂಗ್ ಹೋಗ್ಬೇಕು ಬಾರಿಸ್ರು ಏಯ್ ಇವನಿಗೆ ತಲೆ ಕಟ್ಟಿದೆ ಅವ್ರಿಗೆ ದುಡ್ಡು ಕೊಟ್ಟು ಕಳ್ಸು ನೀವು ಸ್ವಲ್ಪ ಹೊತ್ತು ಖಾಮೋಶ್ ಬಾ ಏ ಸರ್ ಹಿಂಗೆ ಹೇಳೋದು ನಾಚ್ರೆ ನನ್ನ ಮಕ್ಕಳ ಹುಡುಗಿ ಬೇಡ ಅಂದಿದ್ದಾಳಂದ್ರೆ ಕುಡಿತೀರಾ ಕುಡಿತೀರಾ ನನ್ನ ಮಕ್ಕಳ ಕುಡಿತೀರಾ ದುಡ್ಡು ಕೊಟ್ಟು ಕಳ್ಸು ಅಂದ್ರೆ ಅಮ್ಮ ಅಮ್ಮ ನೀನ್ ಇಲ್ಲಿದ್ಯಾ ನಿನ್ ಪೂಜೆ ವ್ರತಗಳು ಫಲ ಕೊಟ್ಟಿದೆ ಅಮ್ಮ ಮದುವೆ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ನೀನ್ ದೇವ್ರಿಗೆ ಬೇಡ ಅನ್ಕೊಂಡಿದ್ಯಲ್ಲ ಹುಡುಗಿ ಮದುವೆಗೆ ಒಪ್ಕೊಂಡಿಲ್ಲ ಈಗ ನಿನ್ಗೆ ಸಂತೋಷನ ಅವಳು ನಿಂತಾರನೆ ನೀನು ಇವರಿಬ್ಬರನ್ನು ಬಿಡಲ್ಲ ಅಂತ ಅವಳು ಅವರಪ್ಪನ ಬಿಡಲ್ಲ ಅಂತಾಳೆ ಆದ್ರೆ ಅವಳಿಗೆ ಹುಚ್ಚಲ್ವಾ ಭೂತ ಕನ್ನಡಿ ಹಾಕಿ ಹುಡುಕಿದ್ರು ನನ್ನಂತವ್ನು ಸಿಗ್ತಾನ ಅಮ್ಮ ಯಾವತ್ತ ಒಂದಿನ ತನ್ನ ತಪ್ಪು ತಿಳ್ಕೊತಾಳಲ್ಲ ಅವಾಗ ನಾನು ಹೇಳ್ತೀನಿ ನಾನು ನಮ್ಮ ಅಮ್ಮನ ನೋಡ್ಕೋಬೇಕು ಅಲ್ಲಿವರೆಗೂ ಮದುವೆ ಆಗೋದಿಕ್ಕೆ ಆಗೋದಿಲ್ಲ ಅಂತ ನೀನೆಂಗೋ ಸ್ಟ್ರಾಂಗ್ ಲೇಡಿ ಅಲ್ವಾ ಮುಂದೆ ಇರುತ್ತೆ ಅವಳಿಗೆ ಏನಂತೀಯ ಅಮ್ಮ ನಿನಗೆ ಹೇಳ್ತಿರೋದು ಅಮ್ಮ ಏನಂತೀಯ ಅಮ್ಮ 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 ಏನಾಯ್ತಮ್ಮ Oh,
ನನ್ ಕಂದ, ಒಂದ್ ತುತ್ತು ತಿಂದ ಆಡ್ಕೊಳ್ಳೋ, ಒಂದ್ ತುತ್ತು, ಒಂದೇ ಒಂದ್ ತುತ್ತು, ನಮ್ಮ ಅಪ್ಪ ಅಲ್ವಾ? ಏನೋ ಏನೋ ನಿನ್ ವಿಷಯ, ನೀನ್ ಯಾಕೆ ತಿಂತಾ ಇಲ್ಲ? ನೀನೇನೋ ಅನ್ನೋ ಪ್ರೀತಿ ಮಾಡ್ತೀಯ, ಅವ್ರು ನನ್ನ ಹೊಡಿತಾರೆ. ಚೇಚೆ, ಅದೇನು ಇಲ್ವೋ, ದೊಡ್ಡೋನು ಚೆನ್ನಾಗ್ ಓದ್ತಾ ಇದ್ದಾನೆ, ಅವನ್ನ ಇನ್ನೂ ಜಾಸ್ತಿ ಓದಿಸ್ಬೇಕು. ಚಿಕ್ಕೋನ್ ತಲೆ ಅಷ್ಟರಲ್ಲೇ ಇದೆ ಕಣೋ, ಅವನ್ಗೆ ರೈಸ್ ಮಿಲ್ ಹಾಕೊಡೋಣ ಅಂತ ಅವರೇ ಹೇಳಿದಾರೋ. ಇಲ್ ನೋಡು, ನೀನು ನಾಯ್ಡು ಅವ್ರಿಗೆ ಗೌರವ ಕೊಡದೆ ಇದ್ರೆ, ಅವನ್ನ ತಮ್ಮನ ಹಾಗೆ ನೋಡದೆ ಇದ್ರೆ ನಾನ್ ಸತ್ತಂಗೇನೆ. ಅಮ್ಮ, ನೀನ್ ಏನ್ ಹೇಳಿದ್ರು ನಾನ್ ಕೇಳ್ತೀನಮ್ಮ, ಮತ್ತೆ ಈ ತರ ಆಣೆ ಹಾಕ್ಬೇಡ ಅಮ್ಮ, ಪ್ಲೀಸ್. ಹಾಗಾದ್ರೆ ತಿನ್ನು, ನಿನ್ನ ತಿನ್ಸು. ನಿನ್ಗೂ ನಾನೇ ತಿನ್ನಿಸ್ಬೇಕು ಅಂದ್ರೆ ಹೇಗೋ? ತಿಂದು ಮೂರ್ ದಿನ ಆಯ್ತು, ತಿನ್ನಣ. ಅಣ್ಣ ಅಣ್ಣ, ಯಾಕಣ ಅಣ್ಣ 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 ಅಣ್ಣ, ಏನಾಯ್ತಣ ಅಣ್ಣ? ಅಣ್ಣ ಅಣ್ಣ ಅಣ್ಣ, ತಟ್ಟೆ ತಗೊಂಬಾರೋ, ತಿನ್ನು. ಬೇಡಣ್ಣ, ತಿನ್ನು. ಈಗ ತಾನೆ ತಿಂದಿದ್ದೀನಿ ಅಣ್ಣ. ಅಲ್ಲೋ, ಹತ್ತು ಜನ ನಮ್ಮೂರ್ ಮಧ್ಯನೆ ಒಂದ್ ಚಪ್ಪಲಿ ಹೊಡೆದಿದ್ದಕ್ಕೆ ನಿನಗ್ ತಿನ್ನೋಕ್ ಆಗ್ತಿಲ್ಲ ಅಂದ್ರೆ ನಿಂಗೆ, ಮತ್ತೆ ಅಷ್ಟು ಜನರ ಮಧ್ಯೆ ಅಷ್ಟು ಚಪ್ಪಲಿಗಳು ಬಿದ್ಮೇಲೆ ಹೇಗೋ ತಿನ್ನೋದು ಗೋವಿಂದ, ಹೇಗೋ? ನಿನ್ನ ಆವೇಶನೆ, ನಿನ್ನ ಆವೇಶನೆ ಕರೆಕ್ಟ್ ಹೊಡಿ ಅಂದ್ರೆ ಮಾತಾಡ್ಸಿದ್ರೆ ಮಾತಾಡಲ್ಲ, ಬೆದರಿಸ್ತ್ರೆ ಬೆದರಲ್ಲ, ಕೊಂದು ಬಿಟ್ರೆ ಸಾಯಲ್ಲ ಬಂಡೆ ಸ್ವಾಮಿ. ಏ ಜೋರ್ಸೆ, ಆಗ್ಲೇ ಎಕ್ಸಿಬಿಷನ್ ಮುಗ್ದು ಹೋಗ್ಬೇಕಾ? ಇನ್ನೊಂದ್ ನಾಲ್ಕು ದಿನ ಇದ್ದಿದ್ರೆ ಗಬ್ಬರ್ ಸಿಂಗ್ನ ಹತ್ತು ಕೇಳ್ಕೊತಾ ಇದ್ದ. ಸುಮ್ನೆ ರಮ್ಮ, ಮೊದ್ಲೇ ಅವ್ರ ಅಮ್ಮ ಹೋಗಿರೋ ದುಃಖದಲ್ಲಿದ್ದಾರೆ, ನಿನ್ ಸುಮಾನ ನಿನಗೆ. ಸರ್ ಟೀ ತಗೊಳ್ಳಿ ಸರ್. ಅಮ್ಮನ ಕತೆ ಸಡನ್ ಆಗಿ ಮುಗ್ದೋಯ್ತು ಕಣ. ಹೀಗೆ ಕೂತಿದ್ಲು, ಮಾತಾಡ್ತಾ ಮಾತಾಡ್ತಾ ಹತ್ರ ಹೋಗೋಷ್ಟರಲ್ಲಿ ದಿನ ಅಮ್ಮನ್ ನೋಡ್ಬೋದು ಅಂತ ಈ ಊರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಮದುವೆ ಆದ್ಮೇಲೆ ನನ್ನ ಜೊತೆ ಅಮ್ಮನ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡೆ ಕಣ. ಆದ್ರೆ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಅಮ್ಮ ಒಬ್ಳೆ ಕಣ. ಈಗ ಅಮ್ಮನೇ ಸತ್ತೋದ್ಮೇಲೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ವೋ? ಅಮ್ಮನ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಡಿಸ್ಟರ್ಬ್ ಯಾಕೋ ಮಾಡ್ತೀರಾ? ಏನನ್ಕೊಳ್ತೀರೋ? ನಿನ್ನ ಕೆಣಕ ಬಂದಿರ ಕಣ, ಸಾಯಿಸೋಕ್ ಬಂದಿದ್ದೀವಿ. ಸರ್ ಏನ್ ಸರ್ ಇದು? ಶತ್ರುಗಳು ನಮ್ಮನ್ನು ಸಾಯಿಸಕ್ ಬಂದಾಗ ನಾವು ಸಾಯ್ಬೇಕಾ ಸಾಯಿಸ್ಬೇಕಾ? ಸಾಯ್ಬೇಕಾ ಸಾಯಿಸ್ಬೇಕಾ? ಸಾಯಿಸ್ಬೇಕು. ಅದು ಲೆಕ್ಕ. Ah!
ಸುಟ್ಟಾಕು. ನಿನ್ ಕಂಪ್ಯೂಟರ್ ಒಳಗಡೆ ಕಾಲಿಡೋಕೆ ಪೊಲೀಸ್ನವ್ರು ಭಯಪಡ್ತಾರಂತೆ. ಈಗ ನಿನ್ ಎದೆ ಮೇಲೆ ಕಾಲಿಡೋನು ಬಂದಿದ್ದಾನೆ ನೋಡು, ಸರಿಯಾಗಿ ನೋಡು. ಏಯ್, ನನ್ನಂತವನ್ನ ಎದುರಾಕೋಬೇಕಾದ್ರೆ ಸಾಯಿಸ್ಬೇಕು, ಉಳಿಸ್ಬಾರ್ದು. ಈಗ ನೋಡು, ಒಬ್ರು ನಿನ್ನವ್ರು ಉಳಿದಿಲ್ಲ ಅಲ್ಲಿ. ನಿನ್ ಮನುಷ್ಯರನ್ನ ಕಳ್ಸೋಕೊತ್ತು, ನನಗ್ ಮೇಲ್ ಕಳ್ಸೋಕೊತ್ತು. ನಿನ್ ರಾಜಕೀಯಕ್ಕೆ ಅಡ್ಡ ಬಂದೆ ಅಂತ ತಾನೇ ಇದೆಲ್ಲ. ಈಗ ಹೇಳ್ತಿದ್ದೀನಿ, ಬರ್ಕೋ ಬರ್ಕೋ. ನಿನಗ್ ನಿನ್ ಹೈಕಮಾಂಡ್ ಟಿಕೆಟ್ ಕೊಟ್ರೆ ಈ ಗಬ್ಬರ್ ಸಿಂಗ್ ಟಿಕೆಟ್ ಕೊಡಲ್ಲ. ನಾಮಿನೇಷನ್ ಕೂಡ ಏರಿಯಾದಲ್ಲಿ ಕೊಡಕ್ ಬಿಡಲ್ಲ. ಈ ಹುಚ್ಚಾಟನೆ ಬೇಡ ಅಂತಿರೋದು. ಮಾತಾಡ್ತಿದ್ದೀನಲ್ವಾ ಇಲ್ಲಿ, ಸಾಯೋದಕ್ಕೂ ಅರ್ಜೆಂಟ್ ಹಾಕರು ನಿಮ್ಗೆ. ನಿನ್ ಕೊಬ್ಬು ಆವೇಶ ಮಾಡಿಸ್ಕೊಂಡು ಮನ್ಸಲ್ಲಿ ಇಡ್ಕೊ. ಹೊರಗ್ ಬರಕ್ ಬಿಡ್ಬೇಡ, ಬರಕ್ ಬಿಡ್ಬೇಡ. ನೀನೇನು ಟಿಕೆಟ್ ಕೊಡ್ತಾ ಇರೋದು? ಸಾಯಿಸ್ತಿದ್ಯಲ್ಲೋ ಹುಚ್ಚ ನಿನ್ಗೆ. ಹೌದು ಕಣೋ, ನನಗ್ ಸ್ವಲ್ಪ ತಿಕ್ಕಲಿದೆ, ಆದ್ರೆ ಅದಕ್ಕೊಂದ್ ಲೆಕ್ಕ ಇದೆ. ಆ ತಿಕ್ಕಲು ಏನು ಅಂತ ತೋರಿಸ್ತೀನಿ, ಎಲ್ಲರ ಲೆಕ್ಕನೂ ಚುಕ್ತ ಮಾಡ್ತೀನಿ. ಯಾಕೋ ಈ ಗಬ್ಬರ್ ಸಿಂಗ್ ನ ಕೆಡತ್ತೆ ಅಂತ ನೀನ್ ಅನ್ಕೊಳ್ದೆ ಹೋದ್ರೆ, ಹಾಗಂತ ನಿನ್ನ ಹತ್ರ ಅನಿಸ್ಕೊಳ್ದೆ ಹೋದ್ರೆ ನಾನೇನು ಅಂತ ಅವ್ರು ಚೆನ್ನಾಗೊತ್ತು. ಏಯ್, ಆಗ್ಲೇ ಮುಗ್ದಾಯ್ತು ಅನ್ಕೋಬೇಡ, ಈಗ್ಲೇ ಶುರುವಾಗಿದೆ, ಈಗ್ಲೇ ಶುರುವಾಗಿದೆ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. ಮಡದಿ ಮಕ್ಕಳು ಸ್ನೇಹಿತರನ್ನು ಮಣ್ಣಿನ ವಶ ಮಾಡಿ ನಡೆದಿ ಇಂದು ಅಂಧನ ರೀತಿ ಶೋಕದೇ. ಗಿಡ ಕಡಿಬೇಕು ಅಂದ್ರೆ ಆವೇಶ ಸಾಕು, ಆದ್ರೆ ಗಬ್ಬರ್ ಸಿಂಗ್ ನ ಕೊಚ್ಚಾಕ್ಬೇಕು ಅಂದ್ರೆ ಆಲೋಚನೆ ಬೇಕು. ಬಲ ಇಲ್ದಿರೋ ಮನುಷ್ಯ ಇರ್ತಾನೇನೋ, ಆದ್ರೆ ಬಲಹೀನತೆ ಇಲ್ದಿರೋ ಮನುಷ್ಯ ಇರಲ್ಲ. ಹಾಗೇನೆ ಎಲ್ಲರಾಗಿ ಅವನಿಗೂ ಒಂದು ವೀಕ್ನೆಸ್ ಇರುತ್ತೆ, ಅದನ್ನ ನಾವು ಹಿಡಿಬೇಕು. ಓಟೆಕ್ ಮಾಡ್ಕೊಳೋ. ಹಾ
ಲಾರಿ ಹೊಡೆದು ಸ್ವಲ್ಪ ಜಾಸ್ತಿ ಆಯ್ತು. ಇಳಿಬೇಕು ಇಳಿಬೇಕು ಕಂಡ್ರ, ಲೈಸೆನ್ಸ್ ಎಲ್ಲಿ, ಆರ್ ಸಿ ಬುಕ್ ಎಲ್ಲಿ? ಏನ್ ಸರ್ ಏನಾಯ್ತು? ಏನ್ ಲಾರಿಲಿ ಗಂಧದ ಮರ ಸ್ಮಗ್ಲಿಂಗ್ ಮಾಡ್ತಿದ್ರ ಅಂತ ನಿಜನ? ಗಂಧದ ಮರನ? ಸುತ್ತಮುತ್ತ ಗಿಡ ಮಳಿನ ಇಲ್ಲ, ಗಂಧದ ಮರ ಎಲ್ಲಿಂದ ಬರ್ಬೇಕು? ಅರೆ ಸಾಂಬಾ, ಸರ್ ಮೊನ್ನೆ ಡಾಬದ ಹತ್ರ ಮರ್ಡರ್ ಮಾಡಿರೋ ಲಾರಿ ಡ್ರೈವರ್ ಫೇಸ್. ಅಯ್ಯೋ, ಮರ್ಡರ್ ಕೇಸ? ಅದಕ್ಕಿಂತ ಸ್ಮಗ್ಲಿಂಗ್ ಕೇಸ್ ಹಾಕು ತಂದೆ. ನೀನ್ ಇಷ್ಟ ಬಂದಾಗ ಚೆಕ್ ಮಾಡ್ಕೋ ತಂದೆ, ಚೆಕ್ ಮಾಡ್ಕೋ, ಹೋಗಪ್ಪ ತಂದೆ ಹೋಗು. ರಾತ್ರಿ ಕಂಚಲ್ಲಿ ಯಾರು ಬಂದಿದ್ರು ಅಂತ ಯಾವಾಗ ನೋಡಿದ್ರು ಏನಕ್ಕಾಗ ರಾಗ ಎಳೆಯುತ್ತಿರ್ತೀಯ ನೀನು? ನಾವು ಹೆಣ್ಮಕ್ಳು, ಹರ್ಪಿಸ್ತಲ್ಲಿ ಇರ್ಬೇಕು. ಎಲೆ ಹೋಗಿ ಮುಳ್ಳಿನ ಮೇಲೆ ಬಿದ್ರು, ಮುಳ್ಳ ಹೋಗಿ ಎಲೆ ಮೇಲೆ ಬಿದ್ರು ಹರಿಯೋದು ಎಲೆನೆ. ಎಲೆ ಒಣಗೋಗೋದಕ್ಕಿಂತ ಏನಾದ್ರೂ ಆದ್ರೆ ಬಿಟ್ರು. ಹೋಗ್ಬೇಡ ಆರ್ತಿ, ಹುಷಾರು, ನಮ್ಮನವ್ರಿನೇ, ಬನ್ನಿ. ಬಂದೆ ಬಂದ್ಬಿಟ್ಟೆ ನೋಡು. ಅದೇನಪ್ಪ ತಂದೆ ಚೆಕಿಂಗ್ ಅಂತ ಹೇಳಿ ಹುಡುಗಿರ್ ಮಧ್ಯೆ ಸೆಟ್ಲ್ ಆಗಿದ್ದೀರಾ? ಚೆಕಿಂಗ್ ಆದ್ಮೇಲೆ ಸೆಟ್ಟಿಂಗ್ ಆಗುತ್ತೆ ಅಂತ ಗ್ಯಾರಂಟಿ ಏನು? ನಡಿ, ನಾನು ನಿನ್ ಜೊತೆ ಬರ್ತೀನಿ. ಸರಿ, ನಾವು ಜೀಪಲ್ಲಿ ಹೋಗ್ತೀವಿ, ನೀವು ಚಿಟ್ಟೆಗಳ ಜೊತೆ ಬಂದ್ಬಿಡಿ. ಏನ? ಅದೇ ಚಿಟ್ಟೆಗಳು ಹುಷಾರು ಒಂದೆ ನಡೀರ, ನಮಗೆ ಯಾವ ಚಿಟ್ಟೆನೂ ಸಿಗ್ಲಿಲ್ಲ. ಇಬ್ಬರು ಹೆಂಡಿರು ಮುದ್ದಿನ ಪೊಲೀಸ್. ಏನ್ ದೊಡಪ್ಪ, ನಿಮ್ ಮಗ್ಳ? ಹೌದು ಕಣಪ್ಪ. ಏನ್ ಓದ್ತಿದ್ದಾಳೆ? ಏನೋ ಗಂಡಂಗೆ ಇಮೇಲ್ ಕಳಿಸುವಷ್ಟು ಓದ್ಸಿದೀನಿ ಕಣಪ್ಪ. ಇನ್ ಮದುವೆ ಮಾಡ್ಬೇಕು. ಆಗ್ಲೇ ಮದ್ವೆನ? ನೀನಿನ್ನು ಬದುಕೆ ಇದೆಯಲ್ಲ. ಏನಮ್ಮ, ನಿಮ್ಮ ಅಪ್ಪ ಇದ್ದಾಗೆ ನಿನ್ ಮದುವೆ ಮಾಡ್ಕೋತೀಯ? ಹಾ, ನನ್ನ ಉದ್ದೇಶ ಅದಲ್ಲ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅವ್ನ ಕುಡ್ಕೊಂಡು ಬಿದ್ದೋದ್ರೆ ಅವನ್ನ ಹಿಡ್ಕೊಂಡು ಮನೆಗೆ ಕರ್ಕೊಂಡು ಬರ್ಬೇಕು. ಇದೆಲ್ಲ ಆದ್ಮೇಲೆ, ಅವ್ನು ಹೋದ್ಮೇಲೆ, ಅವಾಗ ತಾನೇ ಮದುವೆ. ಈಗ ನಡೀತಿರೋ ಟ್ರೆಂಡ್ ಅದೇ ಅಲ್ವಾ? ಏನ್ ಬಲ, ಇವ್ರು ನಿನ್ ಫಾಲೋ ಆಗ್ತಿಲ್ವಾ? ಸಾಕು ಸುಮ್ನೇರಿ ಸರ್, ನನ್ ಜೊತೆ ಏನ್ ತಮಾಷೆ ಸರ್? ತಲೆ ಕೆಟ್ಟು ಈ ಟ್ರೆಂಡ್ ನ ಫಾಲೋ ಮಾಡ್ತಿದಾರೆ ಹೇಗೆ? ನಾನ್ ಟ್ರೆಂಡ್ ಫಾಲೋ ಮಾಡಲ್ಲ, ಟ್ರೆಂಡ್ ಸೆಟ್ ಮಾಡ್ತೀನಿ. ಏ ಸಾಂಬಾ, ಡೀಸೆಲ್ ದುಡ್ಡು ಕದಿಬೇಡುವ, ಇಡು ಫೋನು. ಏನಪ್ಪ ಮಿನಿಸ್ಟ್ ಇದ್ದಾರ ನೀವು? ನಿಮ್ಗೋಸ್ಕರ ವೇಟಿಂಗ್ ಸರ್. ನಮಸ್ತೆ ಸರ್. ಹಾ ಬಾರಯ್ಯ, ಬಾ ಬಾ ಕೂತ್ಕೋ. ಏನ್ ತಗೋತೀಯ, ಕಾಫಿ ಟೀ ಲಂಚ? ನೀನ್ ಯಾವಾಗ್ಲೂ ಹೀಗೆ ಜೋಕ್ ಮಾಡ್ತೀಯ? ಹೌದು ಸರ್, ಡ್ಯೂಟಿ ಒಂದನ್ ಮಾತ್ರ ಸೀರಿಯಸ್ ಆಗಿ ಮಾಡ್ತೀನಿ. ಅದನ್ನ ತಿಳ್ಕೊಂಡೆ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಕರ್ಸಿದ್ದೀನಿ. ಆ ದಿನ ನೀನ್ ಇಲ್ದೆ ಹೋಗಿದ್ರೆ ಆ ಸಿದ್ದಪ್ಪ ನಾಯ್ಡು ಕಡೆಯವರಿಂದ ಚಪ್ಪಲಿಗಳು ಮಳೆ ನೋಡ್ಬೇಕಿತ್ತು. ಆದ್ರೆ ಒಂದ್ ನಿಮ್ ಪಾರ್ಟಿನೇ ಅಲ್ವಾ ಸರ್, ಅವನ್ಗೂ ನಿಮ್ಗೂ? ಒಂದ್ ಸರಿ ಪಾಲಿಟಿಕ್ಸ್ ಗೆಳದ್ಮೇಲೆ ನಮ್ ಪಾರ್ಟಿನ ಅಲ್ವಾ ಅಂತ ಇರಲ್ಲ, ನಮ್ಮ ಮನುಷ್ಯನ ಅಲ್ವಾ ಅಷ್ಟೇ. ಆ ಸಿದ್ದಪ್ಪ ನಾಯ್ಡು ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕು. ನೀವ್ ಹೂ ಅನ್ನಿ ಸರ್, ಬಂದೂಕು ತೆಗೆದ್ವಾ, ಪಾಯಿಂಟ್ ಬ್ಲಾಕ್ ನಲ್ಲಿ ಇಟ್ಟುವಾ, ಟ್ರಿಗರ್ ಒತ್ತದ್ವಾ. ಆದ್ರೆ ಆ ರೀತಿ ಮಾಡೋದಕ್ಕೆ ನಮ್ಗೆ ಪರ್ಮಿಷನ್ಸ್ ಪವರ್ಸು ಇಲ್ಲ ಸರ್. ಪವರ್ ಅನ್ನೋದು ಪದವಿಲಿ ಇರಲ್ಲ, ನಮ್ಮಲ್ಲಿರುತ್ತೆ. ಅದಿರೋರ್ಗೆ ಯಾವ ಪರ್ಮಿಷನ್ ಬೇಡ ಸರ್. ಈ ಪ್ರಪಂಚದಲ್ಲಿ ಸಿದ್ದಪ್ಪ ನಾಯ್ಡು ಅಂತ ಮನುಷ್ಯರು ಮೀರು ಹೋಗ್ತಿದ್ದಾರೆ ಅಂದ್ರೆ ಅದ್ರ ಅರ್ಥ ಕಾನೂನಿಗೆ ಬಲ ಇಲ್ಲ ಅಂತಲ್ಲ, ಒಳ್ಳೆಯವರು ಕೈ ಕಟ್ಟಿ ಕೂತಿದ್ದಾರೆ ಅಂತ. ಸೂಪರ್, ಒಪ್ಕೊಂಡೆ. ನಾನೇನೋ ನಿನ್ನನ್ನು ಅಭಿನಂದಿಸೋಣ ಅಂತ ಕರೆಸಿದ್ರೆ ನೀನೇ ನನಗೆ ಎನರ್ಜಿ ಕೊಟ್ಬಿಟ್ಟೆ. ಇಷ್ಟೆಲ್ಲ ಮಾತಾಡಿದ್ಮೇಲೆ ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅನ್ನಿಸ್ತಿದೆ ಕಣಯ್ಯ? ಮಾಡ್ತೀನಿ, ಪದವಿಲಿ ಇರೋವಾಗಲೇ ಪ್ರಜೆಗಳಿಗೆ ಏನಾದರೂ ಒಳ್ಳೇದನ್ನ ಮಾಡ್ತೀನಿ. ಏ, ಟಚ್ ಸ್ಕ್ರೀನ? ನನಗದೆಲ್ಲ ಗೊತ್ತಿಲ್ಲ ಸರ್, ಕಾಲ್ ಬಂದರೆ ರಿಸೀವ್ ಮಾಡೋದು. ಬರ್ತೀನಿ ಸರ್. ಓಕೆ, ಆಲ್ ದಿ ಬೆಸ್ಟ್. ನಿನ್ನೆ ಫೋನ್ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ಆಗ್ಲಿಲ್ವೋ? ಈ ಸಲ ತಪ್ಪದೆ ಬರ್ತೀನಿ, ಆಯ್ತಾ? ಮರಿದೆ ಬರ್ತೀನಪ್ಪ, ಪಕ್ಕ ಪ್ಲೀಸ್, ನನ್ನ ನಂಬು. ಸರಿ, ನಾನು ಹೊರಡ್ಲಾ? ಸರಿ, ಕಾಯ್ತಿರ್ತೀನಿ. ಯಾರವನು? ಶ್ರೀ. ಶ್ರೀ ಅಂದ್ರೆ? ಶ್ರೀಧರ್, ಮುದ್ದಾಗಿ ಶ್ರೀ ಅಂತ ಕರಿತೀನಿ. ಗಾಡಿ ತುಂಬಾ ಸ್ಪೀಡ್ ಅಲ್ಲಿದೆ ಹಾಗಾದ್ರೆ. ಸರಿ ಬಿಡು, ನೀನ್ ಎಲ್ಲಿದ್ರು ಹೇಗಿದ್ರು ನಿನ್ ಸುಖವಾಗಿದ್ರೆ ಅಷ್ಟೇ ಸಾಕು. ಏ ರಂಗ, ಏನದು ಹಾಡು? ಏಂತಮ್ಮ, ನನ್ನ ಹೆಸರು ನಿನಗೆಂಗ್ ಗೊತ್ತು? ಈ ಅಟ್ಮಾಸ್ಫಿಯರ್ ಅಲ್ಲಿ ನಿನ್ನ ಹೆಸರು ರಂಗ ಆಗದೆ ರಾಜ ಆಗಿರೋಕ್ ಸಾಧ್ಯನಾ? ಒಂದು ಹಾಡು ಕೇಳು, ಇಲ್ಲ ಊಟ ಮಾಡು, ಜೀವನದಲ್ಲಿ ಎಲ್ಲ ಬೇಕು ಅಂದ್ರೆ ಸಿಗಲ್ಲ ಇಲ್ಲಿ. ಆಯ್ತು. ನೋಡು ಬಾಲ, ಭಾಗ್ಯಲಕ್ಷ್ಮಿ, ನೀನು ಶ್ರೀ ಇಷ್ಟಪಡ್ತಿದ್ದೀರಾ ಅಂದ್ರೆ ಒಂದು ಒಳ್ಳೆ ಮುಹೂರ್ತ ನೋಡಿ ನಾನೇ ಮುಂದೆ ನಿಂತ್ಕೊಂಡು. ಅವನು ನಮ್ಮ ಅಣ್ಣಯ್ಯ, ಅದು ನಮ್ ಚಿಕ್ಕಮ್ಮನ ಮಗ, ಇಲ್ಲೇ ಮಿನಿಸ್ಟರ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಅಣ್ಣನ? ಅಮ್ಮ ದೇವ್ರೆ, ಕೇಳಿದ್ಯ ರಂಗಯ್ಯ, ಅಣ್ಣ ಅಂತೆ. ಹೌದು, ಬಾವನ್ ನೋಡಕ್ಕೆ ಲಾರಿಲಿ ಬರ್ಬೇಕಾ? ಮನುಷ್ಯರು ದೂರ ಇದ್ರೆ ಪರವಾಗಿಲ್ಲ, ಮನಸ್ಸುಗಳು ಹತ್ರ ಇರ್ಬೇಕು, ಬಂಧನಗಳನ್ನ ನಾವೇ ಬೆಳೆಸ್ತಾ ಹೋಗ್ಬೇಕು. ಅಡ್ಡಡ್ಡಡ್ಡಡ್ಡ, ಈ ಸಮಯದಲ್ಲಿ ಸಾಂಬಣ್ಣ ಇಲ್ಲ, ಎಂತ ದೊಡ್ಡ ಮಾತು ಹೇಳ್ಬಿಟ್ಟಿಯೆ ರಂಗಣ. ಸೌಂಡ್ ಕಡಿಮೆ ಮಾಡು ಅಂತ ಹೇಳ್ತೀರಾ? ಜಾಸ್ತಿ ಮಾಡಪ್ಪ. ಆಯ್ತು.
ಏನ್ ಇನ್ಸ್ಪೆಕ್ಟರ್ ಇಲ್ಲಿಗೆ ಬಂದಿದ್ದೀರಾ? ಇಲ್ಲಿ ಯಾರು ಅಪರಾಧಿಗಳಿಲ್ಲ. ಅಪರಾಧಿಗಳಲ್ಲ, ನನ್ನವ್ರು ಇದಾರೆ ಅಂತ ಬಂದೆ. ಇಷ್ಟಪಡೋರ್ಗೆ ಅಂತ ಏನಾದ್ರೂ ಮಾಡ್ಬೋದು, ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು ಅನ್ಕೊಂಡೆ. ಆಗಿದ್ದೇನೋ ಆಗೋಗಿದೆ. ಇನ್ ಮುಂದೆ ನಾವು ಮೂರು ಜನ ಜೊತೆಗಿರೋಣ. ನೀವು ಈ ವಯಸ್ಸಲ್ಲಿ ಕಷ್ಟಪಡೋದು ಬೇಡ, ನಾನು ನೋಡ್ಕೋತೀನಿ ನಿಮ್ಮನ್ನ. ನೀ ನನ್ನ ಮೇಲೆ ಜೋಕ್ ಮಾಡಿದ್ರು, ನಗೋ ವಯಸ್ಸು ತಾಳ್ಮೆ ನನಗಿಲ್ಲ. ಜೀವನದಲ್ಲಿ ಕೈಚಾಚಿ ಯಾರನ್ನೂ ಏನೂ ಕೇಳಲಿಲ್ಲ. ಮೊದಲನೇ ಸಲ ಕೇಳ್ತಿದ್ದೀನಿ, ನನ್ನ ಮಾತು ಕೇಳಿ. ಯಾರೋ ಹೇಳಿದ್ರೆ ಕೇಳೋ ಅವಶ್ಯಕತೆ, ಯಾರೋ ತಂದಿಟ್ಟರೆ ತಿನ್ನೋ ಅವಶ್ಯಕತೆ ನಮಗಿಲ್ಲ ಸರ್. ಅದಲ್ಲಪ್ಪ, ಈಗ ನೀವು ಹೋಗಿ ಸರ್. ಹೊಸ್ದಾಗಿ ಯಾವತ್ತು ಇಲ್ದಿರೋ ಪ್ರೀತಿ ಇವತ್ತು ಬಂದ್ಬಿಟ್ಟಿದೆ ಇವನಿಗೆ. ಏನೇ ಮಾತಾಡಲ್ವಾ? ದುಡ್ಡು ಕೊಡ್ತೀಯಾ ಇಲ್ಲ ವಿಷ ಕುಡ್ ಸಾಯಿ ಅಂತೀಯ ಹೇಳೋ? ಶಾಪ್ ಹತ್ರ ಗಲಾಟೆ ಮಾಡ್ಬಿಡಿಯಪ್ಪ, ಒಂದ್ ಗಂಟೆ ಬಿಟ್ ಬನ್ನಿ. ಕೊಡ್ತೀಯ ನೀನ್ ಆತರ ಕೊಡ್ತಾನೆ ಇರೋ ಅವ್ನು ತಗೋತಾನೆ ಇರ್ತಾನೆ. ನಿಮ್ಗದ್ ಬೇಕಾಗಿಲ್ಲ, ದಯವಿಟ್ಟು ಈ ವಿಷಯದಲ್ಲಿ ನೀವ್ ಮಾತಾಡ್ಬಿಡಿ. ಚೆನ್ನಾಗಿ ಹೇಳ್ದೆ, ಆದ್ರೂ ಚಿಕ್ಕವಳಿದ್ದಾಗ ನನ್ ದುಡ್ಡಲ್ಲಿ ಅವ್ಳು ಹಾಲು ಕುಡಿಲಿಲ್ವಾ? ಈಗ ಅವಳ ದುಡ್ಡಲ್ಲಿ ನಾನು ಎಣ್ಣೆ ಹೊಡಿತೀನಿ, ತಪ್ಪೇನು? ಅವತ್ತು ಪೊಲೀಸ್ ಸ್ಟೇಷನ್ ಇಂದ ನಿನ್ನ ಬಿಟ್ಟು ತಪ್ಪು ಮಾಡ್ದೆ ಕಣೋ. ದಯವಿಟ್ಟು ನನ್ನ ಬಿಟ್ಬಿಡಿ. ಬಾಲ, ಅದಲ್ಲ ಬಾಲ, ನಾನು ಹೇಳೋದು ಬಿಟ್ಬಿಡಿ. ಏನ್ ಮಾಡಿದ್ರು ನಿನ್ಗಲ್ಲ ಅನ್ಕೋ. ಹಾಗೆ ಆಗ್ಲಿ, ಮಗಳ ಸಂಪಾದನೆಯಲ್ಲಿ ಕುಡಿಯೋಕೆ ನಾಚಿಕೆ ಆಗಲ್ಲ ನಿಮಗೆ? ಮಗಳ ನಂಗ, ನಾನ್ ಹೇಳ್ತಿರೋದು ನಿಂಗಲ್ಲ, ಆದ್ರೆ ಬಾರಿಸಿದ್ ನಂಗೆ. ಯಾರಿಗಾದ್ರೂ ಭಾಗ್ಯಲಕ್ಷ್ಮಿ ಲಾಟ್ರಿ ಕೊಂಡ್ರೆ ಬರುತ್ತೆ, ಆದ್ರೆ ನಿನ್ಗೆ ಹುಟ್ಟಿಸಿದ್ದಕ್ಕೆ ಬಂದಿದ್ದಲ್ಲ. ಇದೇನ ಡೈಲಾಗ್ ಅಲ್ಲಿ ಆಕ್ಷನ್ ಇಲ್ಲಿ. ನಿಮ್ ಕ್ಯಾರೆಕ್ಟರ್ ಕರೆಕ್ಟೋ ಇಲ್ವೋ ಆದ್ರೆ ಕಂಫರ್ಟ್ ಇಲ್ಲ. ನೀವ್ ಕ್ಯಾರೆಕ್ಟರ್ ಒಳಗಡೆ ನುಗ್ಬಿಟ್ರೆ ಪ್ರಾಬ್ಲಮ್ ಇರಲ್ಲ. ಈಸಿ. ಮದುವೆ ವಯಸ್ಸಿಗೆ ಬಂದಿರೋ ಮಗಳಿಗೆ ಮದುವೆ ಮಾಡಲ್ವೇನೋ? ಮಾಡಲ್ವೋ? ನನ್ನ ಮಗಳು ನನ್ನಿಷ್ಟ, ಜೀವನ ಪೂರ್ತಿ ಅವಳು ಶಾಪಲ್ಲಿ ಬಿದ್ದಿರ್ಲೇಬೇಕು, ನನಗ್ ಕುಡಿಯಕ್ ದುಡ್ಡು ಕೊಡ್ಲೇಬೇಕು. ಏನ್ ಕಿತ್ಕೋತಿಯಾ? ನೀನ್ ಅಂದ್ರೆ ನನ್ಗಿಷ್ಟ ಗುಣಿಗೆಲ್ಲ ಬಚ್ಚಿಟ್ಕೊಂಡು ನೋಡ್ಕೋತೀನಿ ಅಂದ್ರೆ ನಿನ್ ಬದುಕಿರೋವರೆಗೂ ಮದುವೆ ಆಗಲ್ಲ ಅಂದ್ಲು. ನಿನ್ ಸಾವು ನನ್ ಮದುವೆಗೆ ಅಡ್ಡ ಬಂದಿದ್ಯಲ್ಲ. ಅರೆ ಅಣ್ಣಂದ್ರ ಅಪ್ಪ ಅಂದ್ರ ಈ ಮಾರ್ಕೆಟ್ ಅಲ್ಲಿ ಇರೋ ದೊಡ್ಡವ್ರೆ, ನನಗ್ ಗೊತ್ತಿಲ್ದೇನೆ ಇವ್ರಿಬ್ರು ಮಧ್ಯೆ ಹರಿಕತೆ ಪುರಾಣ ನಡೀತಾ ಇದೆ ನೋಡಿ. ಆದ್ರು ಏನೇ, ನಾನ್ ಸತ್ಮೇಲೆ ನೀವಿಬ್ರು ಮದ್ವೆ ಮಾಡ್ಕೊಳ್ತೀರಾ? ಏನ್ರಪ್ಪ ಇಂತ ಮಗಳನ್ನ ಹೆತ್ತ ನನ್ನಂತ ತಂದೆ ಯಾರಾದ್ರೂ ನೋಡಿದಿರಾ? ಹೇಳ್ರಪ್ಪ ಹೇಳಿ. ಬಲ ಬಲ, ನನ್ ಕ್ಯಾರೆಕ್ಟರ್ ನೀನ್ ಅನ್ಕೊಂಡಂಗೆ ಬಂತ ಬಂತ? ಅರೆ ಟೆಲ್ ಮಿ ಯಾರ್, ಹೇಳು ಬಂತ ಇಲ್ವಾ? ಹೇಳಪ್ಪ ಬಂತ ಇಲ್ವಾ? ತಮ್ಮ ಬಾ, ಆಗ್ಲೇ ಮದ್ವೆ ಕಡೆ ಬಂದಿದೆ ನಿಂಗೆ. ನಿನಗೆ 10 ಲೀಟರ್ ಹಾಲು ಕೊಡುತ್ತೆ ನಮ್ ಗೋಮತೆ. ನಮ್ಮಮ್ಮನೆ ಹೋದ್ಮೇಲೆ ಇದ್ಯಾಕೆ ಅಂತ ಮಾರ್ತಾ ಇದೀನಿ ಕಣೋ. ಒಂದ್ಸರಿ ನಾನೆಲ್ಲ ನೋಡ್ಬಿಡ್ತೀನೋ. ಅಯ್ಯಪ್ಪ ಎತ್ತು ಇದು. ಏನು ಎತ್ತ ಅಂದ್ರೆ ಗೋಪಿತ ಕಣೋ. ಎಷ್ಟ್ ಕೊಡ್ತೀಯ ಅಷ್ಟ್ ಕೊಡೋ. ಹಾ ಸರಿ ಬಿಡು, ಎಷ್ಟೋ ಕೊಟ್ಟು ತಗೋತೀನಿ. ಇಷ್ಟು ದಿನ ಆದ್ಮೇಲೆ ನಿನ್ನ ಹತ್ರ ದುಡ್ಡು ನೋಡ್ದೆ, ಬಾಕಿ ದುಡ್ಡು ಬೇಗ ಕೊಟ್ಬಿಡು, ಇಲ್ಲಾಂದ್ರೆ ಮನೆಗ್ ಬಂದು ರಂಪರಾದ ಅಂತ ಮಾಡ್ಬಿಡ್ತೀನಿ. ಪಕ್ತೂರಲ್ಲಿ ದೊಡ್ಡಾಟ ಆಡ್ತೀನಿ, ಒಂದ್ಸಲ ಹೊಡೆದ್ರೆ ಎಲ್ಲ ಕೊಟ್ಬಿಡ್ತೀನಿ ಕಣೋ. ಹೋಗ, ಇಂತ ಮಾತ್ ತುಂಬಾ ಕೇಳಿದೀನಿ, ದೊಡ್ಡಾಟ ಅಂತ ದೊಡ್ಡಾಟ ಇದೇ ಆಗೋಯ್ತು ಯಾವಾಗ್ಲೂ. ಒಂದು ನನ್ ದುಡ್ಡೆ ತಗೊಂಡು ಬಾಯ್ ಬಂದಂಗ್ ಮಾತಾಡ್ತೀಯಲ್ಲೋ. ಅವನು ಗಬ್ಬರ್ ಸಿಂಗ್ ತಮ್ಮನೇ ತಾನೆ? ಹೌದಣ್ಣ. ಏಂತಮ್ಮ ಅವನು ಹಂಚಿ ಕಡ್ಡಿ ತರ ಇದ್ದಾನೆ, ನಿನ್ಗೆ ರೂಪ ಆಗ್ತಾನೆ. ಪಬ್ಲಿಕ್ ಅಲ್ಲಿ ಮ್ಯಾನ್ ಲ್ಯಾಂಡಿಂಗ್ ಏನ್ ಬಸ್ಸು ನಮಗ್ ಬರಲ್ವಾ? ನಮ್ ಕೈಲಾಗಲ್ವಾ? ಅಂದ್ರೆ ಸುಮ್ನೆ ಗಲಾಟೆ ಯಾಕೆ? ನಾವ್ ಇದೀವಲ್ವಾ? ಏನೋ ನೀನೀಗ ಒಳಿತೀಯೋ ಇಲ್ವೋ ಹೇಳು. ಏನೋ ಸಾಲ ಬೇಕಾ? ಹಸುಗಳ ಸಂತೆಯಲ್ಲಿ ಗಲಾಟೆ ನಡೀತಿದೆ ಅಂತ ಗಬ್ಬರ್ ಸಿಂಗ್ ಫೋನ್ ಮಾಡು. ಸರ್ ನೋಡಿ, ನಿಮ್ ತಮ್ಮ ಅಂತ ಮಾತ್ರಕ್ಕೆ ಸಾಲ ಕೊಟ್ಟ ತಪ್ಪಿಗೆ ಮುಖಮುತಿ ಹೇಗ್ ಚಚ್ತಾ ಇದ್ದಾನೆ? ಏನೋ ಚಾಡಿ ಹೇಳ್ತಿದ್ಯಾ? ಈಗ ನಾನು ಶುರು ಮಾಡ್ಕೋತೀನಿ, ನೀನ್ ನಿಲ್ಸು. ನೀನ್ ಸಾಕು ಅನ್ನೋವರೆಗೂ ನಾನು ಹೊಡಿತಾನೆ ಇರ್ತೀನಿ. ಆ
ಗಬ್ಬರ್ ಸಿಂಗ್, ಗಬ್ಬರ್ ಸಿಂಗ್, ಗಬ್ಬರ್ ಸಿಂಗ್, ಗಬ್ಬರ್ ಸಿಂಗ್, ಗಬ್ಬರ್ ಸಿಂಗ್, ಗಬ್ಬರ್ ಸಿಂಗ್. ಹೊರಗೆ ಬರೋದೇನಲ್ಲ, ಹೊರಗಡೆಯಿಂದ ಬರ್ತಿದ್ದೀನಿ. ಆಹಾ, ಏನ್ ಐಟಮ್ಗಳನ್ನೆಲ್ಲ ಕರ್ಕೊಂಡು ಬಂದಿದ್ಯಾ? ಲೇ ರಾಘವ, ಪೊಲೀಸ್ ಸ್ಟೇಷನ್ ಹೆಸರು ಕೂಡ ಗಬ್ಬರ್ ಸಿಂಗ್ ಸ್ಟೇಷನ್ ಅಂತ ಇಟ್ಕೊಂಡಿದ್ದಾನೋ ಇವನು. ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ. ಹೇಗಿದ್ಯಾ ನೋಡಿ ಸರ್, ಹೇಗ್ ಹೊಡ್ತಿದ್ದಾನೆ. ಆ ಕೇಳ್ದೆ 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 ಡ್ಯೂಟಿ ಹೆಸರು ಹೇಳಿ ಸೇಡ್ ತೀರಿಸ್ಕೊಂತಿದ್ದಾನೆ ನೋಡಿ ಸರ್. ನೋಡಿ, ನೋಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ರಾಘವ ಕೇಳಿಸ್ಕೊಂಡಿಯಾ, ನಮ್ಮೋನೇನು ಬದಲಾಗಿಲ್ಲ, ಹತ್ತು ಊರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಒಂದೇ ಹೊಡೆದಾಟ. ಅವನು ನನ್ನ ತಮ್ಮ ಸರ್. ಈ ಸಿದ್ದಪ್ಪ ನಾಯ್ಡು ಅನಾವಶ್ಯಕವಾಗಿ ನಮ್ಮ ಫ್ಯಾಮಿಲಿ ಮ್ಯಾಟರ್ನಲ್ಲಿ ತಲೆ ಹಾಕ್ತಿದ್ದಾನೆ. ಲೋ ರಾಘವ, ಗಬ್ಬರ್ ಸಿಂಗ್ ಹೊಡೆದಿರೋದು ಅವನ ತಮ್ಮನಿಗಂತೆ ಕಣೋ ಮಾರಾಯ. ನೀವು ನ್ಯಾಯ ಹೇಳೋಕ್ ಬಂದಿದ್ದೀರಾ, ಫೋನ್ ಮಾಡಕ್ ಬಂದಿದ್ದೀರಾ? ಪ್ರಜಾಪ್ರತಿನಿಧಿಯಾಗಿ, ಪ್ರಜೆಗಳ ಮನುಷ್ಯನಾಗಿ ನನಗಿರೋ ಹಕ್ಕಿಂದ ಕೇಳ್ತಿದ್ದೀನಿ, ಇವನನ್ನ ಟ್ರಾನ್ಸ್ಫರ್ ಮಾಡ್ಬಿಡಿ. ನನಗೆ ನಷ್ಟ ಪರಿಹಾರ ಅಂತ ದುಡ್ಡು ಕೊಡ್ಸ್ಬಿಡಿ. ಇಲ್ಲ, ತಮ್ಮನ ಕೈಲಿ ಹಣ್ಣು ಕೊಡಿಸಿ, ಸರಿ ಹೋಗುತ್ತೆ. ಅಷ್ಟೊಂದು ಸೆಕ್ಷನ್ ಸರಿ ಇರಲ್ಲ. ದೊಡ್ಡವರು ಏನ್ ಹೇಳ್ತೀರಾ? ನಮ್ದು ಮೊದಲಿಂದನೂ ಮರ್ಯಾದಸ್ಥರ ಕುಟುಂಬ, ಅಂತಾದ್ರಲ್ಲಿ ಎಲ್ಲರೂ ಮುಂದೆನೂ ಹೊಡೆದಿದ್ದಾನೆ, ಅದಕ್ಕೆ ಎಲ್ಲರ ಮುಂದೆನು ಕ್ಷಮಾಪಣೆ ಕೇಳಬೇಕು. ಅಯ್ಯೋ ನಾಯ್ಡು ಅವ್ರೆ, ಅದಲ್ಲ ನೀವು. ಅಯ್ಯ, ನೀವ್ ಯಾರು ಮಾತಾಡ್ಬೇಡ್ರಪ್ಪ. ಏನಪ್ಪ ಕೇಳ್ದೆ ತಾನೆ, ಸಾರಿ ಅಂತೆ ಕೇಳು. ಸಾರಿ. ಏನೋ ಸಾರಿ. ಆಯ್ತು ತಾನೆ, ಎದ್ದೋಗಿ ಎದ್ದೋಗಿ. ಯೋ ರಾಘವ, ನಮ್ ಗಬ್ಬರ್ ಸಿಂಗು ಜೀವನದಲ್ಲಿ ಮೊದಲನೇ ಸಲ ಸಾರಿ ಕೇಳದ್ನಯ್ಯ. ಬರ್ತಿದಯ್ಯ ಗಬ್ಬರ್ ಸಿಂಗು, ನೀನು ಹೋಗು. ಸಾರಿ ಕಣ. ಈಗ ತಾನೆ ಹೇಳ್ದಲ್ಲ, ಮತ್ತೇನು? ಮತ್ತೆ ಹೊಡಿಯೋದಕ್ಕೆ ಸಾರಿ ಕಣ. ಸಾರಿ ಸಾರಿ ಏನಿದು? ಸಾರಿ 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 ಕಣ. ಬಾರೋ, ಐದಾರು ಸಾರಿ ಕೇಳಿಸ್ಕೊಳ್ಳೋ, ಬಾರೋ. ವಿಷಯದಲ್ಲಿ ತಪ್ಪಿಸ್ಕೊಂಡೆ ಅಂತ ಸಂಭ್ರಮ ಪಡ್ಬೇಡವೋ. ನಿನ್ ಎಲ್ಲಿ ಹೊಡಿಬೇಕೋ ಅಲ್ಲೇ ಹೊಡಿತೀನೋ. 24 ಗಂಟೆ ಒಳಗೆ ನಿನಗೆ ಹಾರ್ಟ್ ಅಟ್ಯಾಕ್ ತರಿಸ್ದೆ ಹೋದ್ರೆ ನೋಡು. ಏ ಸಾಂಬಾ. ಸರ್ ಹೇಳಿ. ಬರ್ಕೊಳ, ಕೊನೆಯಲ್ಲಿ ಇವನು ಕೂಡ ಪಂಚ್ ಹೊಡಿತಿದ್ದಾನೆ, ಬರ್ಕೋ. ಇಂಥವ್ರದೆಲ್ಲ ಬರೆದ್ರೆ ಪುಸ್ತಕ ಯಾರು ಓದೋದೇ ಇಲ್ಲ, ಸುಮ್ಮನೆ ದಂಡ. ಅರೆ ವಾ ಗಬ್ಬರ್ ಸಿಂಗ್ ಕಿ ಫೌಸಿಯೋ, 5 ನಿಮಿಷದಲ್ಲಿ ಸಿದ್ದಪ್ಪನ ಚಮಚಗಳನ್ನೆಲ್ಲ ಇಲ್ಲಿ ಕೇಳ್ಕೊಂಡು ಬನ್ನಿ. ನಿಮ್ ಸರ್ ಟೀ ಕುಡಿಯಕ್ ಕರೆದಿದ್ದಾರೆ ಅಂತ ಹೇಳಿ. ಬರ್ಲಿಲ್ಲ ಅಂದ್ರೆ ಅವ್ರನ್ನ ಹುಡ್ಕೊಂಡು ನಾನೇ ಬರ್ತೀನಿ ಅಂತ ಹೇಳಿ. ಓಕೆ ಸರ್, ಗೋ. ಫಾಲೋ ಮಿ ಗೈಸ್. ಅರೆ ವಾ ಸಾಂಬಾ. ಎಸ್ ಸರ್. ಉಠಾವೋ ಬಂದೂಕ್, ಲಗಾವೋ ನಿಶಾನಾ ಇಸ್ ಕುತ್ತೋ ಪರ್. ನಿಮ್ ಅಣ್ಣ 24 ಗಂಟೆಲಿ ಏನೋ ಕಿತ್ತಾಕ್ತೀನಿ ದಬಾಕ್ತೀನಿ ಅಂತ ಚಾಲೆಂಜ್ ಮಾಡಿದಾನೆ. ಅವನು ಆಲೋಚನೆ ಏನು, ಅವನ ಸ್ಕೆಚ್ ಏನು, ಇದೆಲ್ಲ ನಾನು ಗೊತ್ತಾಗ್ಬೇಕು. ನಮ್ಗೇನು ಗೊತ್ತಿಲ್ಲ ಸರ್, ಅವ್ರೀಗ ಕೆಟ್ಟದೆಲ್ಲ ಬಿಟ್ಟು ಪಾಲಿಟಿಕ್ಸ್ ಅಂತ ತಿರುಗ್ತಾ ಇದಾರೆ. ನೀವು ನನಗೆ ತಾಲೆ ಕೆಡ್ಸ್ಬೇಡ್ರೋ, ನೀವು ಬೇಗ ಹೇಳ್ಬಿಟ್ರೆ ನಿಮ್ಗೆ ಚಾಕ್ಲೇಟ್ಸು, ಐಸ್ ಕ್ರೀಮ್ಸು, ಬಿಸ್ಕೆಟ್ಸು, ಗೋಡಂಬಿ ಕೂಡ ಕೊಡಿಸ್ತೀನಿ ಕಣ್ರೋ. ನಮ್ಗೆ ಗೊತ್ತಾಗುತ್ತೆ ಸರ್, ನಮಗ್ ಗೊತ್ತಿಲ್ಲ. ಏನೋ ಒಂದೇ, ಏನೋ ಒಂದೇ, ಕೂತ್ಕೋ. ಏನಂದೆ? ನಮ್ಗೆ ಗೊತ್ತಾಗುತ್ತೆ ಸರ್, ನಮಗ್ ಗೊತ್ತಿಲ್ಲ. ನೀನ್ ಹಿಂಗಂದಿಲ್ಲ, ನಮ್ಗೇನ್ ಗೊತ್ತ ಸರ್, ನಮ್ಗೆ ಗೊತ್ತಿಲ್ಲ ಅಂತ ಈ ಟೋನಲ್ಲಿ ಹೇಳ್ದೆ ಕಣೋ, ಆ ಟೋನಲ್ಲಿ ಹೇಳು ನಂಗೆ. ನಮ್ಗೆ ಗೊತ್ತಾಗುತ್ತೆ ಸರ್, ನಮಗ್ ಗೊತ್ತಿಲ್ಲ ಅಂದೆ. ಆ ಮುಖದಲ್ಲಿ ಕೋಪ ಇಲ್ಲ ಯಾಕೋ, ವಾಯ್ಸ್ ಅಲ್ಲಿ ಬೇಸೆಲ್ಲೋ. ಕರೆಕ್ಟ್ ಆಗಿ ಹೇಳ್ದೆ ಇದ್ರೆ ತಲೆ ಕಲ್ಲಂಗಡಿ ಅಣ್ಣ ತರ ಸಿಗ್ದೋಗ್ಬಿಡುತ್ತೆ. ಸರಿಯಾಗಿ ಹೇಳು, ಹೇಳು. ಬ್ರೈನ್ ಹತ್ರ ಗನ್ ಹಿಡಿದ್ರೆ ಬೇಸ್ ಹೆಂಗ್ ಬರುತ್ತೆ ಸರ್? ಬ್ರೈನ್ ಹತ್ರ ಗನ್ ಹಿಡಿದ್ರೆ ಬೇಸ್ ಹೆಂಗ್ ಬರುತ್ತೆ ಸರ್? ಭಯಪಟ್ಬಿಟ್ಟ, ಭಯಪಟ್ಬಿಟ್ಟ. ನೀನ್ ನಿಜವಾಗ್ಲೂ ಭಯಪಟ್ಬಿಡಲ್ಲ, ನೀವು ತುಂಬಾ ಕಾಮಿಡಿ ಮಾಡ್ತೀರಾ ಸರ್. ಕಾಮಿಡಿ ಏನು, ಇದೆಲ್ಲ ನಿನ್ ಕಾಮಿಡಿ ತರ ಕಾಣಿಸುತ್ತಾ? ಏನೋ ಜೋಕು. ಜೋಕ್ ಏನೋ,
ಪಾಯಿಂಟ್ ಬ್ಲಾಕ್ ಅಲ್ಲಿ ಗನ್ ಇಟ್ರೆ ನಿಂಗೆ ಜೋಕ್ ಅನ್ಸುತ್ತಾ? ಹೇಳು, ನೀನ್ ಜೋಕ್ ಹೇಳ್ಬೇಕು, ನಾನ್ ನಗ್ಬೇಕು. ಹೇಳು ಜೋಕು. ಸರ್ ನಾನು ಕಾಮಿಡಿ ಮಾಡಲ್ಲ ಸರ್, ನಂಗೆ ಜೋಕ್ ಹೇಳಕ್ ಬರಲ್ಲ ಸರ್. ಜೋಕ್ ಹೇಳ್ಬೇಕು, ನಾನ್ ನಗ್ಬೇಕು. ಹೇಳು ಹೇಳು. ಇವನು ಭಯ ಪಟ್ಬಿಟ್ಟೆ ಕಣೋ. ಏ ಸಾಂಬಾ, ಇವನು ಭಯ ಪಟ್ಬಿಟ್ಟೆ ಕಣೋ. ನಗ್ತಿಲ್ಲ ಯಾಕ್ರೋ? ಗಬ್ಬರ್ ಸಿಂಗ್ ಜೋಕ್ ಮಾಡ್ತಿದ್ರೆ ಯಾರು ನಗ್ತಿಲ್ಲ ಯಾಕ್ರೋ? ನಗಾಡ್ರಿ, ನಾ ಜೋಕ್ ಮಾಡಿದ್ರೆ ನಗಾಡ್ಬೇಕು, ನಗ್ತನಾಗಿರ್ಬೇಕು. ನಗಾಡಿ. ಅದು ಏನಣ್ಣ, ಇವನು ಭಯ ಪಡ್ತಿದ್ಯಾ? ನೀನು ಹೂ ಅನ್ನು, ಫುಟ್ಬಾಲ್ ಆಡ್ಬಿಡ್ತೀನಿ. ಹೇಯ್, ನಿನ್ ಬಾಯಿ ಮುಚ್ಚು. ಏಯ್, ಏನೋ ಆಟ ಅದು, ಆಡೋಣ ಅಂತಿದ್ದಾನಲ್ಲ ಇವನು. ಅದು ಇವ್ನು ನಮ್ ಗ್ಯಾಂಗೆ ಹೊಸಬ ಸರ್. ಮೊನ್ನೆ ನೀವ್ ಆಡಿ ಕಬಡ್ಡಿ ಆಟದ ಬಗ್ಗೆ ಹೇಳ್ತಿದ್ದ ಅಷ್ಟೇ. ಹಾ, ಅದಲ್ಲ, ಆಡೋಣ ಫುಟ್ಬಾಲ್ ಅದೇನೋ ಹೇಳ್ತಾ ಇದ್ದ. ಚೆ 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 ಚೆ, ನೀವ್ ಬಂದ್ಮೇಲೆ ಉಚ್ಚಾಟ ಎಲ್ಲ ಬಿಟ್ಬಿಟ್ಟಿದೀವಣ. ನಿಮ್ ಅಣ್ಣ ಏನ್ ಅನ್ಕೋತಿದ್ದಾನೆ, ಏನ್ ಮಾಡ್ಬೇಕ್ ಅನ್ಕೊಂಡಿದ್ದಾನೆ ಹೇಳು ಹೇಳು. ನಿಮ್ ಲವರ್ನ ಬೇರೆಯವ್ರ ಜೊತೆಗೆ ಮದ್ವೆ ಮಾಡಿಸ್ತಾ ಇದಾರೆ ಸರ್. ತುಂಬಾ ಥ್ಯಾಂಕ್ಸ್ ಕಣ, ನನ್ನ ಸ್ಟುಡಿಯೋಗೆ ಬಂದು ನಿಮ್ಮ ಅಮೂಲ್ಯ ಸಮಯನ ಸಮಾಚಾರನ ಹೇಳಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಕಣ್ರು. ಗಬ್ಬರ್ ಸಿಂಗ್ ಅಂದ್ರೆ ತುಂಬಾ ಸ್ಟ್ರಾಂಗ್ ಅನ್ಕೊಂಡೆ. ನೀನ್ ಹೇಳಿದ್ ಕರೆಕ್ಟೇ ಮಾವ, ಇವನ್ಗೂ ವೀಕ್ನೆಸ್ ಇದೆ. ಏನೋ ಎಲೆಕ್ಷನ್ ಅಲ್ಲಿ ನಿಂತ್ಕೊಳಕ್ ಬಿಡಲ್ಲ ಅಂತ ಚಾಲೆಂಜ್ ಮಾಡ್ತೀಯಾ? ಎಲೆಕ್ಷನ್ಗೇನೋ 5 ವರ್ಷಕ್ಕೆ ಒಂದ್ಸರಿ ಬರುತ್ತೆ, ಆದ್ರೆ ಮದ್ವೆ 100 ವರ್ಷಕ್ಕೆ ಒಂದೇ ಸರಿ ಬರೋದು. ನಿನಗೆ ಕೊಟ್ಟಿರೋ ಟೈಮಲ್ಲಿ ಇನ್ನ 1 ಗಂಟೆ ಇನ್ನು ಬಾಕಿ. ಮತ್ತೆ ನಿಂಗೊಂದ್ ಲೆಕ್ಕ ಇದೆಯಲ್ಲ, ಅದಕ್ಕೆ ಹೇಳ್ದೆ. ಯಾರದು? ಅರರರರರೆ, ಸಾರ್ ಬಂದಿದಾರೆ. ಏನಂದ್ರಿ ಏನಂದ್ರಿ? ನಾನು ಮಗಳ ಮದ್ವೆ ಮಾಡಕ್ಕಾಗದೇ ಇರೋಂತ ಕುಡ್ಕಾನಾ? ಇಲ್ಲೋಡು, ಈ ದುರ್ಗದಳ್ಳಿ ಏರಿಯಾದಲ್ಲೇನೆ 1 ಅಳಿಯನ್ನು ಹುಡುಕ್ ತಂದಿದ್ದೀನಿ. ನಮ್ಮ ಅಳಿಯಂದ್ರಿಗೆ ಈ ಸುತ್ತಮುತ್ತ ಏರಿಯಾದಲ್ಲೇ 35 ವೈನ್ ಶಾಪ್ಗಳಿದಾವೆ. ಹಲೋ, ವರದಕ್ಷಿಣೆ ತಗೊಳ್ದೆ ನಮ್ಗೆ ದುಡ್ಡು ಕೊಟ್ಟು ಮದ್ವೆ ಮಾಡ್ಕೊಳ್ತಿದ್ದಾರೆ ಅಳಿಯಂದ್ರು. ಹೇಗೂ ಬಂದಿದ್ಯಲ್ಲ, ನೀನು ನಿನ್ ಸ್ಟಾಫು ಒಂದ್ ಕಡೆ ಕೂತು ಊಟ ಮುಗಿಸ್ಕೊಂಡು ಹೋಗಿ. ಬೇಕು ಅಂದ್ರೆ ಕ್ವಾರ್ಟರ್ ಕೂಡ ಹೊಡಿಬಹುದು. ನಮ್ಮ ಅಳಿಯಂದ್ರು ಏರ್ಪಾಟ್ ಮಾಡಿದ್ದಾರೆ 35 ವೈನ್ ಶಾಪ್ಗಳಿಗೆ ಓನರ್. ಮತ್ತೆ ಮದುವೆ ಆಗ್ತಿದೆ ಅಂತ ಸಂತೋಷ ನಿನಗೆ, ನೋವು ಅವನಿಗೆ. ಸರಿಯೋಯ್ತು ಗಲ್ಗಲ. ನನ್ ಬಲದಿಂದ ಬಳಗದಿಂದ ಈ ಮದುವೆ ನಿಲ್ಲಿಸಬಹುದು, ಆದ್ರೆ ನಿನ್ನ ಬಲವಂತದಿಂದ ಮದುವೆ ಮಾಡ್ಕೊಳಕ್ ಆಗಲ್ಲ. ತಂದೆಗೋಸ್ಕರ ಜೀವನ ತ್ಯಾಗ ಮಾಡು, ಆದ್ರೆ ನಾಶ ಮಾಡ್ಕೋಬೇಡ. ಅದು ಇಂಥ ತಂದೆಗೋಸ್ಕರ. ನೀನ್ ಯಾವ ಪರಿಸ್ಥಿತಿಯಲ್ಲಿ ಈ ಮದುವೆಗೆ ಒಪ್ಕೊಂಡಿದ್ಯೋ ನನಗೆ ಗೊತ್ತಾಗುತ್ತೆ. ನೀನ್ ಏನು ಹೇಳೋ ಅವಶ್ಯಕತೆ ಇಲ್ಲ. ನಾನ್ ನಿನಗೆ ಇಷ್ಟ ಆದ್ರೆ ಒಂದೇ ಒಂದ್ಸಲಿ ತಲೆ ಎತ್ತಿ ನನ್ನನ್ನು ನೋಡು. ಇವನು 2 ಗಂಟೆ ಹಾಕಿದ್ರು 3 ಗಂಟೆ ಹಾಕೋದ್ರೊಳಗಡೆ ನಾನು ಮದುವೆ ನಿಲ್ಲಿಸ್ತೀನಿ. ಈ ದಿನ ನೀನು ನನ್ನನ್ನ ನೋಡದೆ ಹೋದ್ರೆ ಇನ್ಯಾವತ್ತೂ ನಾನು ನಿನ್ನ ನೋಡಲ್ಲ, ಮಾತಾಡ್ಸಲ್ಲ. ಹೇಳಿದ್ನಲ್ಲ, ಅವಳು ನನ್ನ ಮಗಳು. ಮಿತ್ರರೇ, ಆಹ್ವಾನಿತರೆ, ನಡೆಯುತ್ತೆ. ಒಂದು ಚಿಕ್ಕ ಕಮರ್ಷಿಯಲ್ ಬ್ರೇಕ್ ನಂತರ ಮದುವೆ ನಡೆಯುತ್ತೆ. ಅಲ್ಲಿವರೆಗೂ ಎಲ್ಲಿಗೂ ಹೋಗ್ಬೇಡಿ. ಸ್ಟೇ ಟ್ಯೂನ್ಡ್ ಟು ಗಬ್ಬರ್ ಸಿಂಗ್. ಚಾನಲ್ ಮಾತ್ರ ಬದಲಾಯಿಸ್ಬೇಡಿ. ಏಯ್, ನೀನ್ 3 ಗಂಟೆ ಹಾಕೋದ್ರೊಳಗೆ ನಾನು 30 ಗುಂಡು ಹಾರಿಸಿರ್ತೀನಿ.
ಮೂರು ಗಂಟಾ ಮೂವತ್ತು ಗುಂಡ ಡಿಸೈಡ್ ಮಾಡು. ನನಗೆ 35 ವೈನ್ ಶಾಪ್ ಇದೆ, 3 ಗಂಟು ಬೇಡ 30 ಗುಂಡು ಬೇಡ, ಬದುಕಿದ್ರೆ 30 ಮದುವೆ ಆಗ್ಬೋದು. ಏನ್ರಿ ಇದು ದೌರ್ಜನ್ಯ? ಅರೆ ಓ ಗಬ್ಬರ್ ಸಿಂಗ್ ಕಿ ಫೌಜಿಯೋ, ನನಗೆ ಪುರೋಹಿತರ ಮಂತ್ರ ಬಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ಏನು ಕೇಳಿಸಬಾರ್ದು. ಯಾರಾದ್ರೂ ಬಾಯಿ ತೆಗೆದ್ರು ಕಾಲಲ್ಲಾಡಿಸಿದ್ರು ಸುಟ್ಟ ಆಕಡೆ ಬಿಸಾಕಿ, ಆಮೇಲೆ ನೋಡ್ಕೊಳ್ಳೋಣ. ಆಶೀರ್ವಾದ ಮಾಡಿ. ನನಗೆ ಆಶೀರ್ವಾದ ಮಾಡೋದಕ್ಕೆ ಯಾರು ಇಲ್ಲ. ಬಾಲ, ನೀನ್ ಸುಖವಾಗಿರು, ನನ್ನ ಸುಖವಾಗಿ ನೋಡ್ಕೊ. ಬೇಕಾದ್ರೆ ನಿಮ್ಮ ಅಪ್ಪನ ಆಶೀರ್ವಾದ ತಗೋ. ನಮ್ಮಪ್ಪ ಒಂದ್ ಕಾಲದಲ್ಲಿ ಇದ್ರು, ಆದ್ರೆ ಈಗಿಲ್ಲ. ನೀನ್ ಕೊಟ್ಟಿರೋ 24 ಗಂಟೆಯಲ್ಲಿ ಇನ್ನೂ 10 ನಿಮಿಷ ಉಳಿದಿದೆ. ನಾನ್ ಟೈಮ್ನ ನಂಬಲ್ಲ, ನನ್ನ ಟೈಮಿಂಗ್ಸ್ನ ನಂಬ್ತೀನಿ. ಹಾಡಿದಂತಿದೆ, ನಾ ನಿನ್ನ ಫ್ಯಾನ್ ಆಗಿ ಹೋಗಬೇಕು ಎಂದಿದೆ. ಓ ಸಖಿ ಅರಿನಾ ಸುಖಿ, ನನ್ನ ನೋಟವೆಲ್ಲ ನಿನ್ನ ಅರ್ಥ ನಡೆದ ಹಾಗಿದೆ, ನಿನ್ನ ಮಾಯಿಂದ ಗಾಳಿ ನಿನ್ನ ತೇಲಿದಂತಿದೆ. ಕದ್ದು ಕದ್ದು ನಾನು ಹೀಗೆ ನಿನ್ನ ನೋಡಿದಾಗ, ಹಾಡಿನಲ್ಲಿ ಶಿಳ್ಳೆ ಸೌಂಡು ಮೂಡಿತೀಗ, ಕೋಟಿ ಕೋಟಿ ಆಸೆಗೆಂದು ಬಂತು ನೋಡು ಬೇಗ. ಹೃದಯ ಹಾರಿ ನಿನ್ನೆಡೆ ಬಂದಂತೆ, ನಿನ್ನಲಿ ನಾನು ಕಳೆದು ಹೋದಂತೆ, ನಿನ್ನ ಗುಂಗಲಿ ನನ್ನೆ ಮರೆತಂತೆ, ಎದೆಯಲಿ ಈಗ ಅಮಲು ನಿನದಂತೆ. ಕಾರ್ನಿವಲ್ ಫೆಸ್ಟಿವಲ್ ನೀನು ಬಂದರೆ, ನಿನ್ನ ನೋಡದಿದ್ದರೀಗ ಏಕು ತುಂಬ ತೊಂದರೆ. ನನ್ನ ಪ್ರೀತಿ ಹೇಳು ಪೋಸ್ಟು ಕಾಡು ನಿನ್ನದೆ, ನಿನ್ನ ಪೋಸ್ಟ್ ಬಾಕ್ಸ್ ನನ್ನ ಸ್ವಂತವಾಗಿ ಹೋಗಿದೆ. ಎಲ್ಲ ಡ್ರೀಮಿನಲ್ಲೂ ನಿನ್ನ ಗಾಳಿ ಬೀಸಿದಾಗ, ಗಾಳಿಯಲ್ಲಿ ತೇಲಿದಂತೆ ನಾವೀಗ, ಅಪ್ಪಿಕೊಂಡು ಒಪ್ಪಿಕೊಳ್ಳೆ ನನ್ನ ನೀನು ಬೇಗ. ಹೃದಯ ಹಾರಿ ನಿನ್ನೆಡೆ ಬಂದಂತೆ, ನಿನ್ನಲಿ ನಾನು ಕಳೆದು ಹೋದಂತೆ, ನಿನ್ನ ಗುಂಗಲಿ ನನ್ನೆ ಮರೆತಂತೆ, ಎದೆಯಲಿ ಈಗ ಅಮಲು.
ಪುಡ್ತಾಯಿ ಪುಡ್ತಾಯಿ. ಹಾ ಇಲ್ಲಿದೆಯಾ? ಸರಿಯಾಗಿ ಮಲ್ಕೊಂಡ್ಯಾ ರಾತ್ರಿ ಅಲ್ಲ? ಇನ್ ಸ್ವಲ್ಪ ಹೊತ್ತು ಮಲ್ಕೋ. ಅಡ್ಡ ನನ್ನ ಅಭಿಮಾನಿ ಹೀರೋಯಿನ್ ಕಲ್ಪನಾ ತರ ಏನ್ ಎಂಟ್ರಿ ಕೊಟ್ಟಿಯೆ ಬಾ. ನಿಮ್ ಹೆಸರೇನು? ಹೆಸರು ಗೊತ್ತಿಲ್ವಾ? ಹೆಸರು ಗೊತ್ತಿಲ್ಲದೆ ರಾತ್ರಿ ನನ್ನ ಜೊತೆ ಇದೆಲ್ಲ ಭಾಗ್ಯ? ಹೆಸರು ಗೊತ್ತಿಲ್ಲದೆ ನನ್ನ ಮದುವೆ ಆದ್ಯಾ? ನಿಮ್ ಪ್ರೇಮ ತಿಳ್ಕೊಂಡಿದ್ದಕ್ಕೆ ನಾನ್ ಮಾಡ್ಕೊಂಡೆ. ಮತ್ತೆ ನಿನ್ನೆ ರಾತ್ರಿ ಏನ್ ತಿಳ್ಕೊಂಡೆ? ನನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ತಿಳ್ಕೊಂಡೆ. ಊರಿನ ಜನ ಎಲ್ಲ ಗಬ್ಬರ್ ಸಿಂಗ್ ಅಂತ ಕರೀತಿದ್ರೆ ನಂಗ್ ನೀವ್ ವಿಲನ್ ತರ ಕಾಣಿಸ್ತೀರಾ? ನಾನು ವಿಲನ್ನೇ, ಹೀರೋ ಅಂತ ಯಾರು ಹೇಳಿದ್ರು? ನಾನೇನಾದ್ರೂ ಮುದ್ದಾಗ ಹೆಸರಿಲ್ಲ? ಮುದ್ದೆಸರು ಏನು ಬೇಡ, ಮುದ್ದು ಕೊಟ್ರೆ ಸಾಕು. ಆ ಗಬ್ಬರ್ ಸಿಂಗ್ ಏಟ್ಗೆ ಇವನು ಒಳ್ಳೆನಾಗೆ ಬದಲಾಗ್ಬಿಟ್ಟವನೆ. ಅಯ್ಯೋ ದೇವ್ರೆ, ಇದು ಸಿದ್ದಪ್ಪ ನಾಯ್ಡವ್ರ ಮನೆ. ಅಯ್ಯೋ ದೇವ್ರೆ, ಇದು ಸಿದ್ದಪ್ಪ ನಾಯ್ಡವ್ರ ಮನೆ. ಸರ್ ಯೋಚನೆ ಮಾಡಿ. ಯೋಚನೆ ಮಾಡಕ್ ಟೈಮ್ ಕೊಡಲ್ವೋ? ಸುಮಗಳು ಕ್ವಾಲಿಸ್ಕೊಳ್ಳಿ, ಇವನ್ ತಾತನ ಆಸ್ತಿ ತರ ಲೋನ್ ಅಂತ ತಗೊಂಡು EMI ಕಟ್ಟಲ್ವಾ? ಸೀಸ್ ಆಲ್ ದ ವೆಹಿಕಲ್. ಯಾರು ನಿಮ್ಗೆ ನುಕ್ಕಂ ಬರ್ತಾ ಇದ್ರಲ್ಲ, ಯಾರು ಬೇಕು ನಿಮ್ಗೆ? ಸಿದ್ದಪ್ಪ ನಾಯ್ಡು ಇದಾರ ಸರ್? ಸಿದ್ದಪ್ಪ ನಾಯ್ಡು. ಸಿದ್ದಪ್ಪ ನಾಯ್ಡು ಹತ್ರ ಕೆಲ್ಸ? ಈ ತೂರಿಕೆಯಿಂದಾನೆ ನಮ್ ಬಾಸ್ ಮಾರ್ಕೆಟ್ ಸೆಕ್ಷನ್ ಇಂದ ಹೊಡಿ ಸೆಕ್ಷನ್ ಗೆ ಬಡಿ ಸೆಕ್ಷನ್ ಗೆ ಟ್ರಾನ್ಸ್ಫರ್ ಆಗಿರೋದು. ಏ ಸಿದ್ದಪ್ಪ ನಾಯ್ಡು, ಬಾರೋ ಹೊರಗೆ ಬಾರೋ, ಇವತ್ತು ನೀನು ನಾನು ಡಿಸೈಡ್ ಮಾಡ್ಕೊಳ್ಳೋಣ ಫೇಸ್ ಟು ಫೇಸ್, ಲೆಟ್ ಅಸ್ ಫೇಸ್. ಯಾರ ಮನೆಗ್ ಬಂದಿದ್ಯಾ ಅಂತ ತಿಳ್ಕೊಂಡೆ ಮಾತಾಡ್ತಿದ್ಯಾ? ಗೊತ್ತು ಕಣೋ, EMI ಕಟ್ಟಲಾರದ ರೌಡಿ ಶೀಟರ್ ಮನೆಗ್ ಬಂದಿದ್ದೀನಿ. ಅಳಿಯಂದ್ರು ಬರೋದ್ರೊಳಗೆ ಬಾಗ್ಲಲ್ಲಿರೋ ಕೋಡು ತಲೆ ತೆಗೆದ್ಬಿಟ್ಟು ಇವನ್ ತಲೆ ಇಟ್ಬಿಡಿ, ಮುಗಿಸ್ಬಿಡ್ರ ಇವನನ್ನ. ಒಂದ್ ಹೆಜ್ಜೆ ಮುಂದಕ್ಕೆ ಹಾಕೋ ಮೊದ್ಲು ಒಂದು ಕ್ಷಣ ಯೋಚನೆ ಮಾಡಿ. ಅವನೋದ್ರೆ ಇವನು, ಇವನೋದ್ರೆ ಇವ್ರ ಅಮ್ಮನ ಗಂಡ ಅಂತ ಯಾರಾದ್ರೂ ಸ್ವಪ್ನಿಂದ ಮುಂದೆ ಬಂದ್ರೆ ಎಗರಿ ಬೀಳ್ತಾನೆ ಇರ್ತೀರಾ? ಮುಂಚೆ ಒಂದ್ ಮಾತು ಹೇಳ್ಬಿಡ್ತೀನಿ ರೀ. ಎಸ್, ನಿಜವಾಗ್ಲೂ ಏನನ್ನ ನೋಡಿ ಕೂಗ್ತಿದ್ದೀರೋ? ಯಾವ್ದ್ರ ಮೇಲೆ ಇದೆಲ್ಲ? ಕ್ರಿಮಿನಲ್ ಗೆ ಹಾರರ್, ಕ್ರೈಮ್ ಗೆ ಟೆರರ್, ಒನ್ ಅಂಡ್ ಓನ್ಲಿ ಗಬ್ಬರ್, ಗಬ್ಬರ್ ಸಿಂಗ್, ಲುಕ್ ಅಟ್ ದಟ್. ಅವ್ರ ಗಾಡಿ ಸೀಸ್ ಮಾಡ್ಬೇಕು, ನಿಮ್ ಸಪೋರ್ಟ್ ಬೇಕು ಸರ್ ಅಂತ ಕೇಳಿದ್ದೆ. ನಾನು ತುಂಬಾ ಬಿಜಿ ಅಂದ್ರು. ಪರವಾಗಿಲ್ಲ, ನಿಮ್ ಕಟೌಟ್ ತಗೊಂಡು ಹೋಗ್ತೀನಿ ಅಂದೆ, ಅದಕ್ಕೆ ಇದನ್ನ ಹಿಡ್ಕೊಂಡು ಬಂದೆ. ಕಳ್ಳನ ಮಕ್ಳ ಕಟೌಟ್ ಸಾಕು ನಿಮ್ಮನ್ನೆಲ್ಲ ಜುಂಪಚಕ 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 ಮಾಡಕ್ಕೆ. ಅರೆ ಏಕಾಮ್ರಾ, ಗಾಡಿಗಳನ್ನೆಲ್ಲ ಸೀಸ್ ಮಾಡಿ ಬೀಗದ ಕೀಗಳು ತಗೊಂಡ್ ಬಾ, ಯಾರು ಬರ್ತಾರೋ ನೋಡ್ತೀನಿ. ಸಿಪ್ 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 ಸಿಪ್. ಏ ಭಾಗ್ಯ, ಹೆಂಡತಿ ಭಾಗ್ಯಲಕ್ಷ್ಮಿ, ಬೆಲ್ಟ್ ತಗೊಂಬಾರೆ. ಬೆಲ್ಟ್ ಹಾಕೊಂಡಿದ್ದೀರಾ? ಹಾಗಾದ್ರೆ ಗನ್ ತಗೊಂಬಾರೆ. ನಿಮ್ ಪಕ್ಕದಲ್ಲೇ ಇದೆ ನೋಡಿ. ಪರ್ಸ್ ತಗೊಂಬಾರೆ. ಏನು ಅಷ್ಟೊತ್ತಿಂದ ಆರ್ಡರ್ಸ್ ಮಾಡ್ತಿದ್ದೀರಲ್ಲ? ಏನಿಲ್ವೇ, ಮದುವೆ ಆದ್ಮೇಲೆ ಹೆಂಡತಿ ಸೇವೆ ನೋಡ್ಕೋಬೇಕು ಅಂತ ಚಿಕ್ಕವನಿದ್ದಾಗ್ಲಿಂದ ಆಸೆ ಉಳ್ಕೊಂಡು. ಏ ಭಾಗ್ಯ, ಏನಾದ್ರೂ ಕೊಡ್ತೀಯಾ? ತುಟಿಗಳನ್ನ ಕೈಯಲ್ಲಿ ಮುಚ್ಚುವ ಅವಶ್ಯಕತೆ ಇಲ್ಲ. ಯಾವಾಗ ನೋಡಿದ್ರೂ ತುಪ್ಪಾಕಿ ಹಿಡ್ಕೊಂಡು ರೌಡಿಗಳ ಹಿಂದೆ ಹೋಗ್ತಿರಲ್ಲ, ಭಯ ಆಗಲ್ವಾ ನಿಮ್ಗೆ? ಭಯನ ನನ್ಗ? ಗಬ್ಬರ್ ಸಿಂಗ್ಗೆ ಭಯನ? ಸಾಯೋಷ್ಟು ಭಯ ಇರುತ್ತೆ, ಏನೋ ಈ ತರ ನಗ್ತ ಮ್ಯಾನೇಜ್ ಮಾಡ್ತಾ ಇರ್ತೀನಿ. ನೀವು ನಿಲ್ಲಿಸ್ಬೇಡ್ರಪ್ಪ, ನಿಲ್ಲಿಸ್ಬೇಡಿ. ನೀವ್ ಯಾವಾಗ್ಲೂ ಈ ತರನೇ ನಗ್ತಿರ್ಬೇಕು. ಅಮ್ಮ, ಇದು ಆಶೀರ್ವಚನ ಅಲ್ಲಮ್ಮ, ಈ ಮುದುಕನ ಆಸೆ. ಮದುವೆಗೆ ಬಂದ ಶತ್ರುಗಳು ಕೂಡ ಅಕ್ಷತೆಗಳನ್ನು ಕೊಡ್ತಾರೆ, ಅಂತದ್ರಲ್ಲಿ ಹೆತ್ತ ತಂದೆ ಆಶೀರ್ವಾದನೇ ಬೇಡ ಅಂದಿದ್ಯಾ ಅಂದ್ರೆ
ನಾನು ಆವಾಗ್ಲೇ ಸತ್ತೋದ್ದಮ್ಮ. ನೋವುಗಳನ್ನು ಮರಿಬೇಕು ಅಂತ ಕುಡ್ದೆ, ಬಾಧ್ಯತೆಗಳನ್ನೇ ಮರ್ತು ಬಿಟ್ಟೆ. ಬರ್ತೀನಮ್ಮ. ನಿಂತ್ಕೊಳ್ಳಿ. ಯಾವತ್ತೋ ಒಂದ್ಸಲ ಕುಡಿದ್ರೆ ಸಂತೋಷ, ಆವಾಗವಾಗ ಕುಡಿದ್ರೆ ವ್ಯಸನ, ದಿನಾ ಕುಡಿದ್ರೆ ರೋಗ. ನೀವು ಆರೋಗ್ಯವಾಗಿರ್ಬೇಕಂದ್ರೂ ನಾವು ಆನಂದವಾಗಿರ್ಬೇಕಂದ್ರೂ ನೀವು ನಮ್ಮ ಜೊತೆನೆ ಇರಬೇಕು. ಭಾಗ್ಯಲಕ್ಷ್ಮಿ, ಒಳಗೆ ಕರ್ಕೊಂಡು. ಅವನ್ ತಮ್ಮನ್ನ ಕರ್ಕೊಂಡ್ಬಂದ್ರು. ಆಗ್ಲಿ ಅಣ್ಣ. ಯಾವ ದಿನ ನಿನಗೋಸ್ಕರ ನಾನು ರೋಡ್ಗಿಳಿದ್ನು ಆ ದಿನಾನೇ ನೀ ನನಗ್ ತಮ್ಮ ಆದೆ. ತಮ್ಮ ಇರ್ಬೇಕಾಗಿರೋದು ಕಾಲ್ ಹತ್ರ ಅಲ್ಲ, ಅಪ್ಪುಗೆ ಹತ್ರ. ನನ್ ತಮ್ಮ ಊರೆಲ್ಲ ಸಾಲ ಮಾಡಿದನಂದ್ರೆ ಅದನ್ನು ನಂಗೆ ಅವಮಾನ. ಎಷ್ಟು ಸಾಲ ಇದೆ ನಿಂಗೆ? ಸುಮಾರು 5-6 ಲಕ್ಷ ಇದೆಯಣ್ಣ. ಅಷ್ಟೇನ ಬಡ್ಡಿ ಅಣ್ಣ? ಅಸಲು ಇನ್ನೊಂದು 5 ಇದೆಯಣ. ಅಯ್ಯೋ ಇಷ್ಟೊಂದು ದುಡ್ಡು ನನಗೇನಾ? ತಗೋ. ಹೌದಣ್ಣ, ಇಷ್ಟೊಂದು ದುಡ್ಡು ನನಗ್ಯಾಕೆ ಕೊಡ್ತಿದ್ಯಾ? ನಾನೇನ್ ಮಾಡ್ಬೇಕಣ್ಣ? ಪ್ರಜೆಗಳ ಸೇವೆ, ಪ್ರಜೆಗಳ ಸೇವೆ ಮಾಡೋ ನಾನು ಪ್ರತಿಫಲನ ಆಸೆ ಪಡಲ್ಲ. ನಿನ್ಗೆ ಅಷ್ಟಕ್ಕೂ ಏನಾದ್ರೂ ಮಾಡ್ಬೇಕು ಅಂದ್ರೆ ಎಲೆಕ್ಷನ್ ಬರ್ತದಲ್ಲ, ಅಳಿಯಂದ್ರ ಪರವಾಗಿ ಪ್ರಚಾರ ಮಾಡು. ಹೋಗಣ, ನೀನ್ ಅಸೆಂಬ್ಲಿಗೆ ಹೋಗಣ. ನಿನ್ಗೆ ಕೇವಲ ನಾನೊಬ್ನೇ ಇದ್ರು ಬಂಪರ್ ಮೆಜಾರಿಟಿಲ್ ಗೆಲ್ತೀಯಣ. ಸಿದ್ದಪ್ಪ ನಾಯ್ಡು ಜಿಂದಾಬಾದ್. ತರ್ಬಿಡೆ, ಸಿದ್ದಪ್ಪ ನಾಯ್ಡು ಜಿಂದಾಬಾದ್, ಸಿದ್ದಪ್ಪ ನಾಯ್ಡು ಜಿಂದಾಬಾದ್. ಯಾವಾಗ್ಲೂ ತಮಾಷೆನಾ? ಅಷ್ಟೇ ಅಲ್ವಾ. ಇಲ್ಲಿ ಅಣ್ಣ ಗಬ್ಬರ್ ಸಿಂಗ್ ಅಣ್ಣ. ಹೇ, ಇಲ್ಲಿ ನಾವ್ ಯಾರಿಗೂ ಭಯ ಪಡ್ಬೇಕಾಗಿಲ್ಲ, ಮರ್ಯಾದಿನೂ ಕೊಡ್ಬೇಕಾಗಿಲ್ಲ. ಕೂತ್ಕೊಳ್ಳಿ. ನೀನ್ ಹೋಗು. ಇಲ್ಲಿ ತುಂಬಾನೇ ಬಿಸಿ ಇದೆ, ಅರ್ಜೆಂಟ್ ಆಗಿ ಒಂದು ಸೋಡಾ ಕಾರು ತಗೋಬೇಕು ಕಣ. ಏನೋ ತಗೊಳ್ಳೋದು, ಇದು ಕಷ್ಟಪಟ್ಟಿದ್ ದುಡ್ಡಲ್ಲ ಅಂತ ಅನಿಸ್ತಿದ್ಯಲ್ಲೋ. ಎಲ್ಲೋ ಏನೋ ನಡೀತಾ ಇದೆ, ಅದು ತಪ್ಪು ಅಂತ ಗೊತ್ತಾದ್ಮೇಲೆ ಸೋಡಾ ಕಾರ್ ಅಲ್ಲ ಗೋಲಿ ಸೋಡಾ ಕೂಡ ಸಿಗದೇ ಇರೋಗ್ ಮಾಡ್ತೀನಿ. ಯಾವುದಕ್ಕೂ ಹುಷಾರಾಗಿರು. ಏನೋ ಗಬ್ಬರ್ ಸಿಂಗು ಈ ನಡುವೆ ಡ್ಯೂಟಿ ಮಾಡೋದ್ ಬಿಟ್ಟು ಜಾತಕ ನೋಡ್ತಿದ್ದೆ. ಏನೋ ಆ ಕೋಟಿ ಇನ್ನು ಟೀ ತಂದಿಲ್ವಲ್ಲ. ಇದನ್ನ ನೋಡಿದ್ರಲ್ಲಮ್ಮ, ಇನ್ನೊಂದನ್ನು ತೋರಿಸ್ತೀನಿ. ನೋಡಮ್ಮ, ಇದನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಯ್ಯಯ್ಯಯ್ಯೋ, ಏನ್ ನಿಮ್ ಮನೆ ಅಸೆಂಬ್ಲಿಗಿನ ದೊಡ್ಡದಿದ್ಯಲ್ಲ. ಹಂಗಾದ್ರೆ ನೀವ್ ಈ ಮನೆ ತಗೊಂಡ್ಬಿಟ್ಟು ಅಸೆಂಬ್ಲಿ ನನಗ್ ಬಿಟ್ಬಿಡಿ. ಚಿಕ್ಕವನಾಗಿದ್ದಾಗಿಂದ ಸರಕ್ಕಂತ ಕುಡಿಯೋದ ಅಭ್ಯಾಸ. ಅದಕ್ಕೆ ಅಲ್ವಾ ಪಾಲಿಟಿಕ್ಸ್ ಅಲ್ಲಿ ಸೆಟ್ ಆಗೋಗಿದ್ದೀರಾ? ಅಳಿಯಂದ್ರು ಕೂಡ MLA ಆಗ್ಬೇಕು ಅಂತ ಸೀರಿಯಸ್ ಆಗಿ ಫಿಕ್ಸ್ ಆಗೋಗಿದ್ದಾರೆ. ನೀವು ಈ ವಿಷಯನ ಕಾಮಿಡಿ ಆಗಿ ಹೇಳಿದ್ರು ಕೆಲಸ ಆಗೋಗ್ಬಿಡುತ್ತೆ. ಬೇಕಂದ್ರೆ ಖರ್ಚು ಮಾಡೋಣ, ಅದೇ ಪಾರ್ಟಿ ಫಂಡ್. ಏನ್ರಯ್ಯ ನೀವು ಅಳಿಯಮ್ಮವ ಮಾತಾಡೋದು? ಹೈಕಮಾಂಡ್ ದುಡ್ಡಿಗೆ ಟಿಕೆಟ್ ನ ಮಾರ್ಕೊಳ್ಳೋದಿಲ್ಲ. ನಿಮ್ ದುಡ್ಡು ನಮ್ ಪಾರ್ಟಿಗೆ ಅವಶ್ಯಕತೆ ಇಲ್ಲ. ನಿಮ್ಗೆ ಅಷ್ಟಕ್ಕೂ ಎಲೆಕ್ಷನ್ಸ್ ಯೋಚನೆ ಮಾಡಿ. ತುಂಬಾ ಚೆನ್ನಾಗಿದೆ. ಅಬಬಬಬಬ ವಂಡರ್ಫುಲ್. ಏನ್ ಪೇಂಟಿಂಗ್ ಅಯ್ಯ, ತುಂಬಾ ಕಾಸ್ಟ್ಲಿನಾ? ಕೋಟಿ ರೂಪಾಯಿ. ಓಕೆನಾ? ನಾವ್ ಇಷ್ಟಪಟ್ಟಿದ್ದು ಬೇಕು ಅಂದಾಗ ದುಡ್ಡಿನ ಬಗ್ಗೆ ಯೋಚನೆ ಮಾಡಬಾರ್ದಯ್ಯ. 3 ಕೋಟಿ. ನಾವ್ ಇಷ್ಟಪಟ್ಟಿದ್ ಬೇಕು ಅಂದಾಗ ದುಡ್ಡಿನ ಬಗ್ಗೆ ಯೋಚನೆ ಮಾಡಬಾರ್ದು. 5 ಕೋಟಿ. ಹಾ, ಅಷ್ಟೊಂದೆಲ್ಲ ನನ್ಗೆ ಯಾಕಯ್ಯ? ಅಯ್ಯೋ ದೇವ್ರು, ಒಂದೇ ಸಲ 5 ಅಂದ್ಬಿಟ್ಟಿಯಲ್ಲ, 4 ಅಂದ್ರೂ ತಗೋತಿದ್ದೆ. 4 ಅಲ್ಲ, 14 ಕೇಳಿದ್ರು ಕೊಡ್ತಾ ಇದ್ದೆ. ಸೇಡು, ಅಳಿಯಂದ್ರಿಗೆ ಪ್ರಜಾಸೇವೆ ಅಂದ್ರೆ ಸೇಡು. ತುಂಬಾ ಸಂತೋಷ. ದುಡ್ಡನ್ನು ನಿಮ್ ಜೊತೆನೆ ತಗೊಂಡ್ ಹೋಗ್ತೀರಾ? ಯಾಕೆ? ಚೆಕ್ ಪೋಸ್ಟ್ ಅಲ್ಲಿ ಪೊಲೀಸ್ ಹತ್ರ ಸಿಕ್ಕಾಕೊಳಕ? ಬೇಡ ಬಿಡು. ಯಾವಾಗ ಕಳಿಸ್ಬೇಕು ಎಲ್ಲಿ ಕಳಿಸ್ಬೇಕು ನಾನು ಹೇಳ್ತೀನಿ. ನನ್ ತರಾನೆ ತುಂಬಾ ಜನಕ್ಕೆ ತಂಪ್ ಮಾಡ್ಬೇಕು. ಬರ್ತೀನಯ್ಯ, ಬರ್ತೀನಿ. ಆ ಸಿದ್ದಪ್ಪ ನಾಯ್ಡು ಫಂಡ್ ರೂಪದಲ್ಲಿ ಹೈಕಮಾಂಡ್ಗೆ ಭಾರಿ ಹಣ ಕಳಿಸ್ತಾ ಇದ್ದಾನೆ. ಆ ದುಡ್ಡು ಸೇರಿದ್ರೆ ಅವನಿಗೆ ಟಿಕೆಟ್ ಖಾಯಂ. ನನಗೆ ಯಾಕೋ ಇದು ಕರೆಕ್ಟ್ ಅಲ್ಲ ಅಂತ ಅನಿಸ್ತಾ ಇದೆ. ನಿನಗೇನು ಕರೆಕ್ಟ್ ಅನಿಸುತ್ತೋ ಅದನ್ನು ಮಾಡು. ಒಂದ್ ಸಾರಿ ದುಡ್ಡು ಹೈಕಮಾಂಡ್ಗೆ ಹೋಯ್ತು ಅಂದ್ರೆ ಅಣ್ಣ ಅಸೆಂಬ್ಲಿಗೆ ಹೋದಾಗೆ. ಅಣ್ಣ, ನಾಳೆ ಪಾರ್ಟಿಗೆ ಫಂಡ್ ಹೋಗ್ಬೇಕು ಅಂದ್ರೆ ಇವತ್ ಹುಡುಗಿಗೆ ಹಬ್ಬನೇನೆ. ಇವತ್ ರಾತ್ರಿನೇ ಕೆವು ಕೇಕ.
ಟಾಕಿಸು ರಿಪ್ಪನ್ ಕಟ್ಟು ಹೌದಾ ಮಾಡೋ ಶೋ ಎಲ್ಲ ಸೂಪರ್ ಹಿಟ್ ಏನಾದ್ರೂ ಟ್ರೈಲರು ಸ್ಟಾರ್ಟ್ ಆದ್ರೆ ಪಿಕ್ಚರು ಟಿಕೆಟ್ ಸೋಲ್ಡ್ ಔಟ್ ನಾನೇ ಬ್ಲಾಕ್ ಬಸ್ಟರ್ ಸೆಂಟು ಹಾಕ್ಬಿಟ್ಟು ನಮ್ ಮುಂದೆ ಬಂದು ನಿಂತ್ರೆ ಅಪ್ಪ ಮಂಗಿಲ್ಲ ನೀ ಬಂದಾಗ ಮಂಗಿಲ್ಲ ಬೀದಿ ಬೀದಿಯಲ್ಲೀಗ ಕಟ್ಟೌಟು ಬಿದ್ದಾಗ ಕನಸಲ್ಲೂ ನೀ ಬಂದಾಗ ಕಿತ್ಕೊಂಡೋಯ್ತಲ್ಲ ನಮ್ ನಿದ್ದೆ ಫುಲ್ಲು ಕೆಟ್ 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 ಹೋಯ್ತಲ್ಲ ನಮ್ಮಲ್ಲೂ ಎಲ್ಲೆಲ್ಲೂ ನೀ ಇರ್ತಿಯಲ್ಲೇ ಏನ್ ಮಾಡೋದು ಗೊತ್ತಿಲ್ಲ ನೀನೇ ಹೇಳೇ ಹಿಡಿದು ನಿಂತ್ರೆ ಲಾಟಿ ನನ್ಗೆ ಯಾರು ಇಲ್ಲ ಸಾಟಿ ಹೇಳ ನನ್ನ ನಿನ್ನ ಮಧ್ಯ ಹಿಂಗೆ ಇದ್ರೆ ಬಂದು ಬೈಕೊಂಡೆ ಮಂಗಿಲ್ಲ ನಾನ್ ಗೆದ್ಬಿಟ್ರೆ ಕೆಂಗಿಲ್ಲ ಕೆಂಗಿಲ್ಲ ನೀನ್ ಗೆದ್ಬಿಟ್ರೆ ಕೆಂಗಿಲ್ಲ ಅಯ್ಯೋ ದೇವ್ರೆ ಮುದ್ದು ಕೊಟ್ಬಿಡ್ಲು ನೋಡು ಸಾಂಬಾ ನಿಲ್ಸು ಏನ್ ಬೇಕು ನಿನ್ಗೆ ಏನಿಗ್ ಬಂದಿದ್ಯಾ ಹೇಳ ಹೇಳ್ತೀನಿ ಅರೇ ನೀನ್ ಯಾಕೆ ಡ್ಯಾನ್ಸ್ ಮಾಡ್ತಿದ್ಯೋ ಗೊತ್ತಿಲ್ಲ ಆದ್ರೆ ನಾನು ಏನಿಗ್ ಮಾಡ್ದೆ ಹೇಳ ನಿನ್ ಪಾರ್ಟಿ ಕಳ್ಸಿದ ಬ್ಲಾಕ್ ಮನಿ ಮಧ್ಯದಲ್ಲಿ ಸಿಕ್ಕಾಕೊಂಡು ದುರ್ಗದಲ್ಲಿ ಪೊಲೀಸ್ ಸಂಕ್ಷೇಮ ನಿಧಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟೆ ಕಣ ಅಳಿಯಂದ್ರೆ ಆ ದುಡ್ಡು ನಿಂದು ಅಂತ ಒಪ್ಕೊಂಡೆ ಅನ್ಕೋ ಲೆಕ್ಕ ಇಲ್ದಿರೋ ದುಡ್ಡು ಅಂತ ಒಳಗಾಕ್ಬಹುದು ಆಮೇಲೆ ನಾಮಿನೇಷನ್ ಹಾಕೋಕೆ ಇರಲ್ಲ ಮತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾವಯ್ಯ ನಾಮಿನೇಷನ್ ಬೇಕು ಅಂದ್ರೆ ದುಡ್ಡು ಇರಲ್ಲ ದುಡ್ಡು ಬೇಕು ಅಂದ್ರೆ ನಾಮಿನೇಷನ್ ಇರಲ್ಲ ಮಾವಯ್ಯ ಅಳಿಯ ದೊಡ್ಡದಾಗಿ ಸಿಕ್ಕಾಕೊಂಡಿದ್ದಾನೆ ಮಾವಯ್ಯ ಹೀಗಿರುತ್ತೆ ಕಣ್ರ ಕೇಕ ನಿನ್ ನಾಮಿನೇಷನ್ ಕ್ಯೂ ಕೇಕ ಅರೆ ಸಿದ್ದಪ್ಪ ಡಂಕನಕ ಕ್ಯೂ ಕೇಕ ಅಣ್ಣ ಮಳೆ ಬರ್ತಾ ಇದೆ ಒಳಗಡೆ ಹೋಗೋಣ ಬನ್ನಿ ಅಣ್ಣ ಲೇ ವೆಂಕಟೇಶ ನೀ ನನ್ಗೋಸ್ಕರ ಸಹಾಯಕ್ ರೆಡಿತಾನೆ ಈಗ ನನ್ಗೋಸ್ಕರ ನೆನೆಯೋ ತಡ್ಕೊಂಡೆ ನನ್ನ ಗೌರವದ ಮೇಲೆ ಹೊಡೆದ ಸಹಿಸ್ಕೊಂಡೆ ನನ್ನ ಅವಮಾನ ಮಾಡ್ದ ಅನುಭವಿಸ್ದೆ ಆದ್ರೆ ಇಷ್ಟ ದಿನಕ್ಕೆ ಜೀವನದಲ್ಲಿ ಮೊದಲನೇ ಸಾರಿ ನನಗೆ ಭಯ ಆಗ್ತಿದೆ ಮಾವಯ್ಯ ಜೀವನದಲ್ಲಿ MLA ಆಗದೆ ಸತ್ತು ಹೋಗ್ತೀನೇನೋ ಅಂತ ಭಯ ಆಗ್ತಿದೆ ಮಾವಯ್ಯ ಈಗ ಫೋನ್ ಬಂದಿತ್ತು ಅಣ್ಣ ನಮ್ ದುಡ್ಡಿನ ಬಗ್ಗೆ ಗಬ್ಬರ್ ಸಿಂಗ್ ಹೇಳಿದ್ದು ಆ ಮಿನಿಸ್ಟರ್ ಅಣ್ಣ ಇಷ್ಟು ವರ್ಷ ಗುರ್ತಕ್ಕೆ ಬಂದ ಮಳೆಯೆ ಎಷ್ಟಂತ ಮೇಲೆ ಇರ್ತೀಯ ಮಳೆಯೆ ಸುತ್ಕೊಂಡು ಬರ್ತೀಯ ನೆನ್ಕೊಂಡು ಹೋಗ್ತೀಯೇ ಚಂದಾಗಿ ನನ್ ಜೊತೆ ನಿತ್ಯ ಇರ್ತೀಯ ಅಂದ್ರೆ ಕೈಯಾರ ಕೈಯೊಳಗೆಳಕೊಳ್ಳ ಇವನು ಸಂತೋಷದಿಂದ ನೆನೀತಿದ್ದಾನೆ ಅಂದ್ರೆ ಯಾವನು ಹಾಳಾಗೋಗ್ತಾನೆ ಈ ಮನೆ ಯಾರ್ದು ಸರ್ ಮಿನಿಸ್ಟರ್ ಅವ್ರದು
ಆಗೋಗಿರೋ ತಪ್ಪುಗಳನ್ನೆಲ್ಲ ಮರ್ತೋಗಿ ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಅಂತ ಮಿನಿಸ್ಟರ್ ಹತ್ರ ಹೇಳು. ಈ ಚಿಕ್ಕ ಕಾಣಿಕೆ ತಗೊಂಡ್ರೆ ಮಾತ್ರ ನನ್ನ ಕ್ಷಮಿಸಿದೀರಾ ಅಂತ ಅನ್ಕೋತೀನಿ ಅಂತ. ಆಗ್ಲಿ ಅಣ್ಣ, ನೀವು ನೋಡ್ತಾ ಇರಿ ನಾನು ಹೆಂಗ್ ಮಾಡ್ತೀನಿ ಅಂತ. ಮಿನಿಸ್ಟರ್ ಹತ್ರ ನಾನೇ ಯಾಕೆ, ನಿಮ್ಮವ್ರನ್ನ ಯಾರಾದ್ರೂ ಕಳಿಸ್ಬೋದಲ್ಲ. ನಮ್ಮವ್ರನ್ನೆಲ್ಲ ನೋಡ್ತಾ ಇದ್ರೇನೆ ಕೋಪ ಮಾಡ್ಕೊತಿದ್ದಾನೆ, ಎಂಟ್ರಿ ಕೂಡ ಕೊಡ್ತಿಲ್ಲ. ಮತ್ತೆ ನನಗೂ ಎಂಟ್ರಿ ಇರುತ್ತಾ? ಗಬ್ಬರ್ ಸಿಂಗ್ ತಮ್ಮ ಅಂತ ಹೇಳು, ಎಂಟ್ರಿ ಕೊಡ್ತಾರೆ. ನಿಮ್ಮ ಅಣ್ಣ ಯಾವ್ದಕ್ಕೂ ಕೆಲ್ಸಕ್ಕೆ ಬರಲ್ಲ, ಅಟ್ಲೀಸ್ಟ್ ಇದಕ್ಕಾದ್ರೂ ಯೂಸ್ ಮಾಡ್ಕೋ. ಸರಿ ಅಳಿಯಂದ್ರೆ, ಅವನನ್ನು ಕಳಿಸ್ತಿದ್ಯಲ್ಲ ದೊಡ್ಡವ್, ನಾನು ಸೆಟ್ಲ್ ಮಾಡ್ತಿದ್ನಲ್ಲ. ಅವನ್ನ ಕಳಿಸಿದ್ ಕೂಡ ಸೆಟ್ಲ್ ಮಾಡೋದಕ್ಕೇನೆ, ಆ ಮೊಬೈಲ್ ಅಲ್ಲಿ ಬಾಂಬ್ ಇಡಿಸಿದೀನಿ. ಅಳಿಯಂದ್ರೆ ಅವನು ಗಬ್ಬರ್ ಸಿಂಗ್ ತಮ್ಮ ಸರ್. ಬನ್ನಿ. ಏನು ಇದು? ನಿಮಗೆ ಅಂತ ಸಿದ್ದಪ್ಪ ನಾಯ್ಡು ಕಳಿಸಿದ್ದಾರೆ. ತುಂಬಾ ಕಾಸ್ಟ್ಲಿ ಫೋನೇ ಕಳಿಸಿದನಪ್ಪ, ಆದ್ರೆ ಇಂಥ ಚೀಪ್ ಟ್ರಿಕ್ಸ್ಗೆ ಬೀಳಲ್ಲ ಅಂತ ಹೇಳು. ಅವನಿಗೂ ನಿನಗೂ ಏನು ಸಂಬಂಧ? ನಿಮ್ಮ ಅಣ್ಣ ಕಳಿಸಿದಾನೆ ಅನ್ಕೊಂಡೆ. ಸರಿ ಬಿಡು, ಸ್ವೀಟ್ ಬಾಕ್ಸ್ ತಗೊಂಡಿದ್ದಾರೆ, ಗಿಫ್ಟ್ ತಗೊಳ್ಳಲ್ಲ ಅಂದ್ರು ಅಂತ ಹೇಳು. ಗಿಫ್ಟ್ ತಗೊಳ್ಳಿಲ್ವಾ? ಸ್ವೀಟ್ ಮಾತ್ರ ತಗೊಂಡ್ನ, ನೀನ್ ಎಲ್ಲಿದ್ದೀಯಾ? ಹಾ ಅಳಿ ಅಂದ್ರೆ ಮಿನಿಸ್ಟರ್ ಸೆಲ್ ಫೋನ್ ತಗೊಳ್ಳಿಲ್ವಂತೆ. ಯಾಕಳಿ ಅಂದ್ರೆ? ನಾನು ರೌಡಿ ಅಂದ್ಯಲ್ಲ, ರಾಜಕೀಯ ಶುರು ಮಾಡಿದ್ದೀನಿ. ಬಾಂಬ್ ಇಟ್ಟಿರೋದು ಸೆಲ್ ಫೋನ್ ಅಲ್ಲ. ಮತ್ತೆ ನಿನ್ನ ಹೆಸರು ಹೇಳಿ ಒಳಗೆ ಹೋದಂತೆ. ಅವನ್ಕಿಂತ ಮೊದಲು ಬಂದವರು ದಿನ ಬರೋ ಕಾರ್ಯಕರ್ತರಂತೆ, ಅವ್ರು ಏನು ತಗೊಂಬಂದಿಲ್ಲ. ಅದಾದ್ಮೇಲೆ ಬಂದಿರೋ ವಿಸಿಟರ್ಸ್ ಕೂಡ ಬ್ಲಾಸ್ಟ್ ಅಲ್ಲಿ ನಿನಗೆ ಸಸ್ಪೆಂಡ್ ಮಾಡಿ ಆಕ್ಷನ್ ತಗೋಂತ ಮೇಲಿಂದ ಆರ್ಡರ್. ನಿನ್ನ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಬರೀ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀನ್ ಎಷ್ಟು ಬೇಗ ನಿನ್ ತಮ್ಮನ ಹಿಡ್ಕೋತೀಯೋ ಅಷ್ಟು ಬೇಗ ನಿನ್ ಡ್ಯೂಟಿಗೆ ಜಾಯ್ನ್ ಆಗ್ಬೋದು. ಸರ್ಕೊಳ್ರಯ್ಯ, ಸರ್ಕೊಳ್ಳಿ, ಸರ್ಕೊಳ್ರೆ, ಸರ್ಕೊಳ್ಳಿ. ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಮುಂಚೆನೆ ಗೊತ್ತಿತ್ತಾ ಸರ್? ನಿಮ್ ಇಂಟೆಲಿಜೆನ್ಸ್ ಗ್ರೂಪ್ ಆಗ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ ಪೂರ್ತಿ ವಿಫಲ ಆಗಿದೆ. ಇದಕ್ಕೆ ನಿಮ್ ಕಮೆಂಟ್? ನಿಮ್ಗೆ ತುಂಬಾ ಕೋಪ ಅಂತ ಕೇಳ್ಪಡ್ತೀವಿ, ನೀವು ಮಾತಾಡೋದಕ್ಕೆ ಮೈಕು ಚಾನಲ್ ಇದ್ರೆ ಸಾಕು, ನಾನು ಮಾತಾಡೋದಕ್ಕೆ ಸಾಕ್ಷಿಗಳು ಆಧಾರಗಳು ಬೇಕು. ಮಹಾಜಾತಕ ಅದೃಷ್ಟವಂತ ಕುದುರೆ ಹತ್ತಾನೆ ಅಂತ ಕೇಳಿಸ್ಬಿಟ್ಟೆ. ಈಗ ನೋಡು, ನಿನ್ ಮಗ ನೇಣ್ಗಂಬ ಆಗ್ತಾ ಇದ್ದಾನೆ. ಚಟಗಳಿಗೆ ಸಾಲ ಮಾಡೋ ಮಟ್ಟದಿಂದ ತಪ್ಪುಗಳನ್ನು ಮಾಡೋ ಮಟ್ಟಕ್ಕೆ ಬೆಳೆದಿದ್ದಾನೆ ನಿನ್ ಮಗ. ಇವತ್ತು ಆ ಸಿದ್ದಪ್ಪ ನಾಯ್ಡು ಜೊತೆ ಸೇರಿ ಮಿನಿಸ್ಟರ್ಗೆ ಬಾಂಬ್ ಇಟ್ಟಿದ್ದಾನೆ, ಅದ್ರ ಮೇಲೆ ನನ್ನ ಹೆಸರು ಬರೋತನ ಮಾಡಿದ್ದಾನೆ. ಅವನಿಂದ ನಾನು ಸಸ್ಪೆಂಡ್ ಆಗಿದ್ದೀನಿ. ಅವನ್ನ ಗವರ್ಮೆಂಟ್ ಬಿಟ್ಟರು ಗಬ್ಬರ್ ಸಿಂಗ್ ಬಿಡಲ್ಲ. ಸುಟ್ಟು ಬಿಸಾಕ್ತೀನಿ, ಸುಟ್ಟು ಬಿಸಾಕ್ತೀನಿ. ಯಾವತ್ತಿಗಾದ್ರೂ ತಲೆ ಕೊಳ್ಳಿ ಇಡೋದು ನಾನೇ. ನಾನು ಅವನ್ನ ಮರ್ತುಬಿಡು, ಮರ್ತುಬಿಡು, ಮರ್ತುಬಿಡಿ. ಇಷ್ಟು ದಿನ ಎಗರ್ದೆ 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 ಈಗ ಬಿದ್ದೆ. ನನಗೆ ನಾಮಿನೇಷನ್ ಹಾಕ್ದಿರೋ ಹಾಗೆ ಮಾಡ್ತೀಯಾ, ಈಗ ನೀನು ಉದ್ಯೋಗ ಇಲ್ದಿರೋ ಹಾಗೆ ಮಾಡ್ದೆ. ನಾನು ಗೆದ್ದ ಮೇಲೆ ಮತ್ತೆ ನಿನಗೆ ಪೋಸ್ಟಿಂಗ್ ಕೊಡಿಸ್ತೀನಿ. ಯಾಕೆ ಅಂತ ಗೊತ್ತಾ? ನನಗೆ ಸೆಲ್ಯೂಟ್ ಹೊಡೆಯೋದಕ್ಕೆ, ಇದೆಲ್ಲ ನಡೆಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ಎಲೆಕ್ಷನ್ ಪ್ರಚಾರಕ್ಕೆ ನನ್ನ ಜೀಪ್ ಹಿಂದೆ ಓಡಿಕೊಂಡು ಸಿದ್ದಪ್ಪ ನಾಯ್ಡು ಜಿಂದಾಬಾದ್, ಸಿದ್ದಪ್ಪ ನಾಯ್ಡು ಜಿಂದಾಬಾದ್ ಅಂತ ಕಿರ್ಚು. ದಿನಕ್ಕೆ ಒಂದು ಕ್ವಾರ್ಟರ್ ಬಿರಿಯಾನಿನ ಕೊಡಿಸ್ತೀನಿ.
ಏನೇನೇನೇನ ಯೂನಿಫಾರ್ಮ್ ಹಾಕೊಡಿಲೋ ಬಿಚ್ಚೊಡಿಲೋ ಪ್ರಾಸ ಪಂಚೋ ಈಗ ಹೇಗ್ ಹೊಡಿಬೇಕು ಅಂದ್ರು ಯೂನಿಫಾರ್ಮೇ ಇಲ್ವೇ. ಯೂನಿಫಾರ್ಮ್ ಇರಬೇಕು ಅಂದ್ರೆ ತಮ್ಮ ಇರಲ್ಲ, ತಮ್ಮ ಇರಬೇಕು ಅಂದ್ರೆ ಯೂನಿಫಾರ್ಮ್ ಇರಲ್ಲ. ಚೆನ್ನಾಗಿ ಸಿಗಾಕೊಂಡೆ. ಈಗ ಇವನು ಗಬ್ಬರ್ ಸಿಂಗ್ ಅಲ್ಲ, ರಬ್ಬರ್ ಸಿಂಗ್. ಡಾಕ್ಟರ್ ನಾಯ್ಡು ಅವ್ರು ಹೇಗಿದ್ದಾರೆ? ಇವ್ರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್, ಬದುಕೋ ಸ್ವಲ್ಪ ಕಷ್ಟ. 24 ಗಂಟೆಗಳು ಏನಾಗುತ್ತೆ ಹೇಳೋಕ್ಕಾಗಲ್ಲ. ಈಗ ಹೇಳು. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಸರ್, 24 ಗಂಟೆಗಳು ಕರ್ಕೊಂಡು ಹೋಗ್ಬೋದು. ನೋಡ್ಬೋದಾ? ಅಲ್ಲಿರ್ಬೋದು ಸರ್. ನೀವೇನ ನಾಯ್ಡು ಅವ್ರ ಗುಂಡಿಗೆ? ಅವ್ರು ನನ್ನ ಹತ್ರ ಮಾತಾಡಲ್ವಂತೆ. ಕನಿಷ್ಠ ನೀನಾದರೂ ನನ್ನ ಮಾತು ಕೇಳು. ಆದರೂ ಯಾಕೆ ಇಷ್ಟೊಂದು ವೀಕ್ ಆದೆ? ನನ್ನ ಗುಂಡಿಗೆ ನೋಡು ಎಷ್ಟು ಸ್ಟ್ರಾಂಗು. ಅದನ್ನ ನೋಡಾದರೂ ಕಲಿಬೋದಲ್ವಾ? ಚಿಕ್ಕವನಿದ್ದಾಗಲೇ ನಮ್ಮ ತಂದೆ ಹೋದರು. ಇಲ್ಲೇನಾದರೂ ಆಯ್ತಾ? ಆಗಲಿಲ್ಲ. ಆಮೇಲೆ ನಮ್ಮಮ್ಮ ನಾಯ್ಡು ಅವ್ರನ್ನ ಮದುವೆ ಆದ್ಲು. ಆಗೇನಾದರೂ ಆಯ್ತಾ? ಆಗಲಿಲ್ಲ. ಈ ಮಧ್ಯೆ ನಮ್ಮಮ್ಮನೂ ಓದ್ಲು. ಅವಾಗೇನಾದರೂ ಆಯ್ತಾ? ಆಯ್ತು. ಆ ನೋವಿಂದನೇ ಇನ್ನೂ ಹೊರಗೆ ಬಂದಿಲ್ಲ. ನೀವು ಹೀಗಾಗೋದ್ರೆ ಹೇಗೆ ನಾಯ್ಡು ಅವರೆ? ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ನಾನಂದ್ರೆ ಇಷ್ಟ ಇಲ್ಲ. ಯಾಕೆ ಹೇಳ? ನಾನು ನನಗಿಷ್ಟ ಆಗೋ ಥರ ಬದುಕ್ತೀನಿ ಅನ್ನೋದಕ್ಕೆ. ಸರಿಯಾಗಿ ಆಲೋಚನೆ ಮಾಡಿದ್ರೆ ನೀವು ಅಷ್ಟೇ, ನೀವು ನಿಮ್ಗೆ ಇಷ್ಟ ಆಗೋ ಥರನೇ ಬದುಕ್ತೀರಾ. ಈಗಲೂ ಹಾಗೆ ಬದುಕಿ, ನಿಮ್ಮ ಇಷ್ಟ ಆಗೋ ಥರನೇ ಬದುಕಿ. ಆದರೆ ಬದುಕಿ ನಾಯ್ಡು ಅವರೇ, ಬದುಕಿ ನಾಯ್ಡು ಅವರೇ, ಬದುಕಿ ನಾಯ್ಡು ಅವರೇ, ಬದುಕಿ ನಾಯ್ಡು ಅವರೇ, ಬದುಕಿ. ಅದೇ ಮಾವಯ್ಯ, ಆ ಮಿನಿಸ್ಟರ್ನ ಹಾಕ್ ಸಾಯಿಸ್ಬಿಟ್ಟ. ಕೊಂದಿದ್ ನಾನಲ್ಲ, ನೀವೇ ಅಂತ ನೀನ್ ಅನ್ಕೊಳ್ತಿದೀಯ. ಆದ್ರೆ ಕೊಂದಿದ್ದು ನೀನೇ ಅಂತ ಊರಲ್ಲಿರೋರೆಲ್ಲ ನಂಬ್ತಾ ಇದ್ದಾರೆ, ಮುಖ್ಯವಾಗಿ ಗಬ್ಬರ್ ಸಿಂಗ್. ಮಾವಯ್ಯ, ಇವನ್ನ ಗಬ್ಬರ್ ಸಿಂಗ್ ಬದುಕಕ್ ಬಿಡ್ತಾನ? ಸಾಲ ಕೊಟ್ಟೋನ್ ಹೊಡೆದಿದ್ದಕ್ಕೆ ಕಾಲ್ ಮುರಿಯೋ ಹಾಗೆ ಹೊಡೆದಿದ್ದಾನೆ. ಅಂತದ್ರಲ್ಲಿ ತನಗೆ ಆತ್ಮೀಯನಾದ ಮಿನಿಸ್ಟರ್ನ ಕೊಂದಿದ್ದಕ್ಕೆ ಸುಮ್ಮನಿರ್ತಾನ? ನೇಣ್ಗಂಬಕ್ಕೆ ಏರಿಸ್ತಾನೆ ಇಲ್ಲ ಸುಟ್ಟು ಬಿಸಾಕ್ತಾನೆ. ನಿನ್ನಿಂದಾನೇ ಮೊದಲನೇ ಸಾರಿ ಅವನ ಯೂನಿಫಾರ್ಮ್ ಹೋಗಿದೆ. ಆ ಗಬ್ಬರ್ ಸಿಂಗ್ ಅಂತೂ ಉಸಿರು ತಗೊಳ್ದೇ ಇದ್ರು ಬದುಕ್ತಾನೇನೋ, ಆದ್ರೆ ಯೂನಿಫಾರ್ಮ್ ತಗೊಂಡ್ಬಿಟ್ರೆ ಬದುಕೋಕೆ ಬಿಡ. ನನ್ನ ತಮ್ಮ ಬದುಕ್ಬೇಕಂದ್ರೆ ಇವನ್ ಅಣ್ಣ ಸಾಯ್ಬೇಕು. ನೀವೇನ್ ಹೇಳ್ತಾ ಇದ್ದೀರಾ? ಹೌದು, ಅವನೇನ್ ಕೊಲ್ಲೋದ್ರೊಳಗೆ ನೀನ್ ಮುಗಿಸ್ಬೇಕು. ಗಬ್ಬರ್ ಸಿಂಗ್ ನ ನಾನ್ ಕೊಲ್ಬೇಕಾ? ಮತ್ತೆ ನೀನ್ ಬದುಕ್ಬೇಕಲ್ಲ. ಮಾವಯ್ಯ, ಇವನು ಇಷ್ಟು ಭಯ ಪಡ್ತಿದ್ದಾನೆ, ಕೆಲ್ಸ ಆಗುತ್ತೆ ಅನ್ಕೊಂತೀಯ? ಈ ಪ್ರಪಂಚದಲ್ಲಿ ತುಂಬಾ ಕೊಲೆಗಳು ಭಯದಿಂದನೇ ಮಾಡಿರುವ ಸಿದ್ದಪ್ಪ, ನೀನೇನು ಭಯ ಪಡಬೇಡ. ನಿಲ್ಲಿಸ್ಬಿಟ್ಟೆ ಯಾಕೋ ಸುಡೋ. ನೀನ್ ಈ ರೀತಿ ಆಗೋದಕ್ಕೆ ಕಾರಣ ನಾನೇ. ಮಿನಿಸ್ಟರ್ನ ಕೊಂದ ನಿನಗೆ ನಾನೇ ಅವಲೆಕ್ಕನೋ ಸುಡೋ. ನಾನ್ ನಿನ್ನ ಕೊಲ್ಲೋದಂದ್ರೆ ಏನಪ್ಪ ಅಂದ್ರೆ ಇವನನ್ ಕೊಲ್ಲಕ್ ಬಂದಿದ್ಯಾ? ನಿನ್ನಿಂದ ಹಾರ್ಟ್ ಅಟ್ಯಾಕ್ ಆಗಿ ಯಾವತ್ತೋ ಹೋಗ್ಬೇಕಾದ ಹೆತ್ತಪ್ಪನ್ನ ಎದೆಯೊಳಗೆ ಇಟ್ಕೊಂಡು ನೋಡ್ಕೋತಿದ್ದಾನೆ ಕಣೋ ಈ ನಿಮ್ಮ ಅಣ್ಣ. ಏಯ್ ದೊಡ್ಡವನೇ, ಇವ್ನು ನಿನ್ನ ನೆಮ್ಮದಿಯಾಗಿರಾಗ್ ಬಿಡಲ್ಲ ಕಣೋ. ಇವನ್ ಇನ್ನೊಂದ್ ತಪ್ಪು ಮಾಡೋದಕ್ಕಿಂತ ಮುಂಚೆ ಇವನ್ನ ಕೊಂದು ಹಾಕೋ. ನೀನೇನು ಯೋಚನೆ ಮಾಡಬೇಡ, ನಾನು ಹೇಳ್ತಿದ್ದೀನಿ, ಕೊಂದು ಹಾಕೋ ಇವನ. Thank you.
ಗೊತ್ತಿಲ್ಲ ಅಣ್ಣಯ್ಯ, ಆ ಮಿನಿಸ್ಟರ್ನ ಕೊಂದಿದ್ದು ನಾನಲ್ಲ, ಆ ಸಿದ್ದಪ್ಪ ನಾಯ್ಡು. ನನಗೆ ಕೆಟ್ಟ ಅಭ್ಯಾಸಗಳಿವೆ, ಆದ್ರೆ ಕೆಟ್ಟವನಂತೂ ಅಲ್ಲ ಅಣ್ಣಯ್ಯ. ಆ ಮಿನಿಸ್ಟರ್ನ ಕೊಂದ್ರೆ ನನಗೇನ್ ಬರುತ್ತೆ, ನನಗೇನ್ ಬರುತ್ತೆ? ನನ್ನ ನಂಬು ಅಣ್ಣಯ್ಯ, ನನ್ನ ನಂಬು. ನಿನ್ ಕಾಲು ಹಿಡ್ಕೋತೀರಿ, ನನ್ನ ನಂಬು ಅಣ್ಣಯ್ಯ. ನೀನ್ ಸಾಯಿಸ್ತಿ ಅಂತ ಆ ಸಿದ್ದಪ್ಪನೇ ನಂಬಲಿಲ್ಲ, ಅದಕ್ಕೆ ಅವನ್ನ ಕಳಿಸಿದ್ದಾನೆ. ಇನ್ ನಾನು ಹೇಗ್ ನಂಬ್ತೀನಿ? ಈಗ್ಲಾದ್ರೂ ನಾನು ಹೇಳಿದ್ ಮಾಡು. ನೀನ್ ಏನ್ ಹೇಳಿದ್ರು ಮಾಡ್ತೀನಿ ಅಣ್ಣಯ್ಯ, ನೀನ್ ಏನ್ ಹೇಳಿದ್ರು ಮಾಡ್ತೀನಿ. ಏಯ್ ದೊಡ್ಡ ಗೌಡ್ರಿಗೆ ಹೇಳಿ 100 ಗಾಡಿಗಳನ್ನ ತರಿಸಿ 1000 ಜನನ ತುಂಬಾ ಕೇಳಿ, ಸಂಭ್ರಮ ಅದ್ದೂರಿ ಆಗಿರ್ಬೇಕು. ನಮ್ ತಾಕತ್ತೇನು ಹೈಕಮಾಂಡ್ ಗೊತ್ತಾಗ್ಬೇಕು. ಅಂದ್ರೆ ಸುರೇಶ ಸತ್ತೋಗ್ಬಿಟ್ಟವ್ನೆ, ಅಣ್ಣ ತಂದಿರ್ ಇಬ್ರು ಒಂದಾಗ್ಬಿಟ್ಟವ್ರೆ. ಐ ಜಿ ಮುಂದೆ ಅವನೇನಾದ್ರೂ ಬಾಯ್ ಬಿಟ್ರೆ ನಾಮಿನೇಷನ್ ಅಲ್ಲ, ನಾನ್ ಬೇಲೇಬಲ್ ವಾರೆಂಟ್ ಬರುತ್ತೆ. ನಿನ್ನ ರಾಜಕೀಯ ಜೀವನ ಮೊಳಕೆಲೆ ಬಿದ್ದೋಗುತ್ತೆ. ಭಯ ಆಗ್ತಿದೆ. ನೀನ್ ತಪ್ಪು ಮಾಡದೇ ಇರಬೇಕಾದ್ರೆ ಭಯಪಡೋ ಅವಶ್ಯಕತೆ ಇಲ್ಲ. ಐ ಜಿಗೆ ಏನ್ ನಡೀತು ಅಂತ ಕರೆಕ್ಟ್ ಆಗಿ ಹೇಳು. ಏ ದೊಡ್ಡ ಹೇಳೋಣ, ಆ ಗಬ್ಬರ್ ಸಿಂಗ್ ತಮ್ಮ ಸರಿಹದ್ದು ದಾಟ್ಬಾರ್ದು. ಜೀಪಿನ ಜೊತೆಗೆ ಬಾಡಿನೂ ಕೂಡ ಹಾರಿ ಹೋಗ್ಬೇಕು. ಆಗ್ಲಿ ಅಣ್ಣ, ನಮ್ ಗಾಡಿಯಿಂದ ತುಳಿದ್ ಹಾಕ್ಸೋ. ಶುಭವಾರ್ತೆ ಹೇಳ್ತೀನಿ, ನಿಮ್ಮಮ್ಮ ಸತ್ತಿದ್ದು ಆಸ್ತಮದಿಂದಲ್ಲ, ನನ್ನ ಆವೇಶ. ಏನೋ ಕೇಳಿಸ್ತಿದ್ಯಾ? ನಿಮ್ಮಮ್ಮಂಗೆ ನರ್ಕ ನರ್ಕ ತೋರಿಸಿ ಕೊಂದ್ ಹಾಕಿದ್ದೀನಿ. ಯಾಕೋ ರಿಯಾಕ್ಷನ್ನೇ ಇಲ್ಲ. ಅಂದ್ರೆ ಅವಳು ನಿಮ್ಮಮ್ಮ ಅಲ್ವಾ? ಗಬ್ಬರ್ ಸಿಂಗ್ ಅಪ್ಪ ಮಾತ್ರ ಅಂದ್ಕೊಂಡಿದ್ದೆ. ಅರೆ ನಿನ್ ತಾಯಿನೂ ಅದೇನೆ? ನೀನ್ ಈಗ್ಲೇ ಬರ್ದೆ ಹೋದ್ರೆ ನಿನ್ ತಾಯಿ ಅದನ್ ಒಪ್ಕೋ. ಬಾ ಬಾರು. ಇವನ್ನ ಸಾಯಿಸೋದು ನ್ಯಾಯ, ಇದಕ್ಕೆ ಯಾರಾದ್ರೂ ಅಡ್ಡ ಬಂದ್ರು ಸಾಯೋದು ಕಾಯಂ. ಇವನಿಗೋಸ್ಕರ ಸಾಯ್ತೀರಾ ಇಲ್ಲ ಇವನ್ ಸತ್ ಮೇಲೆ ಬದುಕ್ತೀರಾ ಡಿಸೈಡ್ ಮಾಡ್ಕೊಳ್ಳಿ, ಡಿಸೈಡ್ ಮಾಡ್ಕೊಳ್ಳಿ.
ಅಣ್ಣ ನಮ್ಮ ಪರಿಸ್ಥಿತಿ ಏನಣ್ಣ? ನಿಮ್ಮೆಲ್ರಿಗೂ ಪೊಲೀಸ್ ಉದ್ಯೋಗ ಸಿಗೋತಾರ ಮಾಡ್ತೀನಿ ಕಣ್ರು. ಅಣ್ಣ ಮತ್ತೆ ರೂಲ್ಸ್ ಒಪ್ಕೋತಾವ ಅಣ್ಣ? ಈ ಗಬ್ಬರ್ ಸಿಂಗ್ ಒಪ್ಕೊಂಡ್ರೆ ರೂಲ್ಸ್ ಎಲ್ಲ ಒಪ್ಕೊಂಡಾಗೆ? ಹಾ ಸರಿ ಅಣ್ಣ. ಏ ನಡಿ. ಅರೆ ಓ ಪೊಲೀಸ್ ರಾಗೋ ಗಬ್ಬರ್ ಸಿಂಗ್ ಕೆ ರೌಡಿ ಫೌಜಿಯೋ ಉಟಾವ್ ಬಂದೂಕ್ ಅವ್ರ ಲಗಾವ್ ನಿಶಾನ. ನಮಸ್ತೆ ಬಾ. ಏನ್ ಸರ್ ಇದು? ಖಾಲಿ ಬಾಟ್ಲುಗಳು ಅಲ್ಲಾಡ್ತಾನೆ ಇದಾವೆ, ಗುರಿ ಇಡೋಕೆ ಆಗ್ತಾನೆ ಇಲ್ಲ ಸರ್. ಇವ್ರೆಲ್ರಿಗೂ ತಿಕ್ಲು ಬಾ, ಮಗರ್ ಲೆಕ್ಕ ನಹಿ ಹೈ. ಪರವಾಗಿಲ್ಲ ಬಿಡ, ಮನುಷ್ಯನಿಗೆ ತಿಕ್ಲಿರ್ಬೋದು, ಹುಚ್ಚಿರ್ಬೋದು, ಆವೇಶ ಇರ್ಬೋದು, ಕೊಬ್ಬಿರ್ಬೋದು, ಆದ್ರೆ ಇದರಿಂದ ಮುಂದಕ್ಕೆ ಹೋಗ್ತಿದಾರಾ ಹಿಂದೆ ಉಳಿದಿದಾರಾ ಅನ್ನೋದೇ ಪಾಯಿಂಟ್. ಈ ಬಂದೂಕ ಹಿಂದೆಲ್ಲ ಆಗಲ್ಲ ಸಾ, ಕತ್ತಿ ಕೊಡ್ಸಿ ಸಾ, ಟಾರ್ಗೆಟ್ ಮುಗಿಸ್ತೀವಿ. ಅಬ್ಬಾ, ಕಾಕಿಗೂ ಕತ್ತಿಗೂ ಮ್ಯಾಚ್ ಆಗಲ್ವಲ್ಲೋ ತಮ್ಮ. ಒಂದ್ಸರಿ ಊಹಿಸ್ಕೊಳ್ಳಿ, ಪ್ರಜೆಗಳಿಗೆ ತೊಂದರೆ ಆಗುತ್ತೆ. ಆದ್ರೂ ಜನಗಳನ್ನ ಭಯ ಪಡಿಸೋದು ಪೊಲೀಸ್ ಅಲ್ರೋ? ಜನಗಳ ಭಯನ ಹೋಗ್ಸೋನೆ ಪೊಲೀಸ್. ಅರೆ ಸಾಂಬ ಬರ್ಕೊಳ್ಳೋ ಸರ್, ಪುಸ್ತಕ ಖಾಲಿ ಆಗಿದೆ ಅಂತ ಪ್ರಿಂಟಿಗ್ ಕೊಡಕ್ ಹೋಗಿದ್ದಾರೆ ಸರ್. ಅಡ್ಡ ಏನ್ ಹೇಳ್ಬಿಟ್ಟೆ ಏನ್ ಹೇಳ್ಬಿಟ್ಟೆ. ಬಾಲ, ನಮಗ್ ಮಗ ಹುಟ್ಟಿದ್ರೆ ಜಬ್ಬರ್ ಸಿಂಗ್ ಅಂತ ಹೆಸರಿಡೋಣ, ಏನಂತೀಯ? ನಮಗ್ ಹೆಣ್ಮಗು ಹುಟ್ಟೋದು. ಹುಡುಗಿನ ನಿಮ್ಮ ಮನೆ ಹುಟ್ಟುತ್ತಾರೆ. ಅಬ್ಬಾ, ನನ್ ಹುಡುಗಿ ನಮಕ್ ಬಿಟ್ಟಿಯಲ್ಲೇ ಅಮ್ಮ. ಬೇಗ ಬಾರೆ, ಮಾತಾಡ್ಕೊಳ್ಳೋಣ ಬಾ. ನಿಮ್ಗಿಷ್ಟ ಅಂತ ಸೊಪ್ಪಿನ ಸಾರು, ಮುದ್ದೆ, ಉಪ್ಪಿನಕಾಯಿ, ಹಪ್ಪಳ ಇದೆಲ್ಲ ಇದೆ. ನೀನ್ ಸಾಯಿಸ್ತಿದ್ಯಲ್ವೇ, ಮೆಣಸಿನ್ಕಾಯಿ ತಂದಿಲ್ವಾ?